ದೇವತೆಯಾದ ಅನಂತ ಪದ್ಮನಾಭ ಸ್ವಾಮಿಯನ್ನು ವಂದಿಸ್ತಾ, ಕೃಷ್ಣ ಮುಖ್ಯ ಪ್ರಾಣರನ್ನು ವಂದಿಸ್ತಾ, ಎಲ್ಲ ಭಾಗವತ ಶ್ರೋತೃಗಳಿಗೆ ಶುಭ ಸಂಜೆಯನ್ನು ಬಯಸ್ತಾ, ಇವತ್ತಿನಿಂದ ಪ್ರಾರಂಭಿಸಿ ಈ ಜಾಗದಲ್ಲಿ ಏಳು ದಿನಗಳವರೆಗೆ ಭಾಗವತ ಸಪ್ತಾಹ ಯಜ್ಞ ನಡೀಲಿಕ್ಕುಂಟು. ಬೆಳಗ್ಗಿನಿಂದ ಮಧ್ಯಾಹ್ನ ಪರ್ಯಂತ ಶಾಕಲ ಋಕ್ ಸಂಹಿತಾಯಾಗ, ಸಂಜೆಯ ಈ ಹೊತ್ತಿನಲ್ಲಿ ಭಾಗವತ ಉಪನ್ಯಾಸವನ್ನು ನಡೆಸಬೇಕು ಅಂತ ಆಯೋಜಕರಾದ ಜೋಯಿಸ ಕುಟುಂಬದವರು ಸಂಕಲ್ಪಿಸಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಉಪನ್ಯಾಸ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಉಂಟು. ಉಪನ್ಯಾಸಕರಾಗಿ ಆತ್ಮೀಯ ಮಿತ್ರ, ಒಳ್ಳೆ ಬಹುಶ್ರುತ ವಿದ್ವಾಂಸ ವಿದ್ವಾನ್ ವಿಜಯ ಸಿಂಹಾಚಾರ್ಯ ತೋಟಂತಿಲಾಯ ನಮ್ಮ ಜೊತೆಗಿದ್ದಾರೆ. ಬಹುಶಃ ಉಡುಪಿಯ ಜನತೆಗೆ ಸ್ವಲ್ಪ ಪರಿಚಯ ಕಡಿಮೆ ಇರಬಹುದು. ಒಂದೇ ಮಾತಿನಲ್ಲಿ ಅವರ ಪರಿಚಯ ಹೇಳಬೇಕು ಅಂತಾದರೆ, ಬನ್ನಂಜೆ ಗೋವಿಂದಾಚಾರ್ಯರ ಆಪ್ತ ಶಿಷ್ಯರಲ್ಲಿ ಇವರು ಒಬ್ಬರು. ಆಚಾರ್ಯರ ಸಂಪರ್ಕದಿಂದ, ಆಚಾರ್ಯರ ಆಶೀರ್ವಾದದಿಂದ ಶಾಸ್ತ್ರ ಗ್ರಂಥಗಳನ್ನು, ವಿಶೇಷವಾಗಿ ಸರ್ವಮೂಲಾದಿ ಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡಿದ, ನಿರಂತರ ಅಧ್ಯಯನ ಮಾಡ್ತಾ ಇರುವ ಒಂದು ವಿಶಿಷ್ಟ ವ್ಯಕ್ತಿತ್ವದ ವಿಜಯ ಸಿಂಹಾಚಾರ್ಯರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತಿನಿಂದ ಏಳು ದಿನಗಳ ಪ್ರವಚನಕ್ಕೆ ಕುಟುಂಬದ ಪರವಾಗಿ, ಎಲ್ಲ ಶ್ರೋತೃಗಳ ಪರವಾಗಿ ಆಚಾರ್ಯರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾಗವತ ಪುರಾಣವೇ ಹೇಳುವ ಹಾಗೆ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ಅಂತ, ಯಾರು ಪ್ರವಚನ ಮಾಡ್ತಾರೆ, ಯಾರು ಕೇಳ್ತಾರೆ, ಯಾರು ಪ್ರವಚನವನ್ನು ಆಯೋಜಿಸ್ತಾರೆ, ಎಲ್ರಿಗೂ ಕೂಡ ಅದು ಶುಭವನ್ನು ಮಂಗಲವನ್ನು ಕೊಡ್ತದಂತೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ದೂರದ ಸ್ಥಳದಿಂದ ತಾವೆಲ್ಲ ಬಂದು ಆ ಪ್ರವಚನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಉತ್ಸಾಹದಲ್ಲಿದ್ದೀರಿ. ಕುಟುಂಬಸ್ಥರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ, ಏಳು ದಿನಗಳಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯರು ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಹಿರಿಯರಿಗೆ ನಮಸ್ಕರಿಸಿ, ಕ್ಷೇತ್ರಾಧಿದೇವತೆಯಾದ ಅನಂತ ಪದ್ಮನಾಭ ಸ್ವಾಮಿಗೆ ನಮಸ್ಕರಿಸಿ, ಭಾಗವತದ ಬಗೆಗೆ ಏಳು ದಿವಸಗಳ ಕಾಲ ಚಿಂತನೆಯನ್ನು ಹಂಚಿಕೊಳ್ಳೋಣ ಅಂತ ಇದ್ದೇನೆ. ಸಾಮಾನ್ಯವಾಗಿ ನಾನು ಸಪ್ತಾಹ ಎಲ್ಲೂ ಮಾಡೋಲ್ಲ. ಕಾರಣ ಏನು ಅಂದರೆ, ಆ ಕಾಲದಲ್ಲಿ ಪರೀಕ್ಷಿತ್ ರಾಜ ಏಳು ದಿವಸ ಎಡೆ ಬಿಡದೆ ಕುಳಿತಿದ್ದ. ಅವನು ಗೊತ್ತಾಗಿದ್ದ ದಿವಸ, ನನಗೆ ಇವತ್ತು ಮೃತ್ಯು ಇದೆ ಅಂತ ಗೊತ್ತಾದಾಗ ಅವನಿಗೆ ಸುಮಾರು ಆ ರಾತ್ರಿ ಆ ಮಧ್ಯಾಹ್ನ ಒಂದು ಮೂರು ಗಂಟೆಯಿಂದ ಮೂರುವರೆ ಪರೀಕ್ಷಿತ್ ರಾಜನಿಗೆ ವಿಷಯ ಗೊತ್ತಾಯಿತು. ಯಾಕೆಂದರೆ ಬೇಟೆಗೆ ಹೋಗಿ ಬಸವಳಿದು ಬಾಯಾರಿ ನೀರು ಸಿಗದೆ ಶಮೀಕ ಋಷಿಗಳ ಮೇಲೆ ಹಾವು ಹಾಕಿ ಬಂದವನು. ಅದರಿಂದಾಗಿ ಸುಮಾರು ಮೂರುವರೆ ಮನೆಗೆ ಬಂದು ಸ್ನಾನ ಮಾಡುವಾಗ ಅವನು ಮಾಡಿದ ತಪ್ಪು ನೆನಪಾಯಿತು. ಅಷ್ಟು ಹೊತ್ತಿಗೆ ಶಮೀಕ ಋಷಿಗಳು ಶಿಷ್ಯರೊಬ್ಬರ ಮೂಲಕ ಹೇಳಿ ಕಳಿಸಿದರು, ನನ್ನ ಮಗ ನಿನಗೆ ಶಾಪ ಕೊಟ್ಟಿದ್ದಾನೆ, ಇವತ್ತಿನಿಂದ ಏಳನೇ ದಿವಸ ನಿನ್ನನ್ನು ಹಾವು ಕಚ್ಚುತ್ತದೆ ಅಂತ. ಆಗ ಅವನಿಗೆ ಒಳ್ಳೆಯದಾಯಿತು ಅಂತ ಅನ್ನಿಸಿತು, ನನ್ನ ತಪ್ಪಿಗೆ ಶಿಕ್ಷೆ ಇಲ್ಲೇ ಮುಗಿದೋಗತ್ತಲ್ಲ, ನರಕದಲ್ಲಿ ಒದ್ದಾಡೋದಿಲ್ಲ, ಇಲ್ಲಿಯೇ ಮುಗಿಯುತ್ತೆ ಅಂತ ಹೇಳಿ ಅವನೇನು ಮಾಡಿದ, ಸಂತೋಷಪಟ್ಟ. ಅಷ್ಟು ಹೊತ್ತಿಗೆ ಬೇರೆ ಬೇರೆ ಋಷಿಗಳು ಬಂದರು, ಶುಕಾಚಾರ್ಯರು ಬಂದರು. ಮಹಾಭಾರತದಲ್ಲಿ ಹೇಳ್ತಾರೆ, ಆ ಕೆಲವೇ ಗಂಟೆಗಳಲ್ಲಿ, ಎರಡು ಮೂರು ಗಂಟೆ ತೊಗೊಂಡಿರಬೇಕು, ಒಂದು ಒಂಟಿ ಕಂಬದ ಮೇಲ್ಮನೆಯನ್ನು ಮಾಡಿದರು ಅಂತ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ಹೇಳ್ತಾರೆ. ಒಂದೇ ಕಂಬದ ಮನೆ, ಸೈನಿಕರು ಬೇಗ ಕೆಲಸ ಮಾಡ್ತಾರೆ. ಇವತ್ತಿಗೂ ನಮ್ಮ ಭಾರತದ ಸೈನಿಕರು
ಆರು ಗಂಟೆಯಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿ ಹಾಕ್ತಾರೆ. ಆ ರೀತಿ ಅವರು ಸೈನಿಕರೇ ತಾನೇ, ಎಲ್ಲ ಕಡೆ ಸೈನಿಕರು ಒಂದೇ. ಬೇಗ ನಿರ್ಮಾಣ ಮಾಡಿ ಹಾಕಿದರು. ಅಲ್ಲಿ ಒಳಗಡೆ ಕೂತ್ಕೊಂಡ ಶುಕಾಚಾರ್ಯರು ಬಂದರು. ಶುಕಾಚಾರ್ಯರನ್ನು ಉಳಿದವರೆಲ್ಲ ತಪ್ಪಾಗಿ ತಿಳಿದಿದ್ದರು. ಅವರನ್ನು ಗುರುತಿಸಿದ್ದು ಅಲ್ಲಿ ನೇಮ್ ಪ್ಲೇಟ್ ಏನಿರೋಲ್ವಲ್ಲ, ನಾನು ಶುಕಾಚಾರ್ಯ ಅಂತ ಅವರನ್ನು ಗುರುತಿಸಿದ್ದು ಲಕ್ಷಣದ ಮೂಲಕ. ಈ ಲಕ್ಷಣ ಇದೆ ಅಂತಂದರೆ ಇವರು ದೊಡ್ಡ ಜ್ಞಾನಿಗಳಿರಬೇಕು, ಈ ಬಣ್ಣ ಇದೆ ಅಂತಂದರೆ ಅವರು ಶುಕಾಚಾರ್ಯರಿರಬೇಕು ಅಂತ. ದೇವತೆಗಳನ್ನು ಹಾಗೆ ಗುರುತಿಸೋದು ಅಂತಾರೆ ಮಧ್ವಾಚಾರ್ಯರು. ಲಕ್ಷಣಗಳನ್ನು ನೋಡಿ ಋಷಿಗಳನ್ನು ದೇವತೆಗಳನ್ನು ಗುರುತಿಸುವ ಒಳಗಣ್ಣು ವೇದಾಂತ ಓದುವವರಿಗೆ ಅಥವಾ ಸಾಧಕರಿಗೆ ಇರುತ್ತೆ ಅಂತ ಆಚಾರ್ಯರ ಅಂಬೋಣ. ಅದರಿಂದಾಗಿ ಶುಕಾಚಾರ್ಯರನ್ನು ಗುರುತಿಸಿದರು. ಶುಕಾಚಾರ್ಯರು ಬಂದಾಗ ಅವನು ಕೇಳಿದ, ಸಾಯುವಾಗ ಏನು ಮಾಡಬೇಕು ಅಂತ. ಯಾಕೆ ಅಂದರೆ, ಯಾಕೆ ಆ ಪ್ರಶ್ನೆ ಬಂತು ಅವನಿಗೆ ಅಂದರೆ, ಇಡೀ ಪ್ರಥಮ ಸ್ಕಂಧದ ಸಾರ ಹೇಗೆ ಸಾಯೋದು ಅನ್ನೋದನ್ನು ಕಲಿಸೋದು, ಹೇಗೆ ಸಾವನ್ನು ಎದುರುಗೊಳ್ಳೋದು. ಅವನು ಈಗಾಗಲೇ ಒಂದು ಸಾವನ್ನು ಕೇಳಿದ್ದ, ಒಂದನ್ನು ನೋಡಿದ್ದ, ಅವನು ಸಾವಿನ ಕಡೆಗೆ ಹೋದ. ಅದು ಇಡೀ ಒಂದನೇ ಸ್ಕಂಧದ ಸಾರಾಂಶ. ಒಂದು ಸಾವು ಯಾವುದನ್ನು ನೋಡಿದ್ದು ಅಂತಂದರೆ ಧರ್ಮರಾಜನ ಸಾವು. ಕೇಳಿದ್ದು ಯಾವುದು ಅಂತಂದರೆ ಧೃತರಾಷ್ಟ್ರನ ಸಾವು. ಈಗ ಅವನು ಸಾವಿನ ಬಾಗಿಲಲ್ಲಿ ನಿಂತಿದ್ದಾನೆ. ಅವನಿಗೆ ಇಡೀ ಜೀವನ ಹಾಗನ್ನಿಸಿತು. ಧೃತರಾಷ್ಟ್ರನ ಸಾವು ಬಹಳ ಮುಖ್ಯ. ಯಾಕೆ ಅಂದರೆ ಅವನು ಬದುಕಿದ್ದು ಸುಮಾರು 130-135 ವರ್ಷ. ಧರ್ಮರಾಜ ಸಾಯುವಾಗ ಅವನಿಗೆ 108 ವರ್ಷ ಆಗಿತ್ತು. ಭೀಮಸೇನನಿಗೆ 107, ಕೃಷ್ಣನಿಗೆ 106 ವರ್ಷ 6 ತಿಂಗಳು. ದೇವರಿಗೆ ಲೆಕ್ಕ ಇಲ್ಲ, ಆ ದೇಹ ಬಂದದ್ದು ಕಾಣಿಸಿಕೊಂಡದ್ದು ಅಂತ ಲೆಕ್ಕ. ಇನ್ನು 106 ವರ್ಷ ಅರ್ಜುನನಿಗೆ. ಅವನ 70ನೇ ವಯಸ್ಸಿನಿಂದ, ಧರ್ಮರಾಜನ 72ನೇ ವಯಸ್ಸು ಮುಗಿತಾ ಇರುವಾಗ ಪರೀಕ್ಷಿತ್ ರಾಜ ಹುಟ್ಟಿದ್ದು. ಅವನು ಹೋಗುವಾಗ ಅವನು 36 ವರ್ಷ ಆಗಿತ್ತು ಪರೀಕ್ಷಿತ್ ರಾಜನಿಗೆ. ಪಾಂಡವರ ಆಡಳಿತವನ್ನೆಲ್ಲ ನೋಡಿದ್ದ. ಹಾಗೆ ನೋಡುವಾಗ ಅವನಿಗೆ ಕಂಡಿತು ಸಾವಿನ ಹಿನ್ನೆಲೆಯಲ್ಲಿ ಬಂದಿದ್ದ. ಕುರುಕ್ಷೇತ್ರದ ಸಾವು ಆಗಿತ್ತು. ಶವಾಪ್ರಾಯೋ ಬಹುತ್ವೇನ ತತ್ರ ತತ್ರೈವ ಚ ಸ್ಥಿತಾಹ ಅಂತ ಹೇಳ್ತಾರೆ. ಶವಗಳನ್ನೆಲ್ಲ ತೆಗೆದಿರಲಿಲ್ಲ. ಒಂದು ಮುಕ್ಕಾಲು ಕೋಟಿಯಷ್ಟು ಜನ ಸತ್ತರೆ ಎಲ್ಲಿಂದ ಶವ ಸಂಸ್ಕಾರ ಮಾಡೋದು? ತೀರ ಪ್ರಧಾನರಾದವರ ಶವವನ್ನು ಸಂಸ್ಕಾರ ಮಾಡಿ ಕಾದಿದ್ರು ಅಷ್ಟೆ. ತೀರ ಪ್ರಧಾನರಾದವರು ಅಂತ ಯಾರಿದ್ದಾರೆ ಅವ್ರನ್ನ. ಉಳಿದದ್ದೆಲ್ಲ ಹಾಗೇ ಇತ್ತಂತೆ. ಅಲ್ಲಿ ಕುರುಕ್ಷೇತ್ರ ಹಸ್ತಿನಪುರದ ಆಡಳಿತಕ್ಕೆ ಒಳಪಟ್ಟದ್ದು. ಆಗಾಗ ಹೋಗ್ತಾ ಇದ್ದ, ಜೀವ ಬೇರೆ ದೇಹ ಬೇರೆ ಅಂತನ್ನುವ ಆ ಭಾವನೆ ದಟ್ಟವಾಗಿ ಅವನಲ್ಲಿ ಕುಳಿತಿತ್ತು. ಅದರ ಹಿನ್ನೆಲೆಯಲ್ಲಿ ಅವನ 36ನೇ ವಯಸ್ಸಿನಲ್ಲಿ ಧರ್ಮರಾಜ ಎಲ್ಲ ರಾಜ್ಯಾಧಿಕಾರವನ್ನು ತೊರೆದು ನಿರ್ಮಮನಾಗಿ ಅವಧೂತನಾಗಿ ಹೊರಟು ಹೋದದ್ದನ್ನೂ ಕಂಡ. ಅವನಿಗೆ ಸುಮಾರು 16-17 ವಯಸ್ಸಿರುವಾಗ ಧೃತರಾಷ್ಟ್ರ ಪ್ರಾಣತ್ಯಾಗ ಮಾಡಿದ್ದನ್ನೂ ಕಂಡಿದ್ದ. ಅವನಿಗೆ 135 ವರ್ಷ ಧೃತರಾಷ್ಟ್ರನಿಗೆ. ಕಡೆಯ 3 ವರ್ಷ ಇದೆಯಲ್ಲ, ಅದೇ ಅವನ ಸಾಧನೆಯ ಘಟ್ಟ. ಅಲ್ಲಿ ತನಕ ಕಲಿಯ ಪ್ರಭಾವ ಜೋರಾಗಿತ್ತು. ದೊಡ್ಡಪ್ಪ, ದೊಡ್ಡ ತಾತ ಭೀಮ ಧರ್ಮರಾಜನಿಗೆ ಜೋರು ಮಾಡ್ತಾ ಇದ್ದದ್ದನ್ನು ಪ್ರಾಯ ಇವನು ಕಂಡಿರ್ಲಿಕ್ಕೆ ಸಾಕು. 14-15 ವರ್ಷದ ಮಾಣಿ ಇವನು. ಯಾರು ಪರೀಕ್ಷಿತ ರಾಜ, ವೈರಾಗ್ಯ ಬೇಕು ವೈರಾಗ್ಯ ಬೇಕು ಅಂತ ಹೇಳಿ ಅವನು ಬೈತಾ ಇದ್ದ. ಅದನ್ನು ಇವನು ಕಣ್ಣಲ್ಲಿ ಕಂಡಿದ್ದ. ಆಮೇಲೆ ದೊಡ್ಡ ಅಜ್ಜ ಧರ್ಮರಾಜನ ಜೊತೆ ಸೇರಿ ರಾಜ್ಯದ ಒಂದು ಹದಗೆಟ್ಟು ಹೋದ ಎಕನಾಮಿಕಲ್ ಸಿಚುಯೇಷನ್ನನ್ನು ನಿಭಾಯಿಸಿದ್ದ. ಯಾಕೆ ಅಂದರೆ ಅವಾಗ ವಿಧವಾನಾಥ ಬಾಲಾನಾಂ
ಪೋಷಣಂ ಸವ್ಯಧ ಚಿರಂ. ಒಂದು ಕೋಟಿಗೂ ಮಿಗಿಲು ಜನ ಸತ್ತರೆ ಎಷ್ಟು ಜನ ವಿಧವೆಯರು ಬರ್ತಾರೆ, ಎಷ್ಟು ಜನ ಬಾಲಕರು ಬರ್ತಾರೆ, ಅವರೆಲ್ಲರ ನಿರ್ವಹಣೆಯನ್ನು ಮ್ಯಾನೇಜ್ಮೆಂಟನ್ನು ಇವರಿಬ್ಬರೇ ತಗೊಂಡಿದ್ದರು. ನಿಜವಾದ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಅಥವಾ ಆಫ್ಟರ್ ನೇಚರ್ ಕ್ಯಾಲಾಮಿಟೀಸ್ ಮ್ಯಾನೇಜ್ಮೆಂಟ್ ಡಿಸಾಸ್ಟರ್ ಆಗದೇ ಇರೋ ಹಾಗೆ ಮಾಡಬೇಕಾದದ್ದಲ್ಲಿ. ಯಾಕೆ ಅಂದರೆ ಅವ್ರು ಏನು ಬೇಕಾದ್ರಾಗ್ಬೋದಲ್ವಾ. ನಾವು ವಿದೇಶದಲ್ಲಿ ನೋಡ್ತೇವೆ, ಎರಡನೇ ಮಹಾಯುದ್ಧ ಆದಮೇಲೆ ಏನು ಸಾಂಸ್ಕೃತಿಕ ಪಲ್ಲಟ ಆಯಿತು ಅಂತ. ಅದಾಗಲಿಲ್ಲ ಮಹಾಭಾರತ ಕಾಲದಲ್ಲಿ. ಯಾಕೆ ಅಂದರೆ ಅದೇ ಅಜ್ಜ ಮೊಮ್ಮಗನ ಜೋಡಿ ಇತ್ತು, ಯುಧಿಷ್ಠಿರ ಮತ್ತು ಪರೀಕ್ಷಿತ್. ಅಂದರೆ ಪರೀಕ್ಷಿತ್ ತನ್ನೆಲ್ಲ ದೊಡ್ಡವರ ಜೊತೆಗೆ ಕೆಲಸ ಮಾಡ್ತಾ 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 ಬಂದವ. ಆಲ್ ಆಫ್ ಎ ಸಡನ್ ಅವನಿಗೆ ಅಧ್ಯಾತ್ಮದಲ್ಲಿ ಆಸಕ್ತಿ ಮೂಡಿದ್ದೇನೂ ಅಲ್ಲ. ಇದ್ದಕ್ಕಿದ್ದಾಗೆ ಒಮ್ಮೆ ತಲೆ ತಿರುಗಿ ಅಧ್ಯಾತ್ಮದಲ್ಲೇನೂ ಆಸಕ್ತಿ ಮೂಡಲಿಲ್ಲ. ಮೊದಲಿಂದ ಅವನು ಆ ವೇವ್ನಲ್ಲಿ ಇದ್ದ. ಯಾವಾಗ ತನಗೆ ಶಾಪ ಬಂತು ಅವಾಗ ಸಾಯುವಾಗ ದೇವರ ಸ್ಮರಣೆಯಿಂದ ಸಾಯಬೇಕು ಅಂದ. ಅವನ ಸಂಸ್ಕಾರ ಆಗಿತ್ತು. ಅದಕ್ಕಿಂತ ಮೊದಲು ಅವನ ಜೀವನವನ್ನು ನೀವು ನೋಡೋದಾದರೆ ಪ್ರತಿಯೊಬ್ಬ ರಾಜರು ಅಧರ್ಮದತ್ತ ವಾಲ್ತಾ ಇದ್ದರು. ಯಾಕೆಂದರೆ ಧರ್ಮರಾಜ ಹೇಳಿದ್ದ ಕಲಿಗೆ, ಸೀಮಾಧಿರ್ ಬಹುವಾಕ್ಯಂಚ ತುಲಾಮಾನೇಚ ಮೇಕರಹ ಅಂತ. ಈ ಮೂರು ನಾಲ್ಕರಲ್ಲಿ ನೀನು ನಮ್ಮ ರಾಜ್ಯಕ್ಕೆ ಕಾಲಿಡಬೇಡ. ಒಂದು ಗಡಿ ವಿವಾದ ಸೀಮಾ, ಮೂರನೆಯದ್ದು ಆಧಿ. ಆಧಿ ಹೇಳಿದರೆ ಈ ಹಣವನ್ನು, ಇದು ನಿಮ್ಮ ಹಣವನ್ನು ನಾನು ಇಟ್ಕೊಳ್ಳೋದಕ್ಕೆ ನ್ಯಾಸ ಅಂತಾರೆ, ದುಡ್ಡು ಚಾರ್ಜ್ ಮಾಡೋದು. ಅದನ್ನು ಆಧಿ ಅಂತ ಕರೀತಾರೆ ಧರ್ಮಶಾಸ್ತ್ರದಲ್ಲಿ. ಅಂದರೆ ಅದು ಆಧಿ ನಾರ್ಮಲ್ ಆದರೆ ಮನೋವ್ಯಾಧಿ ಅಂತ, ಮನೋರೋಗ. ಆಧಿ ಅಂತಂದರೆ ಇಲ್ಲಿ ನ್ಯಾಸಕ್ಕಾಗಿ ಹಣವನ್ನು ಕಲೆಕ್ಟ್ ಮಾಡೋದು, ಅದು ಅದು ಭೀಕರ. ಅದು ನ್ಯಾಸಕ್ಕಾಗಿ ಹಣವನ್ನು ತೆಗೆದುಕೊಳ್ಳೋದಿದೆಯಲ್ಲ, ಅದರಷ್ಟು ಒಂದು ದೇಶನೇ ಹಾಗೆ ನಡೀತಾ ಇದೆ. ಹಿಂದೆ ಎಲ್ಲ ಆ ತರಹ ಮಾಡ್ತಾ ಇರಲಿಲ್ಲ. ನೀವು ಏನಾದರೂ ಯಾರೋ ಒಬ್ಬರು ನಂಬಿಕೆಯಿಂದ ನಿಮ್ಮ ಹತ್ರ ಏನೋ ವಸ್ತು ಇಟ್ಟಿರ್ತಾರೆ, ಅದಕ್ಕೆ ನೀವು ದುಡ್ಡಿಸ್ಕೊಳ್ಳೋದು ನೋಡಿದ್ರೆ ಬಹಿಷ್ಕಾರ ಹಾಕ್ಬಿಡ್ತಾ ಇದ್ರು ಆಗಿನ ಜನ. ಈಗ ಒಂದು ಇಡೀ ರಾಷ್ಟ್ರ ಸ್ವಿಟ್ಜರ್ಲ್ಯಾಂಡ್ ನಡೀತಾ ಇರೋದೇ ಬೇರೆಯವರುಟ್ಟ ದುಡ್ಡಿನ ಮೇಲೆ. ಅದರಿಂದಾಗಿ ಅವನು ಹೇಳಿದ್ದ ಧರ್ಮರಾಜ, ಗಡಿ ವಿವಾದದ ವಿಷಯದಲ್ಲಿ ಕಲಿ ನೀನು ಮೂಗು ತೂರಿಸಬೇಡ. ಆಮೇಲೆ ಆಧಿ, ಆಧಿ ಅಂತ ಹೇಳಿದರೆ ದುಡ್ಡನ್ನು ನಿಮ್ಮ ವಸ್ತುವಿನ ರಕ್ಷಣೆ ಮಾಡಲಿಕ್ಕೆ ನಾನು ದುಡ್ಡು ಡಿಮ್ಯಾಂಡ್ ಮಾಡೋದು, ಅಂದರೆ ಒಂದು ರೀತಿ ಬ್ಯಾಂಕಿಂಗ್ ಅದು. ಇನ್ನೊಂದು ಬಹುವಾಕ್ಯಂ ಸಾಕ್ಷಿ. ಈ ಮೂರರಲ್ಲಿ ನೀನು ತಲೆ ತೂರಿಸ್ಬೇಡಪ್ಪ. ಆಮೇಲೆ ತುಲಾಮಾನೆ ಅಳತೆ ಮಾಡುವಾಗ ಈ ನಾಲ್ಕರಲ್ಲಿ ನೀನು ತಲೆ ತೂರಿಸ್ಬೇಡ, ಅಲ್ಲಿ ತನಕ ನೀನು ದೂರ ಇರು ಅಂತ. 1000 ವರ್ಷಗಳ ಕಾಲ ಧರ್ಮರಾಜನ ಈ ಮುನ್ನೆಚ್ಚರಿಕೆ ಕಲಿಯನ್ನು ದೂರ ಇಟ್ಟಿತ್ತು. ಈಗ ನೀವು ಅಂತಾರಾಷ್ಟ್ರೀಯ ಕಾನೂನು, ಇಂಟರ್ನ್ಯಾಷನಲ್ ಇನ್ಸಿಡೆಂಟ್ಸ್ ಅಂತ ಏನು ನೋಡ್ತೀರಾ ಅದೆಲ್ಲ ಆಗ್ತಾ ಇರೋದು ಇವು ಮೂರರ ಮೇಲೇ. ಗಡಿ ವಿವಾದನ, ಆಮೇಲೆ ಬೇರೆ ಬೇರೆ ದೇಶಗಳ ಕರೆನ್ಸಿಗೆ ಕನ್ವರ್ಟ್ ಮಾಡೋದಾ, ಎಲ್ಲವೂ ಇದರಲ್ಲೇ ನಡೀತಾ ಇರೋದು. ಹವಾಲ ಎಲ್ಲ ಇದರದ್ದೇ ಮೂಲ. ಧರ್ಮರಾಜ ಅವತ್ತು ಯೋಚನೆ ಮಾಡಿ ಈ ನಾಲ್ಕರಲ್ಲಿ ನೀನು ಮುನ್ನಡಿಬೇಕು, ಇಲ್ಲಿ ಬರಬಾರದು ಅಂತ ಹೇಳಿದ್ದ. ಅದನ್ನೆಲ್ಲ ಇವನು ಕೇಳಿಸಿಕೊಂಡಿದ್ದ. ಅದರಿಂದಾಗಿ ಕಲಿ ಅವನ ಕಾಲದಲ್ಲಿ ಬರಲಿಕ್ಕೆ ಶುರು ಮಾಡಿದ. ಎಲ್ಲ ರಾಜರನ್ನು ದಾಳಿ ಮಾಡಿ, ಯಾಕೆಂದರೆ ಕಲಿಯನ್ನು ಗೆಲ್ಲಬೇಕು ಅಂದರೆ ರಾಜರನ್ನು ದಾಳಿ ಮಾಡಿ ಪ್ರಯೋಜನ ಇಲ್ಲ. ಕಲಿ ಪುರುಷ ರೂಪದಿಂದ ಇದ್ದರೆ ಅವನೇನು ಮಾಡಿದ, ಬುದ್ಧಿಯಲ್ಲಿ ಸೇರಿಕೊಳ್ತಾ ಇದ್ದ. ಅದರಿಂದಾಗಿ ಎಲ್ಲರನ್ನು ಗೆದ್ದ, ಶಾಸನಕ್ಕೆ ಒಳಪಡಿಸಿದ. ಆಗ ಅವನ ಕಣ್ಮುಂದೆ ಕಂಡ ವಿಷನ್ ಅದು ಏನು, ಒಂದು ಎತ್ತು ಇದೆ, ಆ ಎತ್ತಿಗೆ ಒದಿತಾ ಇದ್ದಾನೆ ರಾಜವೇಷದವನು. ಅದು ವಿಷನ್ ಅದು, ಯಾಕೆಂದರೆ ಅವನೊಬ್ಬನಿಗೆ ಮಾತ್ರ ಕಾಣೋದು. ಅಲ್ಲಿ ಹೇಳ್ತಾರೆ ಭಾಗವತದಲ್ಲಿ ಅವನೊಬ್ಬನಿಗೆ ಮಾತ್ರ ಕಂಡದ್ದು, ಬೇರೆ ಯಾರಿಗೂ ಕಾಣಲಿಲ್ಲ. ಅವನು ಯೋಚನೆ ಮಾಡಿದ, ಯೋಚನೆ ಮಾಡಿದಾಗ ಇಲ್ಲ ನಾನು ಸರಿ ಮಾಡಬೇಕು ಇದನ್ನು ಅಂತ ಅನ್ನಿಸಿತು. ಎಲ್ಲ ರಾಜರನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡ, ಅಧರ್ಮ ಮಾಡದಂತೆ ತಡೆದ.
ಅದನ್ನು ಕಲಿ ನಿಗ್ರಹ ಅಂತ ಹೇಳಿದ್ದು, ವಿನಃ ಕಲಿಯನ್ನೇ ಹುಡ್ಕೊಂಡು ಹೋಗಲಿಲ್ಲ. ಅದೊಂದು ರೂಪಕವಾಗಿ ಹೇಳಿದ್ದು, ಒಂದು ಮೆಟಫರ್ನಲ್ಲಿ ಹೇಳಿದ್ದು. ಈ ರೀತಿ ಕಲಿಯನ್ನು ನಿಗ್ರಹ ಮಾಡಿದ್ದ ಪರೀಕ್ಷಿತನಿಗೆ ಸಾಯುವಾಗ ನಾನು ದೇವರನ್ನು ಚಿಂತಿಸಬೇಕು ಅಂತ ಅನ್ನಿಸಿತು. ಯಾಕೆ ಅಂದರೆ ಅವನು ಕೂಡ ಲಯಚಿಂತನೆಯನ್ನೇ ಮಾಡ್ತಾ ಇದ್ದ, ಯಾರು ಧೃತರಾಷ್ಟ್ರ, ಹಾಗೆ ಧರ್ಮರಾಜನು ಕೂಡ. ತ್ರಿತ್ವೇ ಹುತ್ವಾಚ ಪಂಚತ್ವಂ ತಚ್ಚೈಕತ್ವೇ ಜುಹೋನ್ ಮುನಿಹಿ ಅಂತ ಹೇಳ್ತಾರೆ. ಸಾಯುವಾಗ ಹೇಗೆ ಚಿಂತಿಸಬೇಕು, ಹೇಗೆ ಸಾಯಬೇಕು ಅಂತ. ಬದುಕಲು ಕಲಿಯಿರಿ ಎಲ್ಲರೂ ಕಲಿಸ್ತಾರೆ, ಯಾರು ಕಲಿಸಲೇಬೇಕಾಗಿಲ್ಲ. ನಮ್ಮ ಹೊಟ್ಟೆಗೆ ಏನು ಬೇಕೋ ಅದನ್ನು ಅವನು ಪಡೀತಾನೆ. ಆದರೆ ಸಾಯಲು ಕಲಿಯೋದಿದೆಯಲ್ಲ, ಅದು ವೇದಾಂತ ಮಾತ್ರ ಕಲಿಸ್ಬೇಕು. ಹೌ ಟು ಹ್ಯಾವ್ ಡೆತ್, ಹೌ ಟು ಲಿವ್ ಈಸಿಲಿ, ಯಾವುದೋ ಒಂದು ಆಕ್ಯುಪೇಷನನ್ನು ಆರಿಸ್ಕೊಳ್ತಾನೆ. ಅಧ್ಯಾತ್ಮ ಬೇಕು ಅಂತಿಲ್ಲ ಅದಕ್ಕೆ, ಆದರೆ ಹೇಗೆ ಸಾಯಬೇಕು ಅಂತನ್ನೋದಿದೆಯಲ್ಲ ಅದಕ್ಕೆ ಅಧ್ಯಾತ್ಮ ಬೇಕು. ಹೇಗೆ ಸಾಯಬೇಕು ಅನ್ನೋದನ್ನು ಮೊದಲನೇ ಸ್ಕಂಧದಲ್ಲಿ ಅವನು ನೋಡಿದ್ದ. ಅವನು ಕಲೀಲಿಕ್ಕೆ ಶುರು ಮಾಡಿದ್ದು ಎರಡನೇ ಸ್ಕಂಧದಲ್ಲಿ. ಅಲ್ಲಿ ವಿರಾಟ್ ರೂಪದ ಚಿಂತನೆಯನ್ನು ಶುಕಾಚಾರ್ಯರು ನಿರೂಪಣೆ ಮಾಡ್ತಾರೆ. ಪಾತಾಳಮೇ ತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಳಂ ಅಂತ ಶುರು ಆಗುತ್ತೆ. ನಾವು ಇಲ್ಲಿ ಪೂಜಿಸುವ ಚಿಕ್ಕ ದೇವರು ಅಂತ ಏನಿದೆ, ದೇವರ ಪ್ರತಿಮೆ, ಆ ಪ್ರತಿಮೆಯಲ್ಲಿ ಇರುವ ಎಲ್ಲೆಡೆ ವ್ಯಾಪಿಸಿರುವ ದೇವರನ್ನು ಚಿಂತಿಸುವ ಬಗೆ ಏನು, ಇದು ನಿಮಗೆ ನೆನಪಿಗೆ ಮಾತ್ರ, ಫೋಟೋ ಇದ್ದ ಹಾಗೆ ಹಿರಿಯರು ಮಾಡಿದ ಪ್ರತಿಮೆ, ನೀವು ಇದನ್ನು ನೆನಪಿಸಿಕೊಂಡರೆ, ಇದರಲ್ಲಿ ದೇವರಿದ್ದಾನೆ ಅಂತ ಚಿಂತನೆ ಮಾಡಿದ್ರೆ ಆ ದೇವರಲ್ಲಿ ಇರಬೇಕಾದ ಗುಣಗಳೇನು, ಇಡೀ ಜಗತ್ತು ದೇವರನ್ನು ಹೇಗೆ ಹೊಂದಿದೆ, ಒಳಗಡೆ ಇಡೀ ಜಗತ್ತಿನಲ್ಲಿ ದೇವರು ಹೇಗೆ ವ್ಯಾಪ್ತನಾಗಿದ್ದಾನೆ ಅನ್ನುವ ಚಿಂತನೆ ಇದೆಯಲ್ಲ, ಅದು ವಿರಾಟ್ ರೂಪದ ಚಿಂತನೆ. ಅದಾದ ಮೇಲೆ ಎರಡನೇ ಸ್ಕಂಧದಲ್ಲಿ ಧಾರಣ ಅಂತ ಹೇಳ್ತಾರೆ. ಧಾರಣ ಅಂತಂದರೆ ತುಂಡು ತುಂಡಾದ ಚಿಂತನೆ. ಆ ತುಂಡು ತುಂಡಾದ ಚಿಂತನೆ ಹೇಗೆ ಅಂತಂದರೆ, ನಾವು ಏನೋ ಮಾತಾಡ್ತಾ ಇರ್ತೇವೆ, ಪಕ್ಕ ಏನೋ ಒಂದು ಕ್ರಿಯೆ ನಡೆಯೋದು ಗೊತ್ತಾಗುತ್ತೆ, ಅದು ದೇವರ ಯಾವ ಕ್ರಿಯೆ ಅಂತ ಚಿಂತನೆ ಮಾಡಬಹುದು, ಅದನ್ನು ಧಾರಣ ಅಂತ ಕರೀತಾರೆ. ಅದರ ಉದಾಹರಣೆ ಹೇಳಬೇಕು ಅಂತಂದರೆ, ಹಾಸೋ ಜನೋನ್ಮಾದಕರೀಚ ಮಾಯಾ ಅಂತ. ಜನರ ಉನ್ಮಾದ, ಜನರ ತಪ್ಪು ತಿಳುವಳಿಕೆ, ಆತ್ಮಘಾತಕವಾದ ನಿರ್ಧಾರಗಳು ಜನರದ್ದು, ಅದನ್ನು ನೋಡಿದಾಗ ದೇವರ ನಗು ಫಳ್ಳಂತ ಮಿಂಚಿದೆ ಅಂತ ಚಿಂತನೆ ಮಾಡಿ ಅಂತಾರೆ. ಹಾಸಃ ಜನೋನ್ಮಾದಕರೀ, ಏಕೆಂದರೆ ವಿಶೇಷತಃ ಇವತ್ತು ಭಾರತೀಯರು ವೇಗವಾಗಿ ಆತ್ಮನಾಶದ ಕಡೆ ಸಾಗುತ್ತಾ ಇದ್ದಾರೆ. ತಮ್ಮನ್ನು ತಾವೇ ನಾಶ ಮಾಡಿಕೊಳ್ಳೋದರತ್ತ, ಬೇರೊಬ್ಬರನ್ನು ಓಲೈಸುವ ಮೂಲಕ, ಬೇರೊಬ್ಬರು ನಮ್ಮ ತರಹನೇ ಅಂತ ಹೇಳುವ ಮೂಲಕ, ದುಷ್ಟರನ್ನು ಶಿಷ್ಟರು ಅಂತ ತಿಳಿದುಕೊಳ್ಳೋ ಮೂಲಕ ಅವ್ರನ್ನ ಓಲೈಸ್ತಾ ಇದ್ದಾರೆ. ಅದು ದೇವರ ಫಳ್ಳನೆಯ ನಗು ಅಂತ ಚಿಂತನೆ ಮಾಡಿ. ಕಾಮಶ್ಚ ಲೋಭಾಧರ ಏವ ಮೋಹ. ಲೋಭ ಅನ್ನೋದು ದೇವರ ಕೆಳತುಟಿ ಅಲುಗಾಡಿದ ಹಾಗೆ, ಜನರಲ್ಲಿ ನೆಲೆಗೊಂಡ, ನನ್ನಲ್ಲಿ ನೆಲೆಗೊಂಡ ಲೋಭ, ಈ ರೀತಿ ತುಂಡು ತುಂಡಾಗಿ ಬೇರೆ ಬೇರೆ ಜಗತ್ತಿನ ವಿದ್ಯಮಾನಗಳನ್ನು ಬೆಳಗ್ಗೆ ಎದ್ದು ಪೇಪರ್ ಓದುವಾಗ ಅಥವಾ ನ್ಯೂಸ್ ಕೇಳುವಾಗ ದೇವರ ಈ ಕ್ರಿಯೆ ನಡೀತಾ ಇದೆ ಅಂತ ಚಿಂತಿಸಿ ಅಂತ ಹೇಳ್ತಾರೆ. ಈ ತರಹದ ಧಾರಣೆಯಿಂದ ಆತ್ಮಯೋನಿ ನಷ್ಟಾಂ ಸ್ಮೃತಿಂ ಗತಃ, ಬ್ರಹ್ಮದೇವರೂ ಕೂಡ ಕಳೆದು ಹೋದ ನೆನಪನ್ನು ತಂದುಕೊಂಡರು ಅಂತ ಅದರ ಮಹತ್ವವನ್ನು ಹೇಳುತ್ತಾರೆ. ಹೀಗೆ ಒಂದು ವಿರಾಟ್ ರೂಪದ ಚಿಂತನೆ, ಇನ್ನೊಂದು ಧಾರಣ ತುಂಡು ತುಂಡಾದ ಚಿಂತನೆಯನ್ನು ಹೇಳ್ತಾ ಮತ್ತೆ ಅವತಾರಗಳ ಚಿಂತನೆಯನ್ನು ಶುಕಾಚಾರ್ಯರು ಮಾಡ್ತಾರೆ. ಈ ಶುಕಾಚಾರ್ಯರು
ಪರೀಕ್ಷಿದ್ರಾಜನಿಗೆ ಭೇಟಿಯಾದಾಗ ಇದ್ದದ್ದು ಸೂತ ಪುರಾಣಿಕರು. ಆ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳುತ್ತಾರೆ, ಶೌನಕಾದಿಗಳು ಯಾಗದೀಕ್ಷಿತರಾಗಿದ್ದಾರೆ, ಯಾಗದೀಕ್ಷಿತರಾದವರು ಯಾಗ ಮುಗಿದ ಮೇಲೆ ಸಾಯ್ತಾರೆ. ಇದೊಂದು ಹಿಂದಿನಿಂದ ಬಂದ ಪದ್ಧತಿ. ಕಲಿಮಾಗತಮಾಜ್ಞಾಯ ಕ್ಷೇತ್ರೇಸ್ಮಿನ್ ವೈಷ್ಣವ ವಯಂ ಆಸೀನ ದೀರ್ಘಸತ್ರೇಣ ಕಥಾಯಾಂ ಸಕ್ಷಣಾಹರೇಹೆ ಅಂತ. ದೀರ್ಘ ಯಾಗದಲ್ಲಿ ನಾವು ತೊಡಗಿದ್ದೇವೆ, ಯಾಕೆ ಅಂದರೆ ನಮಗೊಂದು ಭರವಸೆ ಇದೆ. ದೇವರ ಯಾಗದಲ್ಲಿ ತೊಡಗಿದವರು ಬೇಗ ಸಾಯುವುದಿಲ್ಲ ಅಂತ, ಬೇಗ ಸಾಯೋದಿಲ್ಲ. ಈ ಯಾಗ ಮುಗಿಯೋ ತನಕ ಅವರೇನು ಮಾಡ್ತಾಯಿದ್ರು, ಬೆಳಗ್ಗೆ ಪ್ರಾತಃಸವನ ಆದ ಮೇಲೆ ಮಾಧ್ಯಂದಿನ ಸವನದ ತನಕ ದೇವರನ್ನು ಕುರಿತು ಚಿಂತನೆ ಮಾಡ್ತಾಯಿದ್ರು. ಮತ್ತು ಮಾಧ್ಯಂದಿನ ಸವನ ಪ್ರೌಗಶಸ್ತ್ರ ಆಜ್ಯಶಸ್ತ್ರ ಬೆಳಗ್ಗೆ, ಮಧ್ಯಾಹ್ನ ಭಾಗವತವನ್ನು ಸ್ವಲ್ಪ ಕೇಳಿ ಅಂದರೆ ದೇವರ ಕಥೆಯನ್ನು ಕೇಳಿ, ಮಧ್ಯಂದಿನ ನಿಷ್ಕೇವಲ್ಯ ಶಸ್ತ್ರ ಮತ್ತು ಆತ್ಮಶಸ್ತ್ರ. ಆ ರೀತಿ ಸಾಯಂ ಸವನವನ್ನು ಮುಗಿಸಿ ಮತ್ತೆ ಭಾಗವತದಲ್ಲಿ ತೊಡಗುತ್ತಾ ಇದ್ದರು. ಇದು ಅತ್ಯಂತ ಹಳೆಯ ಪದ್ಧತಿ, ಯಾಗದಲ್ಲಿ ತೊಡಗೋದು, ಭಾಗವತಾದಿ ಸಚ್ಛಾಸ್ತ್ರವನ್ನು ಕೇಳೋದು, ಈ ರೀತಿ ನಡ್ಕೊಂಡು ಬರ್ತಾ ಇತ್ತು. ಹಾಗೆ ನಡೆದದ್ದೇ ಸೂತ ಪುರಾಣಿಕರ ಮತ್ತು ಶೌನಕರ ಸಂವಾದ. ಸೂತ ಪುರಾಣಿಕರು ಜಾತಿಯಲ್ಲಿ ಕೆಳಗಿನವರು, ಶೌನಕರೆಲ್ಲ ಎತ್ತರದ ಋಷಿಗಳು. ಆದರೆ ಶೌನಕರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಯಾವ ರೀತಿ ಗೌರವ ಕೊಡಬೇಕು ಅಂತನ್ನೋದನ್ನು ಅವರು ಹೇಳಿದ್ದು, ಅದನ್ನು ಅವರು ಕಂಠ ತುಂಬಿ ನೆನಪಿಸಿಕೊಳ್ತಾರೆ ಸೂತರು. ದೌಷ್ಕುಲ್ಯ ಮಾಧಿಂ ವಿಧುನೋತಿ ಶೀಘ್ರಂ ಮಹತ್ತಮಾನಾಮಭಿಧಾನ ಯೋಗ ಅಂತ. ಮಹತ್ತಮಾನಾಮಭಿಧಾನ ಯೋಗ, ನಿಮ್ಮಂತಹ ಹಿರಿಯರು ಓ ಸೂತ ದೇವರ ಕಥೆಯನ್ನು ಹೇಳು ಅಂತಂದಾಗ ಕೆಟ್ಟ ಕುಲದಿಂದ ಬಂದವನು ನಾನು ಅಂತನ್ನುವ ಮನೋವೇದನೆ ದೂರ ಆಗ್ತಾ ಇದೆ ಅಂತ ಹೇಳುತ್ತಾರೆ. ಅದರಿಂದ ಯಾವ ರೀತಿ ಭಾಗವತ ನಮಗೆ ಕಲಿಸತ್ತೆ, ಮಧ್ವಾಚಾರ್ಯರು ಅದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದ 28ನೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಹರಿಭಕ್ತ ವನುಚ್ಚಸ್ತು ವರುಣೋಚ್ಚೋ ನಾತಿ ಪೂಜ್ಯತೆ ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ ಅಂತ. ಉನ್ನತವಾದ ಜಾತಿಯಲ್ಲಿ ಹುಟ್ಟಿರ್ತಾನೆ, ದೇವರನ್ನು ಕುರಿತ ಭಕ್ತಿ ಇಲ್ಲ ಅವನಿಗೆ, ನೀವು ಉದಾಸೀನರಾಗಿ ಇರಬೇಕು. ಆದರೆ ದೇವರಲ್ಲಿ ಭಕ್ತಿ, ಜ್ಞಾನದಲ್ಲಿ ಶ್ರದ್ಧೆ, ಯಾರಲ್ಲಿ ಕಂಡರೂ ನಮಸ್ಕಾರವನ್ನು ಮಾಡೋದು ಬೇಡ ಅವನಿಗೆ, ಉಳಿದಂತೆ ಎಲ್ಲ ಅವನನ್ನು ಗೌರವಿಸಿ ಅಂತ ಹೇಳ್ತಾರೆ. ಈ ತರಹದ ಗುಣಗ್ರಹಣವನ್ನು ನಮಗೆ ಭಾಗವತ ಕಲಿಸಿದ್ದು. ಅದರಿಂದಾಗಿ ಹೇಳಿದ್ದು ಸೂತ ಪುರಾಣಿಕರು, ಕೇಳಿದ್ದು ಶೌನಕರು. ಇವರಿಬ್ಬರ ಸಂವಾದದಿಂದ ಶುರು ಆಗತ್ತೆ ಭಾಗವತ. ಮೊದಲು ಬಂದದ್ದು ಸೃಷ್ಟಿಯ ಆದಿಯಲ್ಲಿ, ಆದರೆ ನಮಗೆ ಇತ್ತೀಚಿನದು ಮೊದಲು ಇರೋದು, ಯಾಕೆ ಅಂದರೆ ನಾವು ಉಲ್ಟಾ ಹೋಗ್ತಾ ಇದ್ದೇವೆ ಕಾಲದಿಂದ. ನಾವು ಈ ಕಾಲದಲ್ಲಿದ್ದೀವಲ್ಲ, ನಮಗಿಂತ ಹಿಂದೆ ಯಾರು ಭಾಗವತ ಕೇಳಿದ್ರು, ಅವ್ರಿಗಿಂತ ಹಿಂದೆ ಯಾರು ಭಾಗವತ ಕೇಳಿದ್ರು, ಅವ್ರಿಗಿಂತ ಹಿಂದೆ ಯಾರು ಭಾಗವತ ಕೇಳಿದ್ರು, ಅವ್ರಿಗಿಂತ ಹಿಂದೆ ಯಾರು ಭಾಗವತ ಕೇಳಿದ್ರು ಅಂತ ಈ ರೀತಿ ಹಿಂದೆ 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 ಹೋಗ್ತಾ ಇರೋದು. ನಮಗೆ ಹಾಗೆ ಹಿಂದೆ ಹೋದಾಗ ಸಿಗೋದು ಸ್ವಯಂ ಬ್ರಹ್ಮದೇವರಿಗೆ ದೇವರು ಹೇಳಿದ್ದು. ಆ ದೇವರು ಹೇಳಿದ್ದು ಏನಿದೆ, 4 ಶ್ಲೋಕಗಳು, ಅದು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಸ್ತಾರ ಆಗ್ತಾ ಬಂತು. ದೇವರಿಗೆ ಮೊದಲು ಹೇಳೋದೇ ಅವನು, ಬ್ರಹ್ಮದೇವರಿಗೆ ಹೇಳೋದು, ನಘಟೇತ ಅರ್ಥ ಸಂಬಂಧ, ಈ ಹೊರಗಿನ ಕಣ್ಣು ಮತ್ತು ಎದುರುಗಡೆ ಇರುವ ರೂಪ, ಹೊರಗಿನ ಶಬ್ದ ಮತ್ತು ಇಲ್ಲಿರುವ ಕಿವಿ, ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ.
ದೇವರ ಇಚ್ಛೆಯೊಂದನ್ನು ಹೊರತುಪಡಿಸಿದರೆ ಅನ್ನೋದು ಭಾಗವತದ ಮೊದಲನೇ ಶ್ಲೋಕ. ಅಂದರೆ ದೇವರು ಹೇಳಿದ್ದು ನಘಟೇತ ಅರ್ಥ ಸಂಬಂಧ ಅಂತ. ಯಾಕೆ ಅಂದರೆ ನೋಡಿ, ಇಷ್ಟು ದೊಡ್ಡ ಜಾಗವನ್ನು ನಮ್ಮ ಪುಟ್ಟ ಕಣ್ಣು ಗ್ರಹಿಸುತ್ತೆ, ಇಷ್ಟರಲ್ಲಿ ಈ ವಿಡ್ತ್ ಈ ಲೆಂತ್ ಎಲ್ಲವನ್ನು ಗ್ರಹಿಸಿಬಿಡುತ್ತೆ. ಆದರೆ ಅದರೊಳಗಡೆ ನಾವಿದ್ದೇವೆ. ದೂರದಿಂದ ನೋಡಿದಾಗ ಈ ಕಣ್ಣಿನ ಒಳಗಡೆ ಎಲ್ಲ ಇದೆ, ಆದರೆ ಎಷ್ಟು ಓಡಾಡಬಹುದು ಇಲ್ಲಿ? ದೈಹಿಕವಾಗಿ 1000 ಸುತ್ತು ಹಾಕಬಹುದು ಇಲ್ಲಿ. ಆದರೆ ಕಾಂತಿ ಅಂತ ನೋಡಿದರೆ, ಬುದ್ಧಿಯ ಕಾಂತಿ ಅಂತ ನೋಡಿದ್ರೆ ಇಷ್ಟೇ ಜಾಗ. ಈ ತರಹದ ವಸ್ತುವಿಗೂ ಇಂದ್ರಿಯಕ್ಕೂ ಇರುವ ಸಂಬಂಧವೇ ಬಹಳ ಕಷ್ಟ, ನಿರೂಪಣೆ ಮಾಡಲಿಕ್ಕಾಗೋಲ್ಲ ಅಂತ ಭಾಗವತ ಶುರು ಆಗುತ್ತೆ. ಸ್ವಯಂ ಬ್ರಹ್ಮದೇವರು ನಾರದರಿಗೆ ದೇವರು ನನಗೆ ಹೀಗೆ ಉಪದೇಶ ಮಾಡಿದ ಅಂತ ಶುರು ಮಾಡಿ ಎಲ್ಲ ಅವತಾರಗಳನ್ನು ಮತ್ತೆ ನಿರೂಪಣೆ ಮಾಡ್ತಾರೆ. ದೇವರ ದೇಹ ಹೇಗಿದೆ, ಅವತಾರ ಅಂದರೆ ಏನು, ಅದನ್ನು ವಿಸ್ತಾರವಾಗಿ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಹಿ ಅಂತ ಹೇಳುವಾಗ ದೇವರ ದೇಹ ಏನು, ದೇವರ ದೇಹದಲ್ಲಿ ಈ ಜಗತ್ತು ಹೇಗೆ ನೆಲೆಗೊಂಡಿದೆ, ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ಬಿಡಿಸ್ತಾ ಬಿಡಿಸ್ತಾ ಅಲ್ಲಿ ಹೇಳ್ತಾರೆ, ಎಲ್ಲರೂ ದೇವರ ಸನ್ನಿಧಾನ ಪಾತ್ರರು. ಅದರಿಂದಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಕೆಲಸ ಮಾಡಲಿಕ್ಕಾಯಿತು. ಋಷಯೋ ಮನವೋ ದೇವಾಹ ಮನುಪುತ್ರ ಮಹೌಜಸಃ ಅಂತ. ಎಲ್ಲ ಋಷಿಗಳು, ಮನುಗಳು, ಮನುವಿನ ಮಕ್ಕಳು, ಆಮೇಲೆ ಅವರ ರಾಜರು, ಎಲ್ಲರಲ್ಲಿ ದೇವರ ಸನ್ನಿಧಾನ ಇದೆ. ಅದರಿಂದಾಗಿ ಅವರು ಜಗತ್ತನ್ನು ಹೇಗೆ ಬೇಕೋ ಹಾಗೆ ನಿರೂಪಣೆ ಮಾಡ್ತಾರೆ, ದೇವರ ಸಂಕಲ್ಪಕ್ಕನುಗುಣವಾಗಿ ಜಗತ್ತನ್ನು ಮುನ್ನಡೆಸ್ತಾರೆ ಅಂತ. ನಾವು ನೋಡ್ತಾ ಇರೋದು ಅತ್ಯಂತ ಸ್ವಲ್ಪ ಜಾಗವನ್ನು, ನಮಗೆ ಕಾಣದ ಎಷ್ಟೋ ಜಾಗ ಇದೆ. ನಾವು ಇವತ್ತು ಜಿಯೋಗ್ರಫಿ ಓದಿದ್ದೇವೆ ಅಂತ ಅಂದುಕೊಂಡು ಇಷ್ಟೇ ಭೂಮಂಡಲ ಅಂತ ನಾವು ಹೇಳ್ತಾ ಇರೋದು, ಆದರೆ ನಮಗೆ ಹೋಗಲಾಗದ ಎಷ್ಟೋ ಸಂಗತಿಗಳಿದೆ. ನಾವು ಮಾಡುವ ಸರ್ವೆ ಏನಿದೆ, ಜಿಯೋಗ್ರಫಿಕಲ್ ಸರ್ವೆ, ಕೇವಲ ಪೊಲಿಟಿಕಲ್ ಮ್ಯಾಪ್, ಅದು ಆಡಳಿತದ ದೃಷ್ಟಿಯಿಂದ ಅನುಕೂಲ ಆಗಲಿಕ್ಕೆ ಮಾಡಿರುವಂಥದ್ದು. ಇದರ ನಿಜವಾದ ಆಳ ಅಗಲಗಳನ್ನು ಬಲ್ಲವರು ಮನುಪುತ್ರಾಹ, ಮನುಗಳು ಮತ್ತು ಮನುವಿನ ಮಕ್ಕಳು, ಅವರು ಆಳ್ತಾರೆ, ನಮಗದು ಗೊತ್ತಿಲ್ಲ. ಆ ಸಂಗತಿಯನ್ನು ನಿರೂಪಣೆ ಮಾಡೋದು 5ನೇ ಸ್ಕಂಧ. ಹೇಗೆ ಇದೆ ಭೂಮಂಡಲ ಮತ್ತು ನಭೋಮಂಡಲ ಅಂತ. ವಿಮಾನ ಎಲ್ಲೆಲ್ಲಿ ಹೋಗುತ್ತೆ ಅಷ್ಟು ಮಾತ್ರ ಆಕಾಶ ಇರೋದು ಅಂತ ಯಾರೂ ಹೇಳಲ್ಲ. ಆದರೆ ನಾವಿವತ್ತು ಆ ತೀರ್ಮಾನಕ್ಕೆ ಬಂದಿದ್ದೀವಿ, ಇಷ್ಟೇ ಭೂಮಂಡಲ ಇರೋದು ಅಂತ. ನಾವು ಪಿನ್ ಹೋಲ್ ಕ್ಯಾಮ್ರಾದಲ್ಲಿ ಏನು ನೋಡ್ತೇವೆ ಅಷ್ಟೇ ಭೂಮಂಡಲ ಇರೋದು ಅಂತ ನಮ್ಮ ತಿಳುವಳಿಕೆ. ನಮ್ಮ ಲೆಕ್ಕಗಳೆಲ್ಲ ಉಲ್ಟಾ ಆಗಿದೆ, ನಮಗೆ ಮ್ಯಾಥಮೆಟಿಕಲಿ ನಾವು ಎಲ್ಲವನ್ನು ಅಳೆದುಬಿಟ್ಟಿದ್ದೇವೆ, ಭೂಮಿಯ ಆಚೆ ಈಚೆ ಆಗಲ್ಲ ಆಳಗಳನ್ನು ಅಂತ. ಹಾಗಿಲ್ಲ, ಯಾಕೆ ಅಂದರೆ ಆ ಲೆಕ್ಕಗಳೆಲ್ಲ ಧ್ರುವಮಂಡಲದ ಹಿನ್ನೆಲೆಯಲ್ಲಿ ನೋಡಬೇಕು ಅಂತ ಭಾಗವತ 5ನೇ ಸ್ಕಂಧದಲ್ಲಿ ನಿರೂಪಣೆ ಮಾಡ್ತಾರೆ. ಹೀಗೆ ಮಾಡ್ತಾ ಮನುಗಳು ಅಂತ ಬಂದಾಗ ದೇವರ ವಿಶೇಷ ಸನ್ನಿಧಾನ ಅವರಲ್ಲಿ ಹೇಗಿತ್ತು ಅಂತ ಸ್ವಯಂಭುವ ಮನುವಿನ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಅವರ ವಂಶಗಳು, ದೇವರು ಅವರಲ್ಲಿ ಹೇಗೆ ಬಂದ ಇತ್ಯಾದಿಗಳನ್ನು ನಿರೂಪಣೆ ಮಾಡ್ತಾರೆ. ಆ ಮನುವಿನ ಕಥೆ, ಮನುಗಳ ಕಥೆ, ಅದನ್ನು ಈಗ ನೋಡಬೇಕಿದೆ. ಯಾಕೆಂದರೆ ಈ ಮನ್ವಂತರದ್ದು ಭಾಗವತದಲ್ಲಿ 14 ಮನ್ವಂತರಗಳಲ್ಲಿ 7 ಮನ್ವಂತರಗಳ ಪಕ್ಷಿ ನೋಟ ಇದೆ. 7ನೇ ಮನ್ವಂತರದ್ದು ಸಾಕಷ್ಟು ವಿಷಯ ಹೇಳಿದ್ದಾರೆ. ಯಾಕೆಂದರೆ ಉಳಿದ 6 ಕಾಲತಃ ದೂರ. ವೇದವ್ಯಾಸರು ಪುರಾಣವನ್ನು ರಚನೆ ಮಾಡುವಾಗ ಬಹಳ ದೂರವಾದದ್ದನ್ನು ಸಂಕ್ಷೇಪಿಸ್ತಾರೆ, ಹತ್ತಿರವಾದದ್ದನ್ನು ವಿಸ್ತಾರವಾಗಿ ಹೇಳುತ್ತಾರೆ. ನಮ್ಮ ತಲೆನಲ್ಲೇನು ಅಂದರೆ
ಮತ್ಸ್ಯಾವತಾರ ಇಷ್ಟು ಬೇಗ ನಡೆದೋಯ್ತು ಅಂತ. ಹಾಗಿರಲ್ಲ, ಮತ್ಸ್ಯಾವತಾರ ಒಂದು 10 ನಿಮಿಷದ 20 ನಿಮಿಷದ ಅವತಾರ ಏನು ಅಲ್ವಲ್ಲ. ನರಸಿಂಹಾವತಾರ ಅದರದ್ದು ವ್ಯಾಪ್ತಿ, ಅವನು ಹಿರಣ್ಯಕಶಿಪುವಿನ ಆಡಳಿತ 5 ಕೋಟಿ ವರ್ಷ ಅಂತ ಹೇಳ್ತಾರೆ. ಪಂಚಕೋಟ್ಯಸ್ತು ವರ್ಷಾಣಿ ಅಂತ ಹೇಳಿ ಇದು ಮಹಾಭಾರತ ವನಪರ್ವದಲ್ಲಿ ಹೇಳ್ತಾರೆ. 5 ಕೋಟಿ ವರ್ಷಗಳು ಕಲಿಯುಗ ಎಷ್ಟೋ ಸಾಗಿ ಹೋಗಿದೆ ಅಲ್ಲಿ. ಅದರಿಂದ ನಾವು ಏನು ಅಂದ್ಕೊಳ್ಳೋದು ಅಂತಂದರೆ ಕೂರ್ಮಾವತಾರ ಇಷ್ಟೇ, ಮತ್ಸ್ಯಾವತಾರ ಇಷ್ಟೇ ಅಂತ ಅಲ್ಲ. ಅವತ್ತಿನ ಕಾಲದಲ್ಲಿ ಅದು ವಿಸ್ತಾರವಾಗಿ ಇರುತ್ತೆ. ನಮಗೆ ಇವತ್ತು ಕೃಷ್ಣಾವತಾರ ವಿಸ್ತಾರವಾಗಿ ಇದೆ, ರಾಮಾವತಾರ ಸ್ವಲ್ಪ ತಿಳಿದಿದೆ. ಯಾಕೆ ಅಂದರೆ ಅದಕ್ಕೆ ಹತ್ತಿರ ನಾವು. ಹಾಗೆ ಮುಂದೆ ಮುಂದೆ ಹೋಗ್ತಿದ್ದ ಹಾಗೆ ದೇವರ ಬೇರೆ ಬೇರೆ ಅವತಾರಗಳು ಬಂದಾಗ ಈ ಕೃಷ್ಣಾವತಾರ ಮತ್ತು ರಾಮಾವತಾರ ಸಂಕ್ಷಿಪ್ತ ಆಗ್ತಾ ಹೋಗುತ್ತೆ. ಯಾಕೆಂದರೆ ಆ ಕಾಲಕ್ಕೆ ಬೇಕಾದದ್ದನ್ನು ವೇದವ್ಯಾಸರು ಕೊಡ್ತಾರೆ. ಇದನ್ನು ಪುರಾಣಾನಾಂ ಅನ್ಯಥಾ ರಚನಂ ಅನಿತ್ಯತ್ವಂ ಅಂತಾರೆ. ಪುರಾಣಗಳನ್ನು ಬೇರೆ ಬೇರೆ ರೀತಿಯಾಗಿ, ಬೇರೆ ಬೇರೆ ಕಥೆಯ ರೀತಿಯಾಗಿ ಹೇಳೋದು, ಇದನ್ನೇ ಅನಿತ್ಯತ್ವ ಅಂತ ಹೇಳೋದು ಅಂತ. ಅದರಿಂದ ವೇದವ್ಯಾಸರು ನಮಗೆ ಇವತ್ತು ಕೊಟ್ಟದ್ದು ಈ ಕಾಲಕ್ಕೆ ಹತ್ತಿರ. ಮುಂದೆ ಮತ್ತೆ ವೇದವ್ಯಾಸರು ಬರ್ತಾರೆ. ವೇದವ್ಯಾಸರು ಬಹಳ ಬಾರಿ ಬರ್ತಾ ಹೋಗ್ತಾರೆ. ಅದನ್ನು ಹೇಳ್ತಾರೆ, ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹುಶು ಜಗ್ನಿವಾನ್. ವೇದವ್ಯಾಸರೇ ನಾರಾಯಣನಾಗಿ ಬರೋದಿದೆಯಲ್ಲ, ಅದು ಕೆಲವೊಂದು ಪರ್ಟಿಕ್ಯುಲರ್ ಸಂದರ್ಭಗಳಲ್ಲಿ ಮಾತ್ರ, ಕೆಲವೊಂದು ಯುಗಗಳಲ್ಲಿ. ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕ್ಕೆ ಅಷ್ಟಾವಿಂಶೇ ಯುಗೇ ಕೃಷ್ಣ ಸ್ವಯಂ ವ್ಯಾಸೋ ಹ್ಯಜಾಯತ ಅಂತ. ಅದರಿಂದಾಗಿ ವೇದವ್ಯಾಸರು ಕಥೆಯನ್ನು ನಿರೂಪಣೆ ಮಾಡೋದುಂಟಲ್ಲ, ಅದರ ಬಗ್ಗೆ ಒಂದು ಕಲ್ಪನೆ ಇರಬೇಕು ಅಂತನ್ನೋದಕ್ಕೆ ಇಷ್ಟು ಹೇಳಬೇಕಾಯಿತು. ಇಂತಹ ವೇದವ್ಯಾಸರು ಈ ಯುಗಕ್ಕೆ ಹತ್ತಿರವಾದ ಕಥೆಯನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಈ ಯುಗ ಅದನ್ನು ನಾವು 8 ಮತ್ತು 9ನೇ ಸ್ಕಂಧಗಳಲ್ಲಿ ನೋಡ್ತೇವೆ. 5ನೇ ಸ್ಕಂಧದಲ್ಲಿ ಬೇರೆ ಬೇರೆ ಖಂಡಗಳಲ್ಲಿರುವ ದೇವರು ಯಾವ ರೂಪದಿಂದ ಇದ್ದಾನೆ, ಅಲ್ಲಿಯ ಜನಜೀವನದ ರೀತಿ ಏನು, ಅಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ, ಕಲಿ ಅನ್ನುವ 4 ಯುಗಗಳು ಆಗತ್ತಾ ಆಗಲ್ವ, ಆಗಲ್ಲ ಅಂತಾರೆ. ಇವಾಗ ಕಿಂಪುರುಷ ಖಂಡದಲ್ಲಿ ಯುಗಭೇದ ಇಲ್ಲ. ಆ ರೀತಿ ಬೇರೆ ಬೇರೆ ದ್ವೀಪಗಳ ಬೇರೆ ಬೇರೆ ಜಾಗಗಳಲ್ಲಿ ಯುಗಭೇದ ಇಲ್ಲ. ಯುಗಭೇದ ಇರೋದು ಇಲ್ಲಿ ಮಾತ್ರ ಅಂತ. ನಾವು ಇವತ್ತೇನು ಕಾಣ್ತಾ ಇದ್ದೇವಲ್ಲ ಅಲ್ಲಿ ಮಾತ್ರ. ಅಲ್ಲಿ ದೇವರ ಅವತಾರಗಳಿದೆ, ಆದರೆ ಭಕ್ತರಿಗೆ ಅಡ್ಡಿಯನ್ನು ಪರಿಹಾರ ಮಾಡಲಿಕ್ಕೆ, ಮಾನಸಿಕವಾದ ಅಡ್ಡಿಯನ್ನು, ಇಲ್ಲಿ ಮಾನಸಿಕವಾದ ದೈಹಿಕವಾದ ಅಡ್ಡಿಯನ್ನು ಇಲ್ಲ ಅಂತ ಮಾಡಲಿಕ್ಕೆ, ಹೀಗೆ ಅನೇಕ ಸಂಗತಿಗಳನ್ನು ಅಲ್ಲಿ ಹೇಳ್ತಾರೆ 5ನೇ ಸ್ಕಂಧದಲ್ಲಿ. 4ನೇ ಸ್ಕಂಧದಲ್ಲಿ ವಿದುರ ಮತ್ತು ಮೈತ್ರೇಯರ ಸಂವಾದ ಇದೆ. 3ನೇ ಸ್ಕಂಧ ಮತ್ತು 4ನೇ ಸ್ಕಂಧ ಎರಡೂ ಕೂಡ. ಅಲ್ಲಿ ಹೆಚ್ಚು ಇರೋದು ಮೆಟಾಫಿಸಿಕ್ಸ್, ಪರಮಾಣುಗಳ ಬಗೆಗೆ, ಕಾಲದ ಬಗೆಗೆ, ಜಗತ್ತನ್ನು ಆವರಿಸಿಕೊಂಡಿರುವ ಸತ್ವರಜಸ್ತಮೋಗುಣಗಳ ರೇಷಿಯೋ ಬಗೆಗೆ ಇರೋದು. ಯಾವುದೇ ಒಂದು ವಸ್ತುವಿನಲ್ಲಿ ಸತ್ವಗುಣದ ರೇಷಿಯೋ ಎಷ್ಟು, ತಮೋಗುಣದ ಮತ್ತು ರಜೋಗುಣದ ಇವುಗಳ ಪರ್ಮಿಟೇಷನ್ ಕಾಂಬಿನೇಷನ್ ಹೇಗಿರುತ್ತೆ, ಇದನ್ನೆಲ್ಲ ಮಧ್ವಾಚಾರ್ಯರು ಆ ಶ್ಲೋಕವನ್ನು ನಿರೂಪಣೆ ಮಾಡುವಾಗ, ವ್ಯಾಖ್ಯಾನ ಮಾಡುವಾಗ ಹೇಳಿದ್ದಾರೆ. ಅಂದರೆ ಎಷ್ಟು ಆಳವಾಗಿದೆ ಭಾಗವತ. ಅದು 11 ಸ್ಕಂಧವನ್ನು ಹಿಡಿದು ಕೂತ್ರೆ ಬಹಳ ಆಳವಾಗಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನು, ಬೇರೆ ಬೇರೆ ಕಡೆ ಕನೆಕ್ಟ್ ಮಾಡುತ್ತೆ. ಇವತ್ತಿನ ಬೇರೆ ಬೇರೆ ಶಾಸ್ತ್ರಗಳು, ಅವುಗಳಲ್ಲಿರೋ ಸಮಸ್ಯೆ ಏನು, ಎಲ್ಲಿ ತನಕ ಅವರು ಮುಂದೆ ಹೋಗಿಲ್ಲ, ಇವುಗಳನ್ನೆಲ್ಲ ನಿರೂಪಣೆ ಮಾಡುತ್ತೆ. ಭಾಗವತದ ಅಥವಾ ಪುರಾಣದ ಇತಿಹಾಸದ ವಸ್ತುನಿಷ್ಠ ಅಧ್ಯಯನ ಆಗಬೇಕು ಅಂದರೆ ಜನರಿಗೆಲ್ಲ ತಲುಪಬೇಕು ಅಂತ ಆಗಬೇಕು.
ಅವಾಗ ಎಷ್ಟೋ ನಮ್ಮ ಮನಸ್ಸು ಅಥವಾ ನಾವು ಒಳಗಡೆಯಿಂದ ಬಹಳ ಬೆಳೀತೇವೆ, ಎಷ್ಟೋ ಆತಂಕಗಳಿರಲ್ಲ, ಎಷ್ಟೋ ಮನಸ್ಸು ನಿರಾಳವಾಗಿರುತ್ತೆ, ನಮ್ಮಿಂದ ಎಷ್ಟೋ ತಪ್ಪಾಗೋದು ತಡೆಯುತ್ತೆ. ಇದೆಲ್ಲ ಅಧ್ಯಯನದ ಫಲ. ಲೀಡರ್ಶಿಪ್ ಕ್ವಾಲಿಟಿ ಎಲ್ಲ ಸಿಗುತ್ತೆ, ಇಂಥದ್ದು ಸಿಗಲ್ಲ ಅಂತಿಲ್ಲ, ಎಲ್ಲವೂ ಸಿಗುತ್ತೆ, ಹೊಸ ಹೊಳಹುಗಳು ಮೂಡುತ್ತೆ, ಅದರಿಂದಾಗಿ ಎಲ್ಲರಿಗೂ ತಲುಪಬೇಕು. ಅದಕ್ಕೆ ಪ್ರತಿ ಶ್ಲೋಕಗಳ ಚಿಂತನೆ ಆಗಬೇಕು. ಸ್ವಲ್ಪವನ್ನೇ ಕೇಳ್ರಿ, ಪ್ರತಿ ಶ್ಲೋಕಗಳ ಚಿಂತನೆ ಆಗಬೇಕು. ಹಾಗೆ ಮನುಗಳ ದೇವರಲ್ಲಿ, ದೇವರು ಮನುಗಳಲ್ಲಿ ಏನು ಸನ್ನಿಧಾನವನ್ನು ಹೊಂದಿದ್ದಾನೆ ಅದನ್ನು ಹೇಳುವಂಥದ್ದು 9ನೇ ಸ್ಕಂಧ. ಅದನ್ನು ನಾನು ವಿಶೇಷವಾಗಿ ಹೇಳೋಣ ಅಂತ. ಬೇರೆ ಬೇರೆ ಸ್ಕಂಧಗಳದ್ದು ಹೋಗಿ ಬಂದು ಹೇಳ್ತಾ ಇರ್ತೇನೆ, ವಿಶೇಷವಾಗಿ 9ನೇ ಸ್ಕಂಧವನ್ನು ಹೇಳೋಣ ಅಂತ. ನಿಜವಾಗಿಯೂ 10ನೇ ಸ್ಕಂಧ ಅದು ಪ್ರಕೃತಿಯ ರಕ್ಷಣೆ, ಕೃಷ್ಣನ ರಾಜಕೀಯಕವಾದ ನಿಲುವು, ಅದನ್ನೆಲ್ಲ ಹೇಳುತ್ತೆ. ಆದರೆ ನಮ್ಮಲ್ಲಿ ಇಲ್ಲಿ ಹೇಗೆ ಗೊತ್ತಿಲ್ಲ, ಉಡುಪಿಯ ಕಡೆ ಹೇಗೆ ಅಂತ ಗೊತ್ತಿಲ್ಲ, ಘಟ್ಟದ ಮೇಲೆ ನಾನಿರುವ ಜಾಗದಲ್ಲಿ 10ನೇ ಸ್ಕಂಧ ಅಂದರೆ ರುಕ್ಮಿಣೀಶ ವಿಜಯ ಹೇಳ್ಬಿಡ್ತಾರೆ. ನೀವೇ ಸುಮ್ಮನೆ ಒಂದು ಯೋಚನೆ ಮಾಡಿ, ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಕೃಷ್ಣನ ಭಕ್ತರು ಆಗಿ ಹೋಗಿದ್ದಾರೆ. ಎಷ್ಟೋ ಜನ ಕವಿಗಳು ಕೃಷ್ಣನ ಭಕ್ತರು. ರೀಜನಲ್ ರಿಫ್ಲೆಕ್ಷನ್ಸ್ ಬೇರೆ, ಆಯಾ ಪ್ರಾಂತೀಯ ಭಾಷೆಯಲ್ಲಿ ಇರುವಂತಹ ಹಾಡುಗಳು. ಆ ಎಲ್ಲ ಹಾಡುಗಳೇ ನಡೆದದ್ದಾಗಿದ್ದರೆ ಕೃಷ್ಣ ಕನಿಷ್ಠ ಪಕ್ಷ 50 ವರ್ಷದ ತನಕ ಬೆಣ್ಣೆ ಕದೀತಾ ಇರಬೇಕಿತ್ತು. ಈಸ್ ಇಟ್ ಪಾಸಿಬಲ್? ಅವನು ಎರಡು ಮೂರು ವರ್ಷ ಆ ರೀತಿ ಮಾಡಿದ್ದಷ್ಟೇ ತುಂಟತನ. ಆಮೇಲೆ ಕರು ಮೇಯಿಸ್ಲಿಕ್ಕೆ ಹೋದ, ದನ ಮೇಯಿಸ್ಲಿಕ್ಕೆ ಹೋದ, ಕಾಡಿನಲ್ಲಿ ಕಳೆದ. ಅಟ್ ದಿ ಏಜ್ ಆಫ್ 13, 13ನೇ ವಯಸ್ಸಿನಲ್ಲಿ ಹಿ ಎಂಟರ್ಡ್ ಪಾಲಿಟಿಕ್ಸ್ ಡೈರೆಕ್ಟ್ಲಿ. ನೇರವಾಗಿ 13ನೇ ವಯಸ್ಸಿನಲ್ಲಿ ಅವನು ಕಂಸನನ್ನು ಕೊಂದದ್ದು. 14ನೇ ವಯಸ್ಸಿಗಾಗಲೇ ರಾಜಕೀಯಕ್ಕೆ ಪ್ರವೇಶ ಮಾಡಿ ಆಗಿತ್ತು. ಆದರೆ ಅವನು ಹೇಳ್ತಾನೆ, ನನಗೆ ರಾಜ್ಯಾಧಿಕಾರ ಬೇಡ, ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡ್ತೇನೆ. ವನೇ ಸುಖಂ ಚರಿಷ್ಯಾಮಿ ವನಚಾರಿ ಯಥಾ ಗಜಃ ಅಂತ, ಯಾವುದು ಬೇಡ ನನಗೆ ಅಂತ ಹಾಗೆ ಮಾಡಿದ ಮಾತ್ರ. ಅದರಿಂದ ನಾವು ಆ ಕೃಷ್ಣನ ರಾಜಕೀಯ ನಿಲುವುಗಳು, ಕಾಡಿನ ಬಗೆಗಿನ ಚಿಂತನೆಗಳು, ಇದನ್ನೆಲ್ಲ ನಾವು ತಿಳ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು. ಆದರೆ ನಾವು ರುಕ್ಮಿಣೀಶ ವಿಜಯ, ದಾಸರ ಪದ್ಯಗಳು ಇವುಗಳಲ್ಲಿ ಇದ್ದೇವೆ, ಇರಬಾರದು ಅಂತಲ್ಲ ಹೇಳೋದು. ಆದರೆ ಭಾಗವತ ಶ್ಲೋಕ ಶ್ಲೋಕ ಆಗಬೇಕಿತ್ತು ಅಂತ, ಮಹಾಭಾರತದ ಶ್ಲೋಕ ಶ್ಲೋಕ ಆಗಬೇಕಿತ್ತು ಅಂತ ಅಷ್ಟೆ. ಅದರಿಂದಾಗಿ ನಾನು 9ನೇ ಸ್ಕಂದ ವಿಶೇಷವಾಗಿ ಹೇಳೋಣ ಅಂತ. ಆಮೇಲೆ ಉಳಿದದ್ದು ಬೇರೆ ಬೇರೆ ಸ್ಕಂದಗಳಿಗೆ ಹಾರಿ ಅಲ್ಲಿ ಹೇಗೆ ನಡೆದಿತ್ತು, ಇಲ್ಲಿ ಹೇಗೆ ನಡೆದಿದೆ ಅನ್ನೋದನ್ನು ಹೇಳೋದು ನನ್ನ ಉದ್ದೇಶ. ಯಾಕೆ ಅಂದರೆ ಒಂದು ಸ್ಕಂದ ಚೆನ್ನಾಗಿ ಆದರೆ ಕೇಳಿದ ತೃಪ್ತಿ ಇರುತ್ತೆ. ನೀವು ಇಲ್ಲಿಂದ ಎದ್ದುಕೊಂಡು ಮನೆಗೆ ಹೋಗುವಾಗ ಈ ಒಂದು ವಿಷಯ ನನ್ನ ಗಮನ ಸೆಳೆಯಿತು ಅಂತ ಅಂದುಕೊಂಡ್ರೆ ಅದು ಉಪನ್ಯಾಸದ ಧನ್ಯತೆ ಅಂತ ಅಂದುಕೊಳ್ಳೋಣ ನಾನು. ಅದರಿಂದಾಗಿ 9ನೇ ಸ್ಕಂಧ ವಿಶೇಷವಾಗಿ ಹೇಳೋಣ ಅಂತಿದ್ದೀನಿ. ಹೆಚ್ಚು ಶ್ಲೋಕಗಳನ್ನು ಕವರ್ ಮಾಡ್ತೇನೆ. ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ, ವೀರ್ಯಾಣಿ ಅನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚಾ. ಮನ್ವಂತರಗಳನ್ನು, ಓ ಶುಕಾಚಾರ್ಯರೇ, ನೀವು ಹೇಳಿದ್ದೀರ, ದೇವರ ಅವತಾರಗಳನ್ನೂ ನಡುವೆ ನಡುವೆ ಹೇಳಿದ್ದೀರ. ನೀವೊಂದು ಮಾತು ಹೇಳಿದ್ರಿ, ಈ ಮನ್ವಂತರ ವೈವಸ್ವತ ಮನ್ವಂತರ, ಈ ವೈವಸ್ವತ ಮನ್ವಂತರದ ಅಧಿಪತಿಯನ್ನು ಏನಂತ ಕರೀತಾರೆ, ಸತ್ಯವ್ರತ ದೇವ ಅಂತ ಕರೀತಾರೆ. ಚಾಕ್ಷುಷ ಮನ್ವಂತರ ಆದಮೇಲೆ ವೈವಸ್ವತ ಮನ್ವಂತರ ಬಂದದ್ದು. ಚಾಕ್ಷುಷ ಮನ್ವಂತರ ಮುಗಿತಾ ಇದ್ದ ಹಾಗೆ ಅವನಿಗೆ ವೈವಸ್ವತ ಮನ್ವಂತರ ಬರಲಿದೆ ಅನ್ನುವಾಗ
ದೇವರು ಮತ್ಸ್ಯಾವತಾರವನ್ನು ತಳೆದು ಬಂದದ್ದು. ಅವನಿಗೆ ಹೇಳಿದ ಎಲ್ಲ ತರಹದ ಜೈವಿಕ ಪ್ರಪಂಚ ಏನಿದೆ ಎಲ್ಲವನ್ನು ಒಂದು ಹಡಗಿನಲ್ಲಿ ಇಟ್ಟುಕೋ, ಎಲ್ಲ ಸ್ಪೀಷೀಸ್ಗಳು ಒಂದು ಕಡೆ ಇಟ್ಟುಕೋ. ಏಕೆಂದರೆ ಈ ಸ್ಪೀಷೀಸ್ ಏನಿದೆ, ಹುಳ, ಹುಪ್ಪಟೆ, ಕ್ರಿಮಿ, ಕೀಟ, ಹಾವು, ದೊಡ್ಡ ದೊಡ್ಡ ಪ್ರಾಣಿಗಳು, ಹಲ್ಲಿರುವ ಪ್ರಾಣಿಗಳು, ಇವುಗಳೆಲ್ಲ ಆಲ್ ಆಫ್ ಎ ಸಡನ್ ಬಂದದ್ದಲ್ಲ, ಮೊದಲೇ ಮಾಡಲಿತ್ತು ಅಂತ ಭಾಗವತದ ನಿರೂಪಣೆ. ಆಕಸ್ಮಿಕವಾಗಿ ಸೃಷ್ಟಿಯಾಯಿತು ಅಂತನ್ನೋದು ಡಾರ್ವಿನನ ನಿರೂಪಣೆ. ನಮ್ಮ ಮಕ್ಕಳು ಶಾಲೆಯಲ್ಲಿ ಓದೋದು ಅದನ್ನು. ಆಕಸ್ಮಿಕವಾಗಿ ಅಂದರೆ ದೇವರ ಪಾತ್ರ ಇಲ್ಲ, ದೇರ್ ಇಸ್ ನೋ ರೋಲ್ ಆಫ್ ಗಾಡ್, ನಾವು ಯಾಕೆ ನಂಬಬೇಕು ದೇವರನ್ನು ಅಂತ ಇವತ್ತು ಓದುವವರದ್ದು ಅದು ಪ್ರಶ್ನೆ. ಆದರೆ ಭಾಗವತ ಹೇಳುತ್ತೆ ಅಲ್ಲ, ಹೋದ ಮನ್ವಂತರದಲ್ಲಿ ಏನು ಸ್ಪೀಷೀಸುಗಳಿತ್ತು ಅದನ್ನೆಲ್ಲ ಹಾಗೆ ಅದರೆಲ್ಲದರ ಮಾಡೆಲ್ ಒಂದು ದೋಣಿಯಲ್ಲಿ ಇದ್ದದ್ದು. ಆ ದೋಣಿಯಲ್ಲಿ ಸತ್ಯವ್ರತನೂ ಇದ್ದ, ಅವನೇ ಮುಂದಿನ ವೈವಸ್ವತ ಮನ್ವಂತರದ ಅಧಿಪತಿ ಶ್ರಾದ್ದೇವ ಅವನೇ. ಇದನ್ನು ಇದೇ ಕಥೆಯನ್ನು ಕ್ರಿಶ್ಚಿಯನ್ರು ಹೇಳ್ತಾರೆ, ಸ್ಟೋರಿ ಆಫ್ ನೋವಾ ಅಂತ ಅವ್ರದ್ದು, ನೋವಾ ಕಥೆ. ಎಲ್ಲ ಮುಳುಗಿದ ಮೇಲೆ ಮುಳುಗ್ತಾ ಇದೆ ಅನ್ನುವಾಗ ದೇವರು ಎಲ್ಲ ಸ್ಪೀಷೀಸುಗಳನ್ನು ಹಿಡಿದುಕೋ ಅಂದ, ಅವನು ಹಿಡಿದುಕೊಂಡ. ಆ ಕಥೆ ಇಬ್ಬರಲ್ಲಿಯೂ ಇದೆ, ಕ್ರಿಶ್ಚಿಯನ್ರಲ್ಲೂ ಇದೆ, ನಮ್ಮ ಪುರಾಣಗಳಲ್ಲಿಯೂ ಇದೆ. ಆದರೆ ಅದು ಓಲ್ಡ್ ಟೆಸ್ಟಮೆಂಟ್, ಅವರೇ ಅದನ್ನು ಒಪ್ಪಲ್ಲ, ಬಿಟ್ಬಿಟ್ಟಿದ್ದಾರೆ, ನ್ಯೂ ಟೆಸ್ಟಮೆಂಟ್ ಮಾತ್ರ ಇಟ್ಕೊಳ್ಳೋದು. ನಾವು ಇದನ್ನು ಭಾಗವತದಲ್ಲಿ ಇನ್ನೂ ಚಿಂತನೆ ಮಾಡ್ತೇವೆ. ನಮಗೆ ಚಿಂತನೆ ಮಾಡಲಿಕ್ಕೆ ಹಲವಾರು ಮುಖ್ಯಗಳುಂಟು, ಅವರಲ್ಲಿ ಅದಿಲ್ಲ, ಅದರಿಂದಾಗಿ ಅವರೇ ಬಿಟ್ಬಿಟ್ಟಿದ್ದಾರೆ, ಅವರೇ ಒಪ್ತಾ ಇಲ್ಲ ಅದನ್ನು. ಈಗ ಇಲ್ಲಿ ನಾವು ಅದನ್ನು ಒಪ್ತೇವೆ. ಈ ಎಲ್ಲ ಸ್ಪೀಷೀಸುಗಳ ಮಾಡೆಲ್ ಇದೆಯಲ್ಲ, ಅದು ದೋಣಿಯಲ್ಲಿ ಇತ್ತು. ಮತ್ಸ್ಯರೂಪಿ ಪರಮಾತ್ಮ ಏನು ಮಾಡಿದ, ಉಪದೇಶ ಮಾಡಿಕೊಂಡು ಇಡೀ ಮನ್ವಂತರ ಪ್ರಳಯದ ತುಂಬ ತಿರುಗಾಡಿದ. ಮನುವಿಗೆ ಜ್ಞಾನವನ್ನು ಇತ್ತವ, ಮತ್ಸ್ಯರೂಪಿ ಪರಮಾತ್ಮ ಮನುವಿಗೆ ಜ್ಞಾನವನ್ನು ಇತ್ತವ. ನಮ್ಮ ಗುರುಗಳು ದಶಾವತಾರದ ಬಗ್ಗೆ ಒಂದು ಪದ್ಯ ಇದೆ ಕನ್ನಡದಲ್ಲಿ, ಅಣ್ಣ ಕಂಡೆಯ ನೀನು ಕಣ್ಣು ಮುಚ್ಚದ ಮೀನು ಅಂತ. ಅಲ್ಲಿ ಕಣ್ಣು ಅಂದರೆ ಜ್ಞಾನ, ಜ್ಞಾನ ಇಲ್ಲದ ಮೀನಾಗಲಿಲ್ಲ ಇದು, ಜ್ಞಾನ ಕೊಟ್ಟ ಮೀನಾಯಿತು ಅಂತ ಆ ಪದ್ಯದ ತಾತ್ಪರ್ಯ. ಪ್ರಳಯ ಕಾಲದಲ್ಲಿಯೂ ಕಣ್ಣು ತೆರೆದು ಅಜ್ಞಾನದ ನಿದ್ರೆಗೆ ಒಳಪಡದೆ ಮನುವಿಗೆ ಉಪದೇಶ ಮಾಡಿದ ರೂಪ ಅದು ಮತ್ಸ್ಯ ರೂಪ. ಆ ಕಥೆ ಅವನು ಹೇಳಿದ್ದ. ಅವನೇನು ಮಾಡಿದ, ವಿವಸ್ವಾನ್ ಅನ್ನುವ ಮನುವಿನ ಮಗ ಆದ. ಸಾಮಾನ್ಯ ಮಗು ಹುಟ್ಟುವಾಗ ಹಿಂದಿನ ಅರಿವೆಲ್ಲ ನಾಶ ಆಗಿ ಹೋಗುತ್ತೆ. ವೇದದಲ್ಲಿ ಒಂದು ಸ್ವಾರಸ್ಯಕರವಾದ ಕಥೆ ಇದೆ, ನಾಲ್ಕನೆಯ ಮಂಡಲ ಇಡೀ ಇರೋದೇ ಹಾಗೆ. ಅದರಲ್ಲಿ ವಾಮದೇವ ಅಂತ, ಅವನು ನಾನು ಹುಟ್ಟಲ್ಲ ಅಂತ ಗಲಾಟೆ ಮಾಡ್ತಾನೆ. ವೇದದಲ್ಲಿ ಬರುವ ಕಥೆ ಇದು, ನಾನು ಹುಟ್ಟಲ್ಲ, ನಾನು ತಾಯಿಯ ಗರ್ಭದಿಂದ ಸಹಜವಾಗಿ ಬರೋಲ್ಲ, ಮತ್ತು ಪಕ್ಕೆಲುಬನ್ನು ಸೀಳಿ ಬರ್ತೇನೆ ಅಂತನವನು. ಯಾಕೆ ಅಂತ ಅವಳಿಗೆ ತಾಯಿಗೆ ಗಾಬರಿ ಆಗುತ್ತೆ. ಇಂದ್ರ ಮತ್ತು ಅತಿಥಿಗಳನ್ನು ಕರೀತಾಳೆ, ಯಾಕೆ ಅಂತ ಕೇಳ್ತಾಳೆ. ತಾಯಿಯ ಗರ್ಭದಿಂದ ಬಂದರೆ ನನ್ನ ಪ್ರಜ್ಞೆ ಕಳೆದು ಹೋಗುತ್ತೆ, ನೀನು ಪಕ್ಕೆಲುಬಿಂದ ಬಂದರೆ ತಾಯಿ ಸಾಯ್ತಾಳೆ, ಪಾಪ ಬರುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಅಜ್ಞಾನದಿಂದಲ್ವ ಪಾಪ, ಜ್ಞಾನ ಬಂತು ಅಂದರೆ ಯಾವ ಪಾಪವೂ ಇರಲ್ಲ. ಅದಕ್ಕೆ ಅವರು ಒಳಗಡೆ ಏನು ಕಂಡೆ ಅಂತ ಹೇಳ್ತಾರೆ. ಆಗ ಕಂಡದ್ದು ಇಡೀ ವಾಮದೇವ ಮಂಡಲ. ಅವನು ಗರ್ಭದ ಒಳಗಡೆ ಇರುವ ಒಂದು ಜಗತ್ತಿನ ಮಾಡೆಲನ್ನು ನೋಡಿದ. ಅವನು ಪಿಂಡಾಂಡದ ಒಳಗಡೆ ಬ್ರಹ್ಮಾಂಡ ಕಾಣೋದು ಅಂತಾರಲ್ಲ, ಅದು ಅದು. ಆಚಾರ್ಯರು ಎರಡು ಮೂರು ಋಕ್ಕುಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ ಐತರೇಯ ಉಪನಿಷತ್ತಿನಲ್ಲಿ. ತದೇ ತತ್ಪಶ್ಯನ್ ಋಷಿರ್ ವಾಮದೇವ
ಅಂತ ಅದನ್ನು ಹೇಳ್ತಾರೆ. ವಾಮದೇವ ಕಂಡದ್ದು ಒಳಗಡೆ ಅಹಂ ಮನುರಭವಂ ಸೂರ್ಯಶ್ಚ ಅಂತ. ಅದರಿಂದ ಆ ವಾಮದೇವ ಯಾಕೆ ಹುಟ್ಟಲಿಕ್ಕೆ ಹಿಂಜರಿತಾನೆ ಅಂದರೆ ಜ್ಞಾನ ಹೊರಟೋಗತ್ತೆ ಅಂತ. ಮತ್ತೆ ಮೊದಲಿಂದ ಶುರು ಮಾಡಬೇಕು ಕಲೀಲಿಕ್ಕೆ, ಜಗತ್ತನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಸುತ್ತಲ ಜಗತ್ತಿನ ಆಚೆ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ. ಅದಕ್ಕೆ ಮೂರು ಸಮಸ್ಯೆಗಳುಂಟು: ಎನ್ವಿರಾನ್ಮೆಂಟಲ್ ಫೋರ್ಸು, ಪರಿಸರದ ಪ್ರಭಾವ, ಜೆನೆಟಿಕಲ್ ಫೋರ್ಸು. ನಮ್ಮಪ್ಪ ಅಮ್ಮ ಹೇಗಿರ್ತಾರೋ, ಏನು ಯೋಚನೆ ಮಾಡ್ತಾರೋ ಅದು ನನ್ನ ಮೇಲೆ ಪರಿಣಾಮ ಬೀರುತ್ತೆ, ಅದರಿಂದಾಗಿ ನಾನು ಬರೋಲ್ಲ ಅಂದ. ಆಗ ಅಭಯ ಕೊಟ್ಟರು ಅವರು, ಇಲ್ಲ ಏನಾಗಲ್ಲ ಬಾ ಅಂತ ಬಂದ. ಆದರೆ ದೇವರ ಅನುಗ್ರಹದಿಂದ ಹಾಗೆ ಹುಟ್ಟಿದವ ವೈವಸ್ವತಮನು, ಅವನು ಹುಟ್ಟಿದ ಜ್ಞಾನದಲ್ಲಿ ಲೋಪ ಆಗಲಿಲ್ಲ. ಅದೇ ಇಲ್ಲಿಯ ಶುರು. ಜ್ಞಾನಂ ಯೋತೀತ ಕಲ್ಪಾಂತೆ ಲೇಭೆ ಪುರುಷ ಸೇವಯ. ಶ್ರಾದ್ದೇವ ಮನು ಏನಿದ್ದಾನೆ, ಹಿಂದಿನ ಕಲ್ಪದ ಜ್ಞಾನವನ್ನು ಹಾಗೇ ಪಡೆದ, ಒಂದು ಚೂರು ಮುಕ್ಕಾಗಲಿಲ್ಲ, ಏನೋ ನೆನಪಿಸಬೇಕು ಅಂತ ಅವನಿಗಿರಲಿಲ್ಲ, ಹಾಗೇ ಇತ್ತು. ಗರ್ಭದ ಒಳಗಡೆ ಇದ್ದು ಹೊರಬಂದ ಹಾಗೇ ಇತ್ತು. ಅವನು ಮನುವಿನ ಒಡೆಯ ಆದ. ಅವನ ವಂಶದ ಬಗ್ಗೆ ಹೇಳು ಅಂತ ಶುಕಾಚಾರ್ಯರನ್ನು ಕೇಳ್ತಾರೆ. ಇದು 9ನೇ ಸ್ಕಂದದ ಆರಂಭ. ಮತ್ಸ್ಯಾವತಾರ ರೂಪಿ ಪರಮಾತ್ಮನ ಅನುಗ್ರಹದಿಂದ ಜ್ಞಾನ ಕಳೆದುಕೊಳ್ಳದೆ ಮನು ವೈವಸ್ವತ ಈ ಮನ್ವಂತರದ ಅಧಿಪತಿಯಾದ ಆ ಕಥೆ. ಅದನ್ನು ಕೇಳಿದ ಮೇಲೆ ಅವನ ವಂಶದಲ್ಲಿ ಯಾರ್ಯಾರು ಬರ್ತಾರೆ? ಶುಕಾಚಾರ್ಯರು ಹೇಳ್ತಾರೆ, ಶ್ರೂಯತಾ ಮಾನವೋ ವಂಶಃ ಪ್ರಾಚುರ್ಯೇಣ ಪರಂತಪ ನ ಶಕ್ಯತೆ ವಿಸ್ತರತಃ ವಕ್ತುಂ ವರ್ಷಶತೈರಪಿ. 100 ವರ್ಷಗಳು ಕಳೆದರೂ ಕೂಡ ಅವನ ವಂಶವನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಪ್ರಧಾನವಾದದ್ದು ಏನು ಅದನ್ನು ಹೇಳ್ತೇನೆ. ಶ್ರದ್ಧಾಯಾಂ ಜನಯಾಮಾಸ ದಶಪುತ್ರಾನ್ ಸ ಆತ್ಮಜಾನ್. ವೈವಸ್ವತ ಮನುವಿಗೆ 10 ಜನ ಮಕ್ಕಳು. 10 ಜನ ಮಕ್ಕಳಲ್ಲಿ ಇಕ್ಷ್ವಾಕು ನೃಗಶರ್ಯಾತಿ ಧೃಷ್ಟ ದಿಷ್ಟಕರೂಚಕಾಹ ನರಿಷ್ಯಂತಂ ಪುರುಷಧ್ರಂಚ ನಾಭಾಗಂಚ ವಿದೋ ವಿದುಹು. ಈ 10 ಜನ ಇಕ್ಷ್ವಾಕು ಮೃಗ ಶರ್ಯಾತಿ ಧೃಷ್ಟ ದಿಷ್ಟ ಕರೂಷಕ ನರಿಷ್ಯಂತ ನಗ ನಾಭಾಗ ಪುರುಷಧ್ರ ಅಂತ ಇಷ್ಟು ಜನ. ಈ 10 ಜನರಲ್ಲಿ 10 ಜನರಿಗಿಂತ ಮೊದಲೊಬ್ಬ ಹುಟ್ಟಿದ್ದ, ಅವನ ಹೆಸರು ಸುದ್ಯುಮ್ನ ಅಂತ. ಇವತ್ತು ನಿಮಗೆ ಒಂದು ಆಘಾತಕಾರಿ ಸುದ್ದಿ ಹೇಳ್ತೇನೆ. ಅಮೇರಿಕಾದ ಕಂಪನಿಗಳು ಯಾವ ರೀತಿ ಪ್ರಮೋಟ್ ಮಾಡ್ತಾ ಇವೆ ಅಂದರೆ, ಪ್ರತಿಯೊಂದು ಹುಟ್ಟಿದ ಮಗು ಇವಾಗ ಅಲ್ಲಿ ನಡೀತಾ ಇದೆ, ಅಲ್ಲಿ ನಾನು ಏನಾಗಿ ಹುಟ್ಟಿರ್ತೇನೆ ಇನ್ನೊಂದಾಗಬೇಕು ಅಂತ ಬಯಸುತ್ತೆ. ಗಂಡಾಗಿ ಹುಟ್ಟಿದರೆ ಹೆಣ್ಣಾಗಬೇಕು ಅಂತ ಬಯಸುತ್ತೆ, ಹೆಣ್ಣಾಗಿ ಹುಟ್ಟಿದರೆ ಗಂಡಾಗಿ ಹುಟ್ಟುತ್ತೇನೆ ಅಂತ ಬಯಸುತ್ತೆ. ಆದರೆ ಇದು ಸಮಸ್ಯೆ, ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಈ ಟ್ರಾನ್ಸ್ಜೆಂಡರ್ ಅಂತ. ಆದರೆ ಮೊದಲು ಈ ತರಹ ಟ್ರಾನ್ಸ್ಜೆಂಡರ್ ಆದವನೊಬ್ಬ ಇದ್ದಾನೆ, ಅವನ ಹೆಸರು ಸುದ್ಯುಮ್ನ ಅಂತ. ಬಹಳ ಭೀಕರವಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ಅವತ್ತು ಅವನ ಪರಿಸ್ಥಿತಿ ಏನಾಗಿತ್ತು ಅಂತ. ಪ್ರೇಷಿತೋಧ್ವರ್ಯುಣ ಹೋತ ದಧ್ಯೌ ತತ್ಸು ಸಮಾಹಿತ. ಮನುವಿನ ಹೆಂಡತಿ ಶ್ರದ್ಧಾ ಅವಳು ಹೇಳಿದಳಂತೆ, ಯಾಗ ಆಗ್ತಾ ಇದೆ, ನಮಗೆ ಹೆಣ್ಣು ಮಗು ಬೇಕು ಅಂತ. ಪುರೋಹಿತರಿಗೇನು ಗೊತ್ತು, ಹೆಣ್ಣು ಮಗು ಆಗಲಿ ಅಂತ ಸಂಕಲ್ಪ ಮಾಡಿದ್ರು. ಹೋತುಸ್ತದ್ವ್ಯಭಿಚಾರೇಣ, ಯಜಮಾನ ಚಿಂತನೆ ಮಾಡ್ತಾ ಇರೋದು ಬೇರೆ, ಪುರೋಹಿತರು ಚಿಂತನೆ ಮಾಡ್ತಾ ಇರೋದು ಬೇರೆ. ಪುರೋಹಿತರಿಗೂ ಯಜಮಾನರಿಗೂ ಇರುವ ಸೇತುವೆಯನ್ನು ತಪ್ಪಿಸಿದ್ದು ಬೇರೆ ಯಾರೂ ಅಲ್ಲ, ಯಜಮಾನನ ಪತ್ನಿ. ಮಧ್ಯದಲ್ಲಿ ಗೊತ್ತಾಯಿತು ಮನುವಿಗೆ, ಕಣ್ಣು ಕೆಂಪು ಮಾಡಿ ಬೈದನಂತೆ. ತಾಂ ವಿಲೋಕ್ಯ ಮನುಪ್ರಾಹ ನಾತಿ ಪ್ರೀತ ಮನಾ ಇವ, ಸಿಟ್ಟು ಮಾಡಿಕೊಂಡು ಬೈದ. ಭಗವನ್ ಕಿಮಿದಂ ಕರ್ಮ ಬ್ರಹ್ಮವೋ ಬ್ರಹ್ಮವಾದಿನಾಂ
ವಿಪರೀತಮಹಂ ಕಷ್ಟಂ ಮೈವಂ ಸ್ಯಾತ್ ಬ್ರಹ್ಮವಿಕ್ರಿಯಾ. ನೀವು ಮಾಡಿದ ಸಂಕಲ್ಪಕ್ಕೆ ವಿರುದ್ಧವಾಗಿ ಮಗು ಹುಟ್ಟಿದೆ, ತಪ್ಪಲ್ವಾ ಇದು? ನಾನೇನು ಹೇಳಿದ್ದು, ನೀವೇನು ಮಾಡಿದ್ದು ಅಂತ ಕೇಳ್ದ. ಅದಕ್ಕೆ ಅವರು ಹೇಳಿದ್ರು, ಏತತ್ ಸಂಕಲ್ಪ ವೈಷಮ್ಯಂ ಹೋತುಸ್ತೇ ವ್ಯಭಿಚಾರತಃ. ಪ್ರಧಾನರಾದ ಪುರೋಹಿತರು ಹೇಳಿದ್ರು, ಇಲ್ಲ ಇಲ್ಲ, ನಿನ್ನ ಹೆಂಡತಿಗೆ ಹೆಣ್ಣು ಮಗು ಹುಟ್ಟಬೇಕು ಅಂತ ಇತ್ತು, ನಾವು ಹಾಗೆ ಸಂಕಲ್ಪ ಮಾಡಿದೆವು, ನಮ್ಮದು ಯಾವ ತಪ್ಪಿಲ್ಲ ಅಂತಂದರು. ಮತ್ತೆ ದೇವರನ್ನು ಪ್ರಾರ್ಥನೆ ಮಾಡಿ ಅವನನ್ನು ಗರ್ಭದಲ್ಲಿಯೇ ಗಂಡಾಗಿ ಮಾಡಿದರು. ಅವನು ಹುಟ್ಟಿದ, ಅವನು ಹುಟ್ಟಿ ಗಂಡಿನ ತರಹವೇ ಆಯಿತು ಅವನ ಎಲ್ಲ ಬೆಳವಣಿಗೆ. ಅವನ ಹೆಸರು ಸುದ್ಯುಮ್ನ ಅಂತ. ಬೇಟೆಗೆ ಅಂತ ಹೋದ, ಒಂದು ಜಾಗ ಇತ್ತು, ಸುಕುಮಾರ ವನಂ ಖ್ಯಾತಂ ಅಧೋ ಮೇರೋಹೋ, ಮೇರು ಪರ್ವತದ ಕೆಳಗಡೆ ಸುಕುಮಾರವನ ಅಂತ. ಅಲ್ಲಿ ಯಾವುದೋ ಕಾಲದಲ್ಲಿ ರುದ್ರದೇವರು ತಮ್ಮ ಹೆಂಡತಿಯೊಡನೆ ಕೂತಿದ್ರು ಏಕಾಂತದಲ್ಲಿ. ಋಷಿಗಳೆಲ್ಲ ಧುತ್ ಅಂತ ಬಂದರು. ಪಾರ್ವತಿಗೆ ನಾಚಿಕೆ ಆಯಿತು, ಅವರು ಹೊರಟು ಹೋದರು. ಆಗ ರುದ್ರದೇವರು ಹೇಳಿದರು, ಯಾರು ಈ ಆಶ್ರಮದ ನಡುವೆ ಬರ್ತಾರೆ ಅವನು ಗಂಡಾಗಿದ್ದರೆ ಹೆಣ್ಣಾಗಿ ಬಿಡ್ತಾನೆ ಅಂತ. ಒಂದೇ ಕ್ಷಣದಲ್ಲಿ ಹೆಣ್ಣಾಗೋದು. ರುದ್ರದೇವರು ದೇಹಾಭಿಮಾನಿಗಳಲ್ವಾ, ಶರೀರ ಪುರುಷ ಅಂತ ಕರೀತಾರೆ ಉಪನಿಷತ್ತಿನಲ್ಲಿ. ಅವರು ಶರೀರನ ಏನು ಬೇಕಾದ್ರೂ ಮಾಡಬಹುದು, ರೋಗಿಷ್ಠವನ್ನಾಗಿ ಮಾಡಬಹುದು, ನೀರೋಗವನ್ನಾಗಿ ಮಾಡಬಹುದು, ಏನು ಬೇಕಾದ್ರೂ ಮಾಡಬಹುದು. ಅದರಿಂದ ಅವನು ಹೆಣ್ಣಾದ ಸುದ್ಯುಮ್ನ, ಮತ್ತೆ ಇಳ ಆದ. ಅವನನ್ನು ಪ್ರಜೆಗಳು ಗೌರವಿಸಲಿಲ್ಲ. ಯಾಕೆ ಗೌರವಿಸಲಿಲ್ಲ? ಮೊದಲನೇ ಸಮಸ್ಯೆ, ಅವನನ್ನು ಏನಂತ ಕರೆಯೋದು? ಈಗ ಗಂಡಾಗಿರುವ ಓ ದೊರೆಯೇ ಅಂತ ಕರಿಬೇಕಾ, ಸದರಿ ಹೆಣ್ಣೆ ಅಂತ ಕರಿಬೇಕಾ? ಒಂದು. ಎರಡನೆಯದ್ದು, ರಾಜ್ಯಭಾರ ಮಾಡಲಿಕ್ಕೆ ಅನೇಕ ಅಡ್ಡಿಗಳಿವೆ. ಯಾಕೆ ನಮ್ಮ ರಾಜ ಈಗ ಪ್ರಾಜೆಕ್ಟು ಕೇಳಿಸ್ಕೊಳ್ತಾನೆ, ಆಮೇಲೆ ಒಂದು ತಿಂಗಳು ರೆಸ್ಟು, ಮತ್ತೆ ಮಾಡ್ತಾನೆ ಅಂತ ಹೇಳಬೇಕಾ? ಬಹಳ ಸಮಸ್ಯೆ ಆಯ್ತದು. ಅದಕ್ಕೆ ಅವನನ್ನು ಗೌರವಿಸಲೇ ಇಲ್ಲ ಯಾರೂ ಕೂಡ. ಒಂದು ತಿಂಗಳು ಗಂಡು, ಒಂದು ತಿಂಗಳು ಹೆಣ್ಣು ಅಂತ ಆದರೂ ಅವನನ್ನು ಯಾರೂ ಗೌರವಿಸಲಿಲ್ಲ. ಮಾಸಂ ಪುಮಾಂಸ ಭವಿತ ಸ್ತ್ರೀ ಮಾಸಂ ತಪಸಾತವಾ ಇತ್ತಂ ವ್ಯವಸ್ಥೆಯ ಕಾಮಂ ಸುದ್ಯುಮ್ನೋವತು ಮೇದಿನೀಂ. ಋಷಿಗಳು ಹೀಗೆ ವ್ಯವಸ್ಥೆ ಮಾಡಿದರು. ಅಶ್ವಮೇಧ ಯಾಗವನ್ನು ಮಾಡಿ ಒಂದು ತಿಂಗಳು ಗಂಡು, ಒಂದು ತಿಂಗಳು ಹೆಣ್ಣು, ಒಂದು ತಿಂಗಳು ಗಂಡು, ಒಂದು ತಿಂಗಳು ಹೆಣ್ಣು. ಆದರೆ ಪ್ರಜೆಗಳೆಲ್ಲ ಅವನನ್ನು ಇಷ್ಟಪಡಲಿಲ್ಲ. ಪಾಲಯ ಮಾಸ ತಾಂ ಪೃಥ್ವೀಂ ನಾಭ್ಯನಂದನ ಸ್ಮತಾಂ ಪ್ರಜಾ. ಪ್ರಜೆಗಳು ಯಾರೂ ಗೌರವಿಸಲಿಲ್ಲ ಅವತ್ತಿನ ಕಾಲದ ಪ್ರಜೆಗಳು. ಅಲ್ಲ, ಇವತ್ತು ಗೌರವಿಸೋಲ್ಲ, ದೂರದಲ್ಲಿದ್ದಾಗ ನೋಡಲಿಕ್ಕೆ ಚಂದ, ಇಲ್ಲಿಗೆ ಹತ್ತಿರ ಬಂದರೆ ಪ್ರಾಬ್ಲಮ್ಮೇ. ಏನಂತ ನೀವು ಅವನನ್ನು ಟ್ರೀಟ್ ಮಾಡ್ತೀರಾ? ಅದರಿಂದಾಗಿ ಒಂದೋ ಗಂಡಾಗಿರಬೇಕು, ಒಂದೋ ಹೆಣ್ಣಾಗಿರಬೇಕು, ತಿಂಗಳು ಗಂಡಾಗೋದಂತೆ, ತಿಂಗಳು ಹೆಣ್ಣಾಗೋದಂತೆ, ಯಾರೂ ಗೌರವಿಸಲಿಲ್ಲ. ಅದರಿಂದಾಗಿ ಅವನೊಬ್ಬ ಮಗ ಇದ್ದಾನೆ ಅಂತಲೇ ಮನು ಲೆಕ್ಕಿಸಲಿಲ್ಲ. ಮನುವಿಗೆ ಎಷ್ಟು ಜನ ಮಕ್ಕಳು? 10 ಜನ ಮಕ್ಕಳು. ಸುದ್ಯುಮ್ನ ಇಲ್ಲ, ಅವನ ಲೆಕ್ಕದಿಂದ ಆಚೆಗೆ ಅನ್ನೋ ಹಾಗಾಯಿತು ಪರಿಸ್ಥಿತಿ. ಇನ್ನು ಒಬ್ಬೊಬ್ಬರದ ಕಥೆ ಒಂದೊಂದು ರೀತಿ. 10 ಜನ ಮಕ್ಕಳು ಅಂದರೆ 10 ಜನ ಮಕ್ಕಳು ಒಂದೇ ರೀತಿಯಾಗಿ ಯಾವತ್ತೂ ಬೆಳೆಯೋಲ್ಲ. ಸುದ್ಯುಮ್ನ ವಿರಕ್ತನಾಗಿ ತಪಸ್ಸಿಗೆ ಅಂತ ಕಾಡಿಗೆ ಹೊರಟು ಹೋದ. ಅವನಿಗೆ ಗಂಡಾಗಿದ್ದಾಗ 3 ಜನ ಮಕ್ಕಳು, ಹೆಣ್ಣಾಗಿದ್ದಾಗ ಒಬ್ಬ ಮಗ ಹುಟ್ಟಿದ. ಇದೇ ಸುದ್ಯುಮ್ನ ಇಳಾ ಆಗಿದ್ದಾಗ
ಬುಧನಿಂದ ಹುಟ್ಟಿದವ ಪುರೂರವಸ್. ಅವನು ಉತ್ತರ ದೇಶವನ್ನು ಪಾಲನೆ ಮಾಡ್ತಾ ಇದ್ದ. ಉತ್ಕಲ, ಗಯ, ವಿಮಲ ಅಂತ ಮೂರು ಜನ ಅವನು ಗಂಡಾಗಿದ್ದಾಗ ಹುಟ್ಟಿದವರು. ದಕ್ಷಿಣಾಪಥ ಗೋಪ್ತಾರ ಬಭೂವೃದ್ಧರ್ಮವತ್ಸಲಾಹ, ದಕ್ಷಿಣದ ಭಾಗವನ್ನು ಪಾಲನೆ ಮಾಡ್ತಾ ಇದ್ದರು. ಈ ಉತ್ತರ ಮತ್ತು ದಕ್ಷಿಣ ಅಂತ ಭಾರತದಲ್ಲಿ ಎರಡು ಭಾಗ ಇದೆಯಲ್ಲ, ಯಾವತ್ತೂ ಒಂದೇ ರೀತಿಯಾಗಿ ಇರಲಿಲ್ಲ. ಇದು ಇದು ಒಂದು ಊರು ಎಷ್ಟು ವರ್ಷ ಬದುಕತ್ತೆ, ಹಳ್ಳಿ ಆದರೆ ಬಹಳ ಕಾಲ ಬದುಕತ್ತೆ, ನಗರ ಆದರೆ ಮ್ಯಾಕ್ಸಿಮಮ್ 200 ವರ್ಷ 250 ವರ್ಷ ಆಮೇಲೆ ನಾಶ ಆಗುತ್ತೆ. ನೀವು ಯಾವುದೇ ದೊಡ್ಡ ನಗರವನ್ನು ನೋಡಿ, ಇವತ್ತು ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾದ ನಗರ ಅಂದರೆ ಕಾಶಿ ಮಾತ್ರ, ಇನ್ಯಾವುದು ಅಷ್ಟು ಪ್ರಾಚೀನ ಇಲ್ಲ. ಒಂದು ಕಾಲದ ನಗರ ಇನ್ನೊಂದು ಕಾಲದ ಬೆಂಗಾಡು ಹಳ್ಳಿ ಆಗತ್ತೆ, ಒಂದು ಕಾಲದ ಹಳ್ಳಿ ಕ್ರಮೇಣ ಬೆಳೆದು ನಗರ ಆಗತ್ತೆ, ಒಂದು ಕಾಲದ ಮರುಭೂಮಿ ಒಂದು ಕಾಲದ ಸಮುದ್ರ, ಒಂದು ಕಾಲದ ಸಮುದ್ರ ಒಂದು ಕಾಲದ ಮರುಭೂಮಿ. ನೀವು ಎನ್ವಿರಾನ್ಮೆಂಟಲ್ ಸೈನ್ಸನ್ನು ನೋಡ್ತಾ ಇದ್ದರೆ ಇದು ಗೊತ್ತಾಗುತ್ತೆ, ಇದು ಪುರಾಣಗಳಲ್ಲಿ ಸಹಜವಾಗಿ ಇಳಿದು ಬಂದಿದೆ. ರಾಮನ ಕಾಲಕ್ಕೆ ದಕ್ಷಿಣದಲ್ಲೆಲ್ಲ ರಾಜ್ಯ ಇತ್ತು. ದೆರ್ ವಾಸ್ ನೋ ಮೊನಾರ್ಕಿ ಎಟ್ ಆಲ್. ಒಬ್ಬನೇ ಒಬ್ಬ ರಾಜ ಇರಲಿಲ್ಲ ಇಲ್ಲಿ. ಅದನ್ನು ವಿಪರೀತ ಲಕ್ಷಣಯ ಜನಸ್ಥಾನ ಅಂತ ಕರಿತಾ ಇದ್ರು. ಸಂಸ್ಕೃತದಲ್ಲಿ ಒಂದು ಕಾನ್ಸೆಪ್ಟ್ ಇದೆ ವಿಪರೀತ ಲಕ್ಷಣ ಅಂತ, ನೀವೇನಲ್ವೋ ಅದನ್ನು ಅದರಿಂದ ಹೇಳೋದು. ಜನರು ಇರುವ ಜಾಗ ಅಂದರೆ ಜನರಿಲ್ಲದೇ ಇರೋದು ಅಂತ, ಜನಸ್ಥಾನ ಅಂದರೆ ಜನರಿಲ್ಲದಿರುವ ಜಾಗ. ರಾಮಾಯಣ ಕಾಲದಲ್ಲಿ ಇಲ್ಲಿ ಯಾವುದೂ ಇರಲಿಲ್ಲ. ಅದೇ ಮಹಾಭಾರತದ ಕಾಲದಲ್ಲಿ ಕರ್ನಾಟಕ ಇತ್ತು, ಕರ್ನಾಟಕ ಅಂತ ಕರಿತಾ ಇರಲಿಲ್ಲ, ಅವಾಗ ಕುಂತಳ ಅಂತ ಕರಿತಾ ಇದ್ದು. ಹೀಗೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಆ ಬದಲಾವಣೆಯ ಕಥೆಯನ್ನು ಭಾಗವತ ಹೇಳೋದು. ಈ ನಿರಂತರವಾದ ಬದಲಾವಣೆಯಲ್ಲಿ ದೇವರ ಪಾತ್ರ ಏನು, ದೇವರ ಭಕ್ತರ ಪಾತ್ರ ಏನು ಅನ್ನೋದೇ 9ನೇ ಸ್ಕಂಧದ ವಿಷಯ. ಸರಿ, ಕಥೆಗೆ ಬರೋಣ. ಆ ಉತ್ಕಲ, ಗಯ, ವಿಮಲ ಅವರು ಇಲ್ಲಿ ಆಳ್ತಾ ಇದ್ದರು, ಪುರೂರವಸ್ ಅಲ್ಲಿ ಆಳ್ತಾ ಇದ್ದ. ಅವನು ಹೆಣ್ಣಾಗಿದ್ದಾಗ ಹುಟ್ಟಿದ್ದಲ್ವಾ, ಪುರೂರವಸ್ಸಿನ ಮೇಲೆ ಪ್ರೀತಿ ಜಾಸ್ತಿ. ಅವನು ಗಂಡಾಗಿ ಹುಟ್ಟಿದ ಮೂರು ಜನರ ಮೇಲೆ ಪ್ರೀತಿ ಇಲ್ಲ. ಅದು ಇದೇ ರೀತಿ ಕಥೆ ಮಹಾಭಾರತದಲ್ಲಿ ಭಂಗಾಸ್ವನ ಅಂತ ಒಬ್ಬ ಬರ್ತಾನೆ, ಅವನದು ಅದೇ ಕಥೆ. ಅವನು ಹೆಣ್ಣು ಗಂಡು ಆಗ್ತಾ ಇರ್ತಾನೆ, ಅವನಿಗೆ ಹೆಣ್ಣು ಗಂಡು, ಹೆಣ್ಣಾಗಿದ್ದಾಗ ಒಂದಿಷ್ಟು ಜನ ಮಕ್ಕಳು ಹುಟ್ಟುತ್ತಾರೆ 50 ಜನ, ಗಂಡಾಗಿದ್ದಾಗ 50 ಜನ ಮಕ್ಕಳು ಹುಟ್ಟುತ್ತಾರೆ. ಅವರಿಬ್ಬರು ಹೊಡೆದಾಡ್ಕೊಂಡು ಸಾಯ್ತಾರೆ, ಎಲ್ಲರೂ ಸಾಯ್ತಾರೆ. ಇಂದ್ರ ಬಂದು ಕೇಳ್ತಾನೆ, ನಿನಗೆ ಯಾವ ಅವಸ್ಥೆಯಲ್ಲಿರುವ ಮಕ್ಕಳನ್ನು ಹುಟ್ಟಿಸಬೇಕು ಅಂತ, ಮತ್ತು ಬದುಕಿಸಬೇಕು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹೆಣ್ಣಾಗಿದ್ದಾಗ ಹುಟ್ಟಿದ ಮಕ್ಕಳನ್ನು ಬದುಕಿಸು, ಯಾಕೆಂದರೆ ಹೆಣ್ಣಿಗೆ ಎಷ್ಟು ಪ್ರೀತಿ ಇರುತ್ತೆ, ಹೆಣ್ಣಿಗೆ ಎಷ್ಟು ಸಮರ್ಪಣಾ ಮನೋಭಾವ ಇರುತ್ತೆ ಅಷ್ಟು ಗಂಡಿಗೆ ಇರೋದಿಲ್ಲ. ಅದರಿಂದಾಗಿ ನಾನು ಹೆಣ್ಣಾಗಿ ಹುಟ್ಟಿದಾಗ ಇದ್ದಾಗ ಏನು ಮಕ್ಕಳು ಹುಟ್ಟಿದ್ರಲ್ಲ ಅವರು ಬರಬೇಕು, ಅವರು ಬದುಕಬೇಕು ಅಂತ ಹೇಳ್ತಾನೆ. ಅದೇ ರೀತಿ ಇಲ್ಲಿ ಅವತ್ತಿನ ಕಾಲದಲ್ಲಿ ಉತ್ತರ ಪ್ರಬಲ, ಉತ್ತರ ಪ್ರದೇಶ ಉತ್ತರಾಪಥ ಅಂತ ಕರಿತಾ ಇದ್ದರು. ಸರಿ, ಅವರಿಗೆ ಹಾಗಾಯಿತು, ಅವರು ಅಲ್ಲಿ ಆಡ್ಲಿಕ್ಕೆ ಶುರು ಮಾಡಿದ್ರು ಪುರೂರವಸ್. ಇನ್ನು 10 ಜನ ಮಕ್ಕಳು ಹುಟ್ಟಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಒಮ್ಮೆ ಮನು ಯಾಗ ಮಾಡ್ತಾ ಇದ್ದ. ಪೃಷಧ್ರಸ್ತು ಮನೋಃಪುತ್ರ ಗೋಪಾಲೋ ಗುರುಣಾಕೃತ. ಆ ಮನುವಿನ ಗುರು ವಸಿಷ್ಠರು. ಆ ವಸಿಷ್ಠರು ಯಾಗ ಮಾಡ್ತಾ ಇದ್ದೇವೆ. ಈ ಗೋವಿನ ಹಾಲು ನಾಳೆ ಬೆಳಗ್ಗೆ ಯಾಗಕ್ಕೆ ಬೇಕು. ಈ ಗೋವನ್ನು ರಾತ್ರಿ ರಕ್ಷಿಸು. ಯಾಕೆ ಅಂತಂದರೆ ದಟ್ಟವಾದ ಕಾಡಿನ ಪಕ್ಕದಲ್ಲಿ ಇರುವ ಭಾಗ ಇದು, ಇಲ್ಲಿ ಯಾಗ ಮಾಡಬೇಕಿದೆ. ಅವನೇನು ಮಾಡ್ತಾ ಇದ್ದ, ರಾತ್ರಿ ಕತ್ತಿ ಹಿಡಿದು ಗೋಶಾಲೆಯನ್ನು ಸುತ್ತು ಬರ್ತಾ ಇದ್ದ.
ಬಂತು ಒಂದು ಹುಲಿ. ಏಕದಾ ಪ್ರಾವಿಶದ್ ಗೋಷ್ಠಂ ಶಾರ್ದೂಲೋ ನಿಶಿ ವರ್ಷತಿ. ರಾತ್ರಿ ಈ ತರಹ ಬೆಳಕು ಇರಲಿಲ್ಲ, ಆವಾಗ ಮಳೆ ಬೇರೆ ಬರ್ತಾ ಇತ್ತು. ಕತ್ತಿ ಹಿಡಿದು ಇವನು ಸುತ್ತುತ್ತಾ ಇದ್ದಾನೆ. ಆವಾಗ ಶಯಾನಾಗಾವ ಉತ್ಥಾಯ ಭೀತಾಸ್ತ ಬಭ್ರಮುರ್ವ್ರಜೇ. ಹುಲಿ ಬಂದಾಗ ಹಸುಗಳಿಗೆಲ್ಲ ಗೊತ್ತಾಯಿತು, ಗಡಿಬಿಡಿಯಿಂದ ಹಟ್ಟಿಯ ಒಳಗಡೆ ಓಡಾಡಲಿಕ್ಕೆ ಶುರು ಮಾಡಿದ್ವು. ಓಡಾಡದೇ ಇದ್ದಿದ್ದರೆ ಗೊತ್ತಾಗೋದು ಇವನಿಗೆ, ಆದರೆ ಎಲ್ಲರೂ ಓಡಾಡ್ತಾ, ಎಲ್ಲ ಗೋವುಗಳು ಓಡಾಡ್ತಾ ಇವೆ, ಏನು ಮಾಡೋದು. ಏಕಾಂ ಜಗ್ರಾಹ ಬಲವಾನ್ ಸಾಚುಕ್ರೋಶ ಭಯಾತುರ. ದೀಪ ಬೇರೆ ನಂದಿ ಹೋಯಿತು, ಒಂದು ಹಸುವನ್ನು ಹುಲಿ ಹಿಡಿಯಿತು. ತಸ್ಯಾಸ್ತು ಕ್ರಂದಿತಂ ಶ್ರುತ್ವ. ಆ ದನ ಜೋರ ಕೂಗ್ತಾ ಇದ್ದಾಗ ಆ ಕೂಗಿನ ಸದ್ದಿನ ಮೇಲೆ ಕತ್ತಿಯನ್ನು ಬೀಸಿದ. ಯಾಕೆಂದರೆ ಕಾಣ್ತಾ ಇಲ್ಲ, ಯಾವುದೂ ಕಾಣ್ತಾ ಇಲ್ಲ, ನಥಿಂಗ್ ವಾಸ್ ವಿಸಿಬಲ್, ಯಾವುದೂ ಏನೂ ಕಾಣ್ತಾ ಇರಲಿಲ್ಲ. ಹೊಡೆದ. ಅಜಾನನ್ ಅಚ್ಚಿನದ್ ಬಭ್ರೋಹೋ ಶಿರಶಾರ್ದೂಲ ಶಂಕಯ. ಹಸುವಿನ ಕತ್ತು ಕತ್ತರಿಸಿ ಹೋಯಿತು, ಹುಲಿಯ ಕಿವಿ ಮಾತ್ರ ಸೀಳಿತು, ಆ ಹುಲಿ ಓಡಟೋಯ್ತು. ಗೊತ್ತೇ ಆಗಲಿಲ್ಲ ಇವನಿಗೆ. ಮಾರನೇ ದಿವಸ ಬೆಳಗಾದಾಗ ನೋಡಿದ. ಮನ್ಯಮಾನೋ ಹತಂ ವ್ಯಾಘ್ರಂ ವೃಷಧ್ರ ಪರವೀರ. ನಿಶ್ಚಿಂತೆಯಿಂದ ಇದ್ದ ಇವನು. ಹುಲಿಯನ್ನು ಸಾಯಿಸಿದ್ದೇನೆ, ನಾಳೆ ಬೆಳಗ್ಗೆ ಹುಲಿಯ ಶವವನ್ನು ನೋಡ್ತೇನೆ ಅಂತ ಅಂದುಕೊಂಡಿದ್ದ. ಎಕ್ಸ್ಪೆಕ್ಟೇಷನ್ ವೆಂಟ್ ಟು ರಾಂಗ್. ಅವನು ಏನು ಅಂದ್ಕೊಂಡಿದ್ದ ಹಾಗಿರಲಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ ಅದ್ರಾಕ್ಷಿ ಸ್ವಹತಾಂ ಬಭ್ರೂಂ, ಗೋವು ಸತ್ತು ಬಿದ್ದದ್ದನ್ನು ನೋಡಿದ. ಆಗ ವಸಿಷ್ಠರು ಬಂದರು. ತಂ ಶಶಾಪ ಕುಲಾಚಾರ್ಯ ಕೃತಾಗಸಂ ಅಕಾಮತಃ ನಕ್ಷತ್ರ ಬಂಧು ಶೂದ್ರಸ್ತ್ವಂ ಕರ್ಮಣ ಭವಿತಾ ಪುನಃ. ನೀನು ತಪ್ಪು ಮಾಡಿದ್ದಿ, ಎಲ್ಲರಿಂದ ಬಹಿಷ್ಕೃತನಾಗಿ ರಾಜ್ಯಕ್ಕೆ ಅರ್ಹನಾಗದೆ ಹೊರಟು ಹೋಗು ಅಂತ ಶಾಪ ಕೊಟ್ಟರು ಗುರುಗಳು. ಅವ್ರು ಯಾಕೆ ಆ ರೀತಿ ಶಾಪ ಕೊಟ್ಟರು ಇಲ್ಲಿ ನೋಡಿ. ಕತ್ತಲಾಗಿದ್ದು ಅವನ ಕಂಟ್ರೋಲಲ್ಲಿ ಇರಲಿಲ್ಲ, ದೀಪ ನಂದಿ ಹೋಗಿದ್ದು ಅವನ ಕಂಟ್ರೋಲಲ್ಲಿ ಇರಲಿಲ್ಲ. ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾನೆ, ಶಾಪ ಮಾತ್ರ ಇಷ್ಟು ಘೋರ. ರಾಜ್ಯ ಇಲ್ಲ, ಸಂತತಿ ಇಲ್ಲ, ಸಂಪತ್ತಿಲ್ಲ, ಒಳ್ಳೆಯ ಕೆಲಸ ಮಾಡಿದ್ದಾನೆ ಎನ್ನುವ ರೆಕಗ್ನಿಷನ್ ಇಲ್ಲ, ಬಂಧುಗಳ ನಡುವೆ ಇರುವ ಹಾಗಿಲ್ಲ. ನಿಷ್ಕರುಣವಾಗಿ ಕಾಡಿಗೆ ದೂಡಿಬಿಟ್ರು. ನನಗೆ ಇದು 2001 ಕಥೆ. ನನಗೆ ಇದನ್ನು ಓದ್ತಾ 2-3 ದಿವಸ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಏನು ತಪ್ಪು ಮಾಡಿದ್ದಾನೆ ಪುರುಷಧ್ರ, ಏನು ತಪ್ಪು ಮಾಡಿದ್ದಾನೆ? ಕತ್ತಲಾಗಿದ್ದು ಅವನ ತಪ್ಪಲ್ಲ, ಹುಲಿ ಬಂದದ್ದು ಅವನ ತಪ್ಪಲ್ಲ, ಬ್ಲೈಂಡಾಗಿ ಕತ್ತಿ ಬೀಸಿದ್ದು ಅವನ ತಪ್ಪಲ್ಲ. ಆ ಸಮಯದಲ್ಲಿ ಯಾರೇ ಇದ್ದಿದ್ರು ಹಾಗೆ ಮಾಡ್ತಾ ಇದ್ರು. ವಸಿಷ್ಠರು ಯಾಕೆ ಶಾಪ ಕೊಟ್ಟರು ಅಂತ ಸ್ವಲ್ಪ ದಿವಸ ಆದಮೇಲೆ ಬೇರೆ ಪುರಾಣದಲ್ಲಿ ಓದಿದಾಗ ಮನಸ್ಸಮಾಧಾನ ಆಯಿತು. ಅವನು ಎತ್ತರಕ್ಕೆ ಏರಬೇಕು ಅಂತನ್ನುವ ದೃಷ್ಟಿಯಿಂದ ವಸಿಷ್ಠರು ಶಾಪ ಕೊಟ್ಟದ್ದು ಅಂತ ಬ್ರಹ್ಮಪುರಾಣದಲ್ಲಿ ಉಂಟು. ನಮಗೆ ಇದು ಗೊತ್ತಾಗೋದಿಲ್ಲ, ಇದು ಹೊರನೋಟ, ಹೊರಗಡೆ ಏನು ಕಾಣ್ತಾ ಇದೆ ಅದು. ಆ ವಸ್ತುವಿನ ಹಿಂದೆ ಏನೇನಿರುತ್ತೆ, ಆ ಚರಿತ್ರೆಯ ಹಿಂದೆ ಏನೇನಿರುತ್ತೆ ನಮಗದು ಗೊತ್ತಾಗೋದಿಲ್ಲ. ಇಟ್ ಈಸ್ ನಾಟ್ ವಿಸಿಬಲ್ ಈಸಿಲಿ. ಏನಂತ ತಿಳ್ಕೊಳ್ಳೋದು ನಾವು? ನಮಗೆ ಕಾಣೋದೇನು? ಅವನು ತಪ್ಪು ಮಾಡಲಿಲ್ಲ, ಇವರು ಶಿಕ್ಷೆ ಕೊಟ್ಟರು. ಆದರೆ ಪ್ರೀತಿಯಿಂದ ಕೊಟ್ಟದ್ದು ಶಿಕ್ಷೆಯನ್ನು, ಅದು ಶಿಕ್ಷೆ ಶಿಕ್ಷೆ ಅಲ್ಲ ಅಂತ ಹೇಗೆ ಗೊತ್ತಾಗಬೇಕು ನಮಗೆ? ಅದನ್ನು ವೇದವ್ಯಾಸರಂಥವರು ಕಾಲದ ದೀರ್ಘವಾದ ನಡೆಯ ಅರಿವಿದ್ದವರು ಹೇಳಬಹುದು. ನಮಗೆ ದೀರ್ಘವಾದ ಕಾಲದ ವ್ಯೂ ಇರೋದಿಲ್ಲ, ನಮ್ಮ ವ್ಯೂ ಇಷ್ಟೇ, ಈ ಕಾಲ ಅಷ್ಟೇ. ದೀರ್ಘವಾದ ಕಾಲ ಇರೋಲ್ಲ ನಮ್ಮ ಹತ್ರ. ವಾಸುದೇವೇ ಭಗವತಿ
ಸರ್ವಾತ್ಮನ್ಯಮಲೇಹರೇ ಏಕಾಂತಿತ್ವಂ ಗತೋ ಭಕ್ತ್ಯ ಸರ್ವಭೂತ ಸಹೃತ್ತಮಃ. ಅವನಿಗೆ ಬಹಿಷ್ಕಾರ ಹಾಕಿದ್ದು ಒಳ್ಳೆಯದಾಯಿತು. ಕಾಡಿನಲ್ಲಿ ಕುಳಿತು ದೇವರನ್ನು ಚಿಂತಿಸ್ತಾ ಎತ್ತರಕ್ಕೆ ಏರ್ಲಿಕ್ಕೆ ಶುರು ಮಾಡಿದ. ವಿಮುಕ್ತ ಸಂಗಶಾಂತಾತ್ಮ ಸಂಯತಾಕ್ಷೋಪರಿಗ್ರಹ ಎದೃಚ್ಛಯೋಪನ್ನೇನ ಕಲ್ಪಯನ್ ವೃತ್ತಿಮಾತ್ಮನಃ. ದೇವರು ಏನು ಕೊಡ್ತಾನೋ ಅದರಿಂದ ಭೋಗಿಸ್ತೇನೆ ಅಂತ ತಟಸ್ಥವಾಗಿ ಇದ್ದು ಭೋಗವನ್ನು ಅನುಭವಿಸಿ ಏನೇನಿದೆ ಭೋಗ ಅಂದರೆ ಕಾಡಿನಲ್ಲಿ ಏನು ಸಿಗತ್ತೆ ಅದು. ಇವತ್ತು ಒಳ್ಳೆಯ ಹಣ್ಣು ಸಿಕ್ಕಿತಾ ತಿಂದ, ಸಿಗಲಿಲ್ವಾ ಎಲೆ ತಿಂದ, ಎಲೆಯೂ ಸಿಗಲಿಲ್ವಾ ಸುಮ್ಮನೆ ಇದ್ದ. ಈ ರೀತಿ ಬಾಳನ್ನು ನಡೆಸ್ತಾ ಯಾರಿಗೂ ಗೊತ್ತಾಗದಂತೆ ಒಳಗಡೆಯಿಂದ ಎತ್ತರಕ್ಕೆ ಏರಿದ. ಆತ್ಮನ್ಯಾತ್ಮಾನಮಾದಾಯ ಜ್ಞಾನತೃಪ್ತ ಸಮಾಹಿತ ವಿಚಚಾರ ಮಹಿಮೇತಾಂ ಜಡಾಂಧಬಧಿರಾಕೃತಿ. ಮೂರ್ಖನ ಹಾಗೆ, ಕುರುಡನ ಹಾಗೆ, ಕಿವುಡನ ಹಾಗೆ ತನ್ನ ವೇಷವನ್ನು ಮರೆಸಿಕೊಂಡು ಜಗತ್ತಿನ ಎಲ್ಲ ಕಡೆ ತಿರುಗಾಡ್ತಾ ಒಳಗಡೆ ಸಂಪತ್ತನ್ನು ಅನುಭವಿಸ್ತಾ ಹೊರಗಡೆ ನಿರ್ಲಿಪ್ತನಾಗಿ ಓಡಾಡ್ತಾ ಇದ್ದ. ಅವಧೂತ ಅಂದ್ರೇನು ಗೊತ್ತಾ? ಜನರು ಕಾಣುವ ಜೀವನದ ರೀತಿಯನ್ನು ಧಿಕ್ಕರಿಸಿದವ ಅಂತ ಅವಧುನೋತಿ. ನಮ್ಮ ಏನೊಂದು ಕಲ್ಪನೆ ಇದೆ ಧರ್ಮ ಅರ್ಥ ಕಾಮ ಅಂತ, ಅದಕ್ಕೆ ಅವನು ಅಡ್ಜಸ್ಟ್ ಆಗಿರೋದಿಲ್ಲ, ಅದನ್ನು ಮೀರಿಬಿಟ್ಟಿರ್ತಾನೆ, ಅವನನ್ನು ಅವಧೂತ ಅಂತ ಕರೆಯೋದು. ಶಾಸ್ತ್ರ ಹೀಗೆ ಹೇಳಿರುತ್ತೆ, ಸಾಮಾನ್ಯ ಅವನು ವಿಶೇಷ. ಅದರಿಂದ ಅವನು ಹಾಗೆ ತಿರುಗಾಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಏವಂ ವೃತ್ತೋವನಂ ಗತ್ವಾ ದೃಷ್ಟ್ವಾ ದಾವಾಗ್ನಿಮುತ್ಥಿತಂ ತೇನೋಪಯುಕ್ತಕರಣೋ ಬ್ರಹ್ಮ ಪ್ರಾಪ ಪರಂ ಮುನಿಹಿ. ಒಮ್ಮೆ ಕಾಳ್ಗಿಚ್ಚು ಹತ್ತಿತ್ತು, ನಿರಾತಂಕವಾಗಿ ಅದರೊಳಗಡೆ ನಡ್ಕೊಂಡು ಹೊರಟೋದ. ಒಂದು ಚೂರು ನೋವಾಗಲಿಲ್ಲ ಅವನಿಗೆ. ಆ ಕಾಲದಲ್ಲಿ, ಸಾಯುವ ಕಾಲದಲ್ಲಿ ದೇವರನ್ನು ಒಳಗಡೆಯಿಂದ ನೆನೆದು 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 ಸುಖವಾಗಿ ದೇಹವನ್ನು ಬಿಟ್ಟ. ಹೊರಗಡೆ ನೋಡುವವರಿಗೆ ಏನು ಕಾಣುತ್ತೆ, ಏನು ಅರ್ಥ ಆಗಿರುತ್ತೆ? ಯಾರೋ ಒಬ್ಬ ಇದ್ದ, ಅವನಿಗೆ ಬಹಿಷ್ಕಾರ ಹಾಕಿದ್ರು, ಹುಚ್ಚು ಹಿಡಿತು, ಕಾಳ್ಗಿಚ್ಚು ಉರಿತಾ ಇರೋದು ಗೊತ್ತಾಗಲಿಲ್ಲ ಅವನಿಗೆ. ಒಳಗಡೆ ಹೋಗಿ ಸತ್ತ. ಜನರ ಕಣ್ಣಿಗೆ ಇಷ್ಟೇ ಕಾಣೋದು, ಒಳಗಡೆಯಿಂದ ಇಷ್ಟೊಂದು ಎತ್ತರ ಅವನಿಗಿತ್ತು. ಇಂತಹ ಕಥೆಯನ್ನು ವೇದವ್ಯಾಸರು ಹೇಳಿದ್ದು. ಇಲ್ಲೊಂದು ಮಾತಿದೆ, ತೇನೋಪಯುಕ್ತ ಕರಣ ಅಂತ. ಅದನ್ನು ಎರಡನೇ ಸ್ಕಂಧ ಮೊದಲನೇ ಸ್ಕಂಧ ನಿರೂಪಣೆ ಮಾಡಿದ್ದು. ಹೇಗೆ ಸಾಯೋದು ಅಂದರೆ ಹೇಗೆ, ಒಳಗಡೆಯಿಂದ ಸಾಯೋದು ಅಂದರೆ ಹೇಗೆ? ಅವನು ಆರಾಮವಾಗಿ ಇರ್ತಾನೆ, ಅವನು ಯಾವುದೇ ಅವಸ್ಥೆಯಲ್ಲಿರಲಿ, ಕೂತ್ಕೊಂಡಿರಲಿ, ನಿಂತ್ಕೊಂಡಿರಲಿ, ನಡೆದಾಡ್ತಾ ಇರಲಿ, ಯಾವುದೇ ಅವಸ್ಥೆಯಲ್ಲಿ ಇದ್ದರೂ ಅವನ ಚಿಂತನೆ ಹೀಗಿರುತ್ತೆ. ಹೇಗೆ ಮಾತಿನ ದೇವತೆಯಾದ ಪಾರ್ವತಿ ಏನಿದ್ದಾಳೆ, ಮನೋಭಿಮಾನಿ ದೇವತೆಯಾದ ಸದಾಶಿವನಲ್ಲಿ ಲಯ ಹೊಂದುತ್ತಾಳೆ. ಸದಾಶಿವ ಸರಸ್ವತಿಯಲ್ಲಿ ಲಯ ಹೊಂದುತ್ತಾನೆ, ಸರಸ್ವತಿ ಬ್ರಹ್ಮದೇವರಲ್ಲಿ ಲಯ ಹೊಂದುತ್ತಾಳೆ, ಬ್ರಹ್ಮದೇವರು ಪರಮಾತ್ಮನಲ್ಲಿ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಪರಮಾತ್ಮನಲ್ಲಿ ಲಯ ಹೊಂದುತ್ತಾನೆ. ಆ ದೇವರು ಮತ್ತು ನನ್ನ ಅಂತರ್ಯಾಮಿ ಇಬ್ಬರು ಒಬ್ಬರೇ. ಕ್ಷೇತ್ರಜ್ಞ ಏತಾಂ ನಿನ ಏತ್ತಮಾತ್ಮನಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇದು ಲಯ ಚಿಂತನೆ, ಪ್ರತಿ ದಿವಸ ಮಲಗುವಾಗ ಮಾಡಿ ಇದನ್ನು ಅಂತ ಹೇಳ್ತಾರೆ. ಪ್ರತಿ ದಿವಸ ರಾತ್ರಿ ಮಲಗುವಾಗ ಈ ಲಯ ಚಿಂತನೆ ಮಾಡಿ. ಏಕೆಂದರೆ ನಮ್ಮ ಶರೀರದ ಸಾರ ಯಾವುದು ಅಂದರೆ ಮಾತು. ಮಾತು ಬರೋದು ಎಲ್ಲಿಂದ? ಮನಸ್ಸಿನಿಂದ. ಮನಸ್ಸು ಕ್ರಿಯಾಶೀಲವಾಗೋದು ಎಲ್ಲಿಂದ?
ಬುದ್ಧಿಯಿಂದ. ಬುದ್ಧಿ ಇರೋದು ಎಲ್ಲಿ? ನಾನು ಅನ್ನೋ ಪ್ರಜ್ಞೆ ಇದ್ದರೆ ಬುದ್ಧಿ ಇರುತ್ತೆ. ಆ ನಾನು ಅನ್ನೋದಕ್ಕೆ ಆಸರೆ ಯಾವುದು? ಪ್ರಕೃತಿ. ಆ ಪ್ರಕೃತಿಯ ಆಸರೆ ಯಾವುದು? ದೇವರು. ಈ ರೀತಿ ರಾತ್ರಿ ಚಿಂತನೆ ಮಾಡುವಾಗ ಮಾತಿನ ಅಧಿದೇವತೆಯಾದ ಪಾರ್ವತಿ ಮನಸ್ಸಿನಲ್ಲಿ ಲಯಗೊಳ್ತಾಳೆ, ಮನಸ್ಸಿನ ಅಧಿದೇವತೆಯಾದ ಶಿವ ಬುದ್ಧಿದೇವತೆಯಾದ ಸರಸ್ವತಿಯಲ್ಲಿ ಲಯಗೊಳ್ತಾನೆ, ಸರಸ್ವತಿ ಮಹತ್ತತ್ವಾಭಿಮಾನಿಯಾದ ಬ್ರಹ್ಮದೇವರಲ್ಲಿ ಲಯಗೊಳ್ತಾಳೆ, ಬ್ರಹ್ಮದೇವರು ಪ್ರಕೃತ್ಯಭಿಮಾನಿಯಾದ ಲಕ್ಷ್ಮೀದೇವಿಯಲ್ಲಿ, ಲಕ್ಷ್ಮೀದೇವಿ ದೇವರಲ್ಲಿ ಲಯಗೊಳ್ತಾಳೆ, ಆ ದೇವರು ಮತ್ತು ಈ ಅಂತರ್ಯಾಮಿ ಇಬ್ಬರು ಒಬ್ಬನೇ. ಹೀಗೆ ಚಿಂತನೆ ಮಾಡಿ ಮಲಗಿದರೆ ಸಾಧನೆಯ ದಾರಿಯಲ್ಲಿ ಒಂದು ಚೂರು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮುಂದಿನ ಜನ್ಮದಲ್ಲಿಯೂ ಸಾಧನೆ ಮುಂದುವರ್ಕೊಂಡು ಹೋಗುತ್ತೆ. ಈ ಶಾಸ್ತ್ರ, ಈ ಜ್ಞಾನ ನಮ್ಮನ್ನು ಬಿಡೋದಿಲ್ಲ, ಹೇಗಾದರೂ ಒಮ್ಮೆ ಬಂದೇ ಬರುತ್ತೆ ಅಂತ. ಯಾಕೆಂದರೆ ನಾವು ಸಾಯ್ತೇವೆ, ಸಾಯೋದು ಅಂದರೆ ಯಾಕೆ ಭಯ ಗೊತ್ತಾ? ಅದು ಅವ್ಯಕ್ತ ಅಂತ, ಏನೋ ಅಂತ ಗೊತ್ತಿಲ್ಲ. ಅಲ್ಲಿ ಸತ್ತಾಗ ಈ ಪರಿಸರದ ಸುಖ ಇಲ್ಲ, ಆದರೆ ಈ ಪರಿಸರದ ಸುಖ ಇವತ್ತು ಬರ್ತಾ ಇರೋದು ಜ್ಞಾನದಿಂದ. ಜ್ಞಾನಕ್ಕಿಂತ ಮಿಗಿಲಾದ ಸುಖ ಒಂದು ಉಂಟೆ? ಅಂತಿಮವಾಗಿ ಯಾವುದೋ ಒಂದು ಜ್ಞಾನಕ್ಕೆ ಬರುತ್ತೆ. ಅದು ಬೇರೆ ಬೇರೆ ಕ್ಷೇತ್ರದಲ್ಲಿನ ಜ್ಞಾನ ಇರಬಹುದು, ಸುಖ ಅಂತಿಮವಾಗಿ ಸುಖ ಅಂದರೆ ಬೇರೆ ಬೇರೆ ಶಾಸ್ತ್ರದಲ್ಲಿ ಅವರು ಆಳಕ್ಕೆ ಹೋಗಿ ಅರಿವನ್ನು ಪಡೆದಿರಬಹುದು. ವೈದ್ಯಕೀಯ ಶಾಸ್ತ್ರದಲ್ಲಿ, ಕಾನೂನಿನಲ್ಲಿ, ಫಿಸಿಕ್ಸಿನಲ್ಲಿ, ಪುರಾಣಗಳಲ್ಲಿ, ವೇದಗಳಲ್ಲಿ, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಆ ಎಕ್ಸ್ಪರ್ಟೈಸಿನಿಂದ ಏನೊಂದು ಸುಖ ಆಗತ್ತಲ್ಲ, ಅದೇ ಅಂತಿಮವಾಗಿ ಉಳಿಯೋದು. ದೈಹಿಕ ಸುಖ 30-40, ಆಮೇಲೆ ಪ್ರಜ್ಞೆಯಿಂದಲೇ ಸುಖ. ಈ ಸುಖ ಕಳೆದು ಹೋಗಬಾರದು. ಇವತ್ತು ಇಲ್ಲಿದ್ದೇವೆ, ನಾಳೆ ಆತಂಕ ಆದರೆ ಈ ಲಯಚಿಂತನೆಯನ್ನು ಮಾಡಿರಿ. ಇದು ಹಾಗೆ ದೇವತೆಗಳು ನಮ್ಮನ್ನು ಮುಂದಿನ ಜನ್ಮದಲ್ಲಿಯೂ ಕೂಡ ಈ ಜ್ಞಾನದ ಕೊಂಡಿಯಡೆಗೆ ಒಯ್ತಾರೆ ಅಂತ ಭಾಗವತ ಹೇಳುತ್ತೆ. ಇದು ತೇನೋಪಯುಕ್ತ ಕರಣ. ಇಷ್ಟು ಆರಾಮವಾಗಿ ಪುಷದ್ರ ಒಳಗಡೆ ಚಿಂತನೆ ಮಾಡ್ತಾ, ದೇವತೆಗಳ ಲಯವನ್ನು ಯೋಚನೆ ಮಾಡ್ತಾ ಕಾಳ್ಗಿಚ್ಚಿನೊಳಗಡೆ ಪ್ರವೇಶ ಮಾಡಿಬಿಟ್ಟ. ಹೊರಗಡೆ ಜನರಿಗೆ ಏನು ಗೊತ್ತಾಗಬೇಕು? ಅವನ ಮನಸ್ಸಿನೊಳಗಡೆ ಏನು ನಡೀತಾ ಇದೆ ಅಂತ. ಇದು ಪುಷದ್ರನ ಕಥೆ. ಇನ್ನು ಕಾರೂಷಾತ್ ಮಾನವಾದಾಸನ್ ಕಾರೂಷಾಕ್ಷತ್ರ ಜಾತಯ. ಕರೂಷ ಅಂತ ಒಬ್ಬ ಇದ್ದ, ಅವನು ಮನುವಿನ ಮಗ. ಅವನಿಂದ ಕ್ಷತ್ರಿಯರು ಬಹಳ ಜನ ಬಂದರು. ಅವರು ಬ್ರಾಹ್ಮಣರನ್ನು, ಜ್ಞಾನಿಗಳನ್ನು ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಧೃಷ್ಟ ಅಂತ ಒಬ್ಬ ಇದ್ದ, ಅವನಿಂದ ಅನೇಕ ಜನ ಮಕ್ಕಳು ಬಂದರು. ಅವರೆಲ್ಲರೂ ಬ್ರಾಹ್ಮಣರಾಗಿ ಕನ್ವರ್ಟ್ ಆಗೋದು. ಬ್ರಹ್ಮಭೂತಂ ಗತಂ ಕ್ಷಿತೌ. ನೀವು ವಿಷ್ಣು ಪುರಾಣ ನೋಡಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ ಮಾಸ್ ಕನ್ವರ್ಷನ್, ಅವತ್ತೂ ಇತ್ತು. ಯಾವತ್ತೂ ಇದ್ದದ್ದೇ, ಆದರೆ ಬೇರೆ ತರಹ. ತತ ಪ್ರಭೃತಿ ತತ್ ಕ್ಷತ್ರಂ ಬ್ರಹ್ಮಭೂತಮಭೂತದ. ಈ ವ್ಯಕ್ತಿ ಆದ ಮೇಲೆ ಎಲ್ಲರೂ ಬ್ರಾಹ್ಮಣರಾಗಿಬಿಟ್ರು. ಆಮೇಲೆ ತತ ಪ್ರಭೃತಿ ತದ್ಬ್ರಹ್ಮ ವೈಶ್ಯಭೂತಮಭೂತ್ ತಥಾ, ವೈಶ್ಯರಾಗಿ ಹೋದರು. ಹಾಗೆ ನಿರಂತರ ಬದಲಾವಣೆ ಆಗ್ತಾನೇ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ, ಒಂದೇ ರೀತಿಯಾಗಿರಲ್ಲ. ಆದರೆ ನಿತ್ಯವಾದದ್ದರ ಬಗೆಗಿನ ಅರಿವು ಮಾತ್ರ ಅನುಸ್ಯೂತವಾಗಿ ಇರಬೇಕು. ಅದು ವೇದವ್ಯಾಸರಿಂದ ಲಭ್ಯ ನಮಗೆ. ವೇದವ್ಯಾಸರ ಹತ್ತಿರ ಪ್ರಾರ್ಥನೆ ಮಾಡಬೇಕು, ದೇವರ ಹತ್ತಿರ ಪ್ರಾರ್ಥನೆ ಮಾಡಬೇಕು. ಈ ತರಹದ ಬದಲಾವಣೆಗಳು ಎಷ್ಟಾಗೋಗಿದೆಯೋ. ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಅನಾದಿ ಕಾಲತೋ ವೃತ್ತಾಹ ಸಮಯಾಹಿ ಪ್ರವಾಹತಃ ಅಂತ. ಯಾವತ್ತೂ ಒಂದೇ ರೀತಿಯಾಗಿರೋಲ್ಲ, ಎಲ್ಲ ಸಂದರ್ಭದಲ್ಲಿ ಎಲ್ಲ ಮತಗಳೂ ಇರ್ತವೆ. ಅದರಿಂದ ಒಂದು ನಾಶ ಆಗೋಗತ್ತೆ ಅಂತ ಹೇಳಿ ಪ್ರವೃತ್ತವಾಗೋದಲ್ಲ ಒಂದು ಮತ.
ಮತ್ತು ಸಜ್ಜನರು ಸ್ಫುಟವಾದ ತಿಳುವಳಿಕೆ ಹೊಂದಿರಬೇಕು ಅನ್ನೋದಕ್ಕಾಗಿ ನಾವಿದನ್ನು ನಿರೂಪಣೆ ಮಾಡ್ತಾ ಇರೋದು ಅಂತ ಮಧ್ವಾಚಾರ್ಯ ಒಂದು ಕಡೆ ಹೇಳ್ತಾರೆ. ಅದರಿಂದಾಗಿ ನಿರಂತರ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಇದು ಹೀಗಿತ್ತು ಮತ್ತು ಹೀಗಾಗಲ್ಲ ಅಂತ ಇಲ್ಲವೇ ಇಲ್ಲ. ಆ ಕಾರಣದಿಂದ ಧೃಷ್ಟ ಅಂತನ್ನುವ ಮನುವಿನ ಮಗ, ಅವನ ನಂತರ ಬಂದ ಎಲ್ಲ ಜನರು, ಅವನ ಮಕ್ಕಳು, ಅವನ ಮೊಮ್ಮಕ್ಕಳು ಎಲ್ಲ ಬ್ರಾಹ್ಮಣರಾಗಿ ಪರಿವರ್ತನೆಯನ್ನು ಹೊಂದಿದರು. ಅವತ್ತಿನ ಜನಾಂಗ ಅದನ್ನು ಒಪ್ಪಿತು. ಯಾಕೆ ಅಂದರೆ ಅವರಲ್ಲಿ ಆ ಕ್ವಾಲಿಟಿ ಇತ್ತು. ಆದ್ದರಿಂದ ಏಳನೇ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಅವರು ಹಿರಣ್ಯಕಶಿಪುವಿನ ಸಂಹಾರ ಎಲ್ಲ ಆದಮೇಲೆ, ನರಸಿಂಹದೇವರ ಅನುಗ್ರಹ ಆದಮೇಲೆ, ದತ್ತಾತ್ರೇಯ ನಾಮಕ ಪರಮಾತ್ಮನ ಹತ್ತಿರ ಅವರು ಬ್ರಹ್ಮತರ್ಕವನ್ನು ಕೇಳ್ತಾರೆ. ಆ ಪ್ರಹ್ಲಾದರಾಜರು ಬ್ರಹ್ಮತರ್ಕವನ್ನು ಕೇಳಿ ಆದಮೇಲೆ ಜಗತ್ತನ್ನು ಸುತ್ತಾಡಿಕೊಂಡು ಬರುವ ಅಂತ ಹೋಗ್ತಾರೆ. ಅಲ್ಲಿ ಒಬ್ಬ ಅವಧೂತ ಇರ್ತಾನೆ, ಅವನೊಂದು ಮಾತು ಹೇಳ್ತಾನೆ, ಯಸ್ಯ ಎಲ್ ಲಕ್ಷಣಂ ಪ್ರೋಕ್ತಂ, ಯಾರ ಲಕ್ಷಣ ಏನಿದೆ ಸಜ್ಞೇಯ ತತ್ರ ತತ್ರ ಹಿ, ಅವನು ಅದು ಅಂತ ತಿಳಿಯಬೇಕು. ಯದ್ಯನ್ಯತ್ರಾಪಿ ಸಪ್ರೋಕ್ತ, ಈ ಲಕ್ಷಣ ಬೇರೆ ಕಡೆಯೂ ಇದ್ದರೆ ಅವನನ್ನು ಅದು ಅಂತಲೇ ತಿಳಿಬೇಕು ಅಂತ ಅವ್ರು ಹೇಳಿದ್ದು ಬ್ರಾಹ್ಮಣ್ಯಾದಿಗಳ ಬಗೆಗೆ. ಅದರಿಂದ ನಿರಂತರ ಬದಲಾವಣೆ ಆಗ್ತಾ ಇರುತ್ತೆ. ನಮ್ಮ ಕಾಲದಲ್ಲಿ ಈ ಚೌಕಟ್ಟಿರಬೇಕು ಅನ್ನೋದು ಸರಿ, ಆದರೆ ಸಾವಿರ ವರ್ಷಗಳ ಹಿಂದೆ ನಡೆಯೋದು, ಸಾವಿರ ವರ್ಷಗಳ ಮುಂದೆ ನಡೆಯೋದು ನಮ್ಮ ಕೈಯಲ್ಲಿರಲ್ಲ. ಆವಾಗ ಯಾವುದು ಉಳಿಯುತ್ತೆ, ಒಳಗಡೆಯದ್ದು ಏನಿದೆ ಅದೇ ಉಳಿಯೋದು, ಹೊರಗಡೆಯದ್ದು ಏನಿರುತ್ತೆ ಅದು ಉಳಿಯಲ್ಲ. ಧರ್ಮಶಾಸ್ತ್ರ ಈ ಹೊರಗಡೆಯ ಸಂಗತಿಗಳ ಬಗೆಗೆ ಗಮನ ಹರಿಸುತ್ತೆ, ಆ ಕಾಲದ ಬೆಳವಣಿಗೆ. ವೇದಾಂತ ಯಾವತ್ತೂ ಇರೋದರ ಬಗೆಗೆ. ಅದರಿಂದ ನಾವು ಚಿಂತನೆ ಮಾಡಬೇಕಾದದ್ದು ಇದು, ಧೃಷ್ಟ ಧಾರ್ಷ್ಟಮಭೂತ್ ಕ್ಷತ್ರಂ ಬ್ರಹ್ಮಭೂತಂ ಗತಂ ಕ್ಷಿತೌ. ಆಮೇಲೆ ನೃಗ ಅಂತ ಒಬ್ಬ ಇದ್ದ, ಆ ನೃಗನ ಕಥೆ ನಮಗೆ ಕೃಷ್ಣನವರೆಗೂ ಕೇಳಿ ಬರುತ್ತೆ. ಆ ನೃಗ ಮಹಾಭಾರತದಲ್ಲಿ ಬರುತ್ತೆ, ಅವನ ಕಥೆ ನಿಮಗೆ ಗೊತ್ತಿರುತ್ತೆ. ಸಾಮಾನ್ಯ ಪ್ರತಿ ದಿವಸ 100 ಗೋವುಗಳನ್ನು 1000 ಗೋವುಗಳನ್ನು ದಾನ ಮಾಡ್ತಾ ಇದ್ದ. ಒಂದು ಸರ್ತಿ ಓವರ್ ಲ್ಯಾಪ್ ಆಗೋಯಿತು. ಅಂದರೆ ಇವನು ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟಿದ್ದ, ಅವನು ಹೊಡ್ಕೊಂಡು ಮನೆಗೆ ಹೋದ, ಹಟ್ಟಿಯಲ್ಲಿ ಕಟ್ಟು ಹಾಕಿದ, ಆ ದನ ವಾಪಸ್ ಬಂತು, ದನವನ್ನು ಸೇರಿಸಿ ಇನ್ನೊಬ್ಬರು ಕೊಟ್ಟ. ಅವು ಆ ಇಬ್ಬರು ಬ್ರಾಹ್ಮಣರಿಗೂ ವಿವಾದ ಬಂತು. ಇವನು ಅದನ್ನು ಅಟೆಂಡ್ ಮಾಡಲಿಲ್ಲ. 3 ದಿವಸ ಹಗಲು ರಾತ್ರಿ ಹೊರಗಡೆ ಕಾಯ್ತಾ ಇದ್ದಾರೆ ಅರಮನೆಯ ಹೊರಗಡೆ, ಇವನು ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಅದಕ್ಕೆ ಶಾಪ ಕೊಟ್ಟರು. ಅವಾಗ ಗೌರವ ತೋರಿ, ನಿಜವಾಗಿ ನಿನ್ನ ಗೌರವ ಇಲ್ಲ, ಇಲ್ಲದ ಗೌರವವನ್ನು ನೀನು ತೋರಿದೆ, ಅದರಿಂದ ಓತಿಖ್ಯಾತವಾಗು ಅಂತ ಶಾಪ. ಅದಕ್ಕೆ ಹಾಗೆ ಕೃಕಲಾಸ ಅಂತ ಕರೀತಾರೆ. ಅವನೇನು ಮಾಡಿದ, ಶಾಪ ಪರಿಹಾರವನ್ನು ಕೇಳಿದ. ಕೃಷ್ಣನ ಕಾಲದಲ್ಲಿ ಯದುಕುಮಾರರು ಬಂದು ನಿನ್ನನ್ನು ಉದ್ಧರಿಸ್ತಾರೆ ಅಂತ ಇತ್ತು. ದೇವರಿಂದ ಅವನು ಉದ್ಧಾರ ಆಗಿದ್ದು. ಅವನೇನು ಮಾಡಿದ, ಪ್ರಾಣ ಅಂದರೆ ಅವನು ಓತಿಖ್ಯಾತ ಆಗುವ ಮೊದಲು ಒಂದು ಚೆನ್ನಾಗಿ ಇದನ್ನು ಮಾಡಿಕೊಂಡ ಅಂತೆ. ದೊಡ್ಡ ಸರೋವರ, ನನಗೆ ಆರಾಮವಾಗಿ ಓಡಾಡಲಿಕ್ಕೆ ಬೇಕು ಅಂತ, ಸೊಗಸಾದ ನೀರು ವ್ಯವಸ್ಥೆ ಎಲ್ಲ ಮಾಡಿ ಆಮೇಲೆ ಅವನು ಓತಿಖ್ಯಾತ ಆದ. ಅವನು ಎಲ್ಲ ರೆಡಿ ಮಾಡಿಕೊಂಡ, ನನ್ನ ಶಾಪದ ದಿವಸಗಳನ್ನು ಚೆನ್ನಾಗಿ ಕಳಿಬೇಕು ಅಂತ. ಆದರೆ ಯದುಕುಮಾರರಿಗೆ ಸಿಕ್ಕಿದ್ದು ದಟ್ಟವಾದ ಕಾಡೊಂದರಲ್ಲಿ ಹಾಳು ಬಾವಿಯಲ್ಲಿ ಸಿಕ್ಕ. ಅಂದರೆ ಆ ಕಾಲದ ಸರೋವರ ನಗರ ಯಾವುದೂ ಇರಲಿಲ್ಲ. ನಾವು ಏನೋ ಒಂದು ಪ್ಲ್ಯಾನಿನಲ್ಲಿ ಒಂದು ಮಾಡ್ತೇವೆ, ಅದು ಮುಂದೆ ಏನಾಗಿರುತ್ತೆ ಯಾರಿಗೂ ಗೊತ್ತು. ಅದು ಒಂದು ನಿದರ್ಶನ ಆ ನೃಗನ ಬಗ್ಗೆ. ಇಲ್ಲಿ ಹೆಚ್ಚು ಏನು ಹೇಳೋಲ್ಲ. ನೃಗನ ಮಗ ಸ್ವಾತಿ, ಅವಾಗ ಗಂಡು ಮಕ್ಕಳಿಗೆ ಸ್ವಾತಿ ಅಂತ ಇಡ್ತಾ ಇದ್ದರು, ಈಗ ಹೆಣ್ಮಕ್ಳಿಗೆ ಮಾತ್ರ ಇಡೋದು.
ಅವಾಗ ಗಂಡ್ಮಕ್ಕಳಿಗೂ ಸ್ವಾತಿ, ಅವನ ಮಗ ಜ್ಯೋತಿ, ಜ್ಯೋತಿಯ ಮಗ ವಸು. ಅದು ಕಾಲದಿಂದ ಕಾಲಕ್ಕೆ ಹೆಸರುಗಳು ಅಷ್ಟೇ ಬದಲಾಗ್ತಾ ಹೋಗುತ್ತೆ. ಈಗ ರಾಘವೇಂದ್ರ ಸ್ವಾಮಿಗಳು ಬಂದಮೇಲೆ ಎಷ್ಟು ಜನ ರಾಘವೇಂದ್ರ ರಾವುಗಳಿದ್ದಾರೆ, ಅವಾಗ ಇದ್ರ ರಾಘವನ ಸ್ವಾಮಿಗಿಂತ ಮುಂಚೆ ಇರಲಿಲ್ಲ. ಆಚಾರ ಕಾಲದಲ್ಲಿ ಯಾರಿದ್ದರು ರಾಘವೇಂದ್ರ? ಯಾರೂ ಇರಲಿಲ್ಲ, ಬೇರೆಯೇ ಹೆಸರು. ಮಧ್ವಾಚಾರ್ಯರ ಕಾಲದಲ್ಲಿ ಬೇರೆಯೇ ಹೆಸರು. ನೀವು ನೋಡಿ, ಅವಾಗ ರಾಘವೇಂದ್ರ ಅಂತ ದಶರಥನಿಗೆ, ತಪ್ಪಿದ್ರೆ ರಾಮಚಂದ್ರನಿಗೆ ಮಾತ್ರ ಹೇಳ್ತಾ ಇದ್ರು. ಹಾಗೆ ಹೆಸರಿಡೋಟ್ಟದು ಒಂದು ಟ್ರೆಂಡ್, ಅದು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಓಘವತಿ ಅಂತ, ಆ ಸ್ವಾತಿಗೆ ಒಬ್ಬ, ಜ್ಯೋತಿಗೆ ಒಬ್ಬ, ಓಘವತಿ ಅಂತ. ಆ ಓಘವತಿಯನ್ನು ಸುದರ್ಶನ ಅನ್ನೋನು ಮದುವೆ ಆದ, ಅವನು ಆತಿಥ್ಯಕ್ಕೆ ಹೆಸರುವಾಸಿ. ಎಷ್ಟು ಆತಿಥ್ಯ ಅಂದರೆ, ಒಬ್ಬ ಅತಿಥಿ ಬಂದ, ಅವನು ದೇವತೆ ಅಂತ ಗೊತ್ತಾಯಿತು ಇವನಿಗೆ. ದೇವತೆ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದಾಗ ಆ ಅತಿಥಿ ಕೇಳಿದ, ನಿನ್ನ ಹೆಂಡತಿಯನ್ನು ಕೊಡು ಅಂತ. ಇವನು ಕೊಟ್ಟ, ಪರೀಕ್ಷೆ ಮಾಡಲಿಕ್ಕಾಗಿ ಬಂದಿರೋದು ಅಂತ ಅವನಿಗೆ ಗೊತ್ತತ್ತ. ಆದ್ದರಿಂದ ಅವನ ಆ ತ್ಯಾಗಕ್ಕೆ ಸಂತೋಷಪಟ್ಟ, ವರವನ್ನು ಕೊಟ್ಟು ಹೋದ. ಅದು ಸುದರ್ಶನನ ಕಥೆ. ವಿಸ್ತಾರವಾಗಿ ಬರೋದು ಮಹಾಭಾರತದಲ್ಲಿ, ಇಲ್ಲಿ ಸಂಕ್ಷಿಪ್ತವಾಗಿ ಬರುತ್ತೆ. ಬಂದವನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು, ಅದರಿಂದಾಗಿ ಅವನು ಆ ರೀತಿ ಉದಾರನಾದ. ಅದು ಜನರ ಸಂಸ್ಕೃತಿ ಏನೋ ಆಗಿರಲಿಲ್ಲ. ಈ ಓಘವತಿ ಮತ್ತು ಸುದರ್ಶನರ ಕಥೆ ಮಹಾಭಾರತದಲ್ಲಿ ಬರೋದನ್ನು ಇವತ್ತು ಬಹಳ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ಈ ತರಹದ ಅನಾಗರಿಕ ಪದ್ಧತಿ ಇತ್ತು ಅಂತ, ಹಾಗೇನೂ ಇರಲಿಲ್ಲ. ಇನ್ನು ಅಲ್ಲಿಂದ ಮುಂದೆ ವೀತಿಹೋತ್ರ ಅಂತ ಒಬ್ಬ ಬಂದ. ಆ ವೀತಿಹೋತ್ರನಿಗೆ ಸ್ವಯಂ ಅಗ್ನಿದೇವ ಬಂದು ಅವನ ಮಗಳನ್ನು ಕೇಳಿ ಮದುವೆ ಆದ. ಆಮೇಲೆ ಆ ವಂಶದಲ್ಲಿಯೂ ಕೂಡ ಒಬ್ಬ ವೇದವ್ಯಾಸ ಬಂದ. ವೇದವ್ಯಾಸ ಅಂದರೆ ವೇದವನ್ನು ವಿಭಾಗ ಮಾಡಿದವ. ಅವನ ಹೆಸರು ಜಾತುಕರ್ಣ್ಯ ಅಂತ. ಆದರೆ ಅವನು ದೇವರಲ್ಲ. ವೇದವ್ಯಾಸರು ಬಹಳ ಜನ ಇದ್ದಾರೆ. ವೇದವ್ಯಾಸ ಅನ್ನೋದು ಒಂದು ಪೋಸ್ಟ್. ಆ ಪೋಸ್ಟಿನಲ್ಲಿ ದೇವರೇ ವೇದವ್ಯಾಸನಾಗಿ ಬಂದು ವೇದವನ್ನು ವಿಭಾಗ ಮಾಡಿ ಮಹಾಭಾರತವನ್ನು ರಚನೆ ಮಾಡ್ತಾನೆ. ಉಳಿದವರಿದ್ದಾರಲ್ಲ ವೇದವ್ಯಾಸರು, ಅವರು ವೇದ ವಿಭಾಗ ಮಾತ್ರ ಮಾಡೋದು, ಮಹಾಭಾರತವನ್ನು ರಚನೆ ಮಾಡೋದಿಲ್ಲ. ಮಹಾಭಾರತ ರಚನೆ ಮಾಡೋದು ನಾರಾಯಣ ವೇದವ್ಯಾಸನೇ, ಬೇರೆ ಅಲ್ಲ. ಇದು ಇರಬೇಕಾದ ಕ್ಲಾರಿಟಿ. ಇದಿಲ್ಲದೆ ಇರೋದರಿಂದಾಗಿ ವೇದವ್ಯಾಸರು ಬಹಳ ಅಂತ ಗಲಾಟೆ ಮಾಡ್ತಾರೆ. ಮಹಾಭಾರತವನ್ನು ಬಹಳ ಜನ ವೇದವ್ಯಾಸರು ಬರೆದರು ಅಂತ ನಮ್ಮ ಟೆಕ್ಸ್ಟ್ ಬುಕ್ಕುಗಳಲ್ಲಿ ಇವತ್ತು ಇರೋದು. ಇಲ್ಲ, ಹಾಗೆ ವೇದವ್ಯಾಸರು ಬಹಳ ಜನ ಇದ್ದಾರೆ ಹೌದು, ನಾರಾಯಣ ವೇದವ್ಯಾಸ ಒಬ್ಬನೇ ಇರೋದು. ಅವನು ಈ ಯುಗಗಳಲ್ಲಿ ಬಂದ. ಇದು ಇರುವಂತಹ ವಿಚಾರ. ಆಮೇಲೆ ಹಲಂದನ ಖನಿತ್ರ, ಆ ಖನಿತ್ರನ ಮಗ ಖನಮಿತ್ರ ಅಂತ. ಖನಮಿತ್ರನ ಮಗ ಕರಂಧಮ, ಕರಂಧಮನ ಮಗ ಆವೀಕ್ಷಿತ್, ಆವೀಕ್ಷಿತ್ತಿನ ಮಗ ಮರುತ್ತ. ಅವನ ಬಗೆಗೆ ಇವತ್ತು ನಾವು ನೆನಪಿಸಿಕೊಳ್ಳುತ್ತೇವೆ ಪೂಜೆಯ ಕೊನೆಯಲ್ಲಿ. ಮರುತ್ತಸ್ಯಾವತನ್ ಗ್ರಹೇ ಆವೀಕ್ಷಿತಶ್ಚ ಕಾಮಪ್ರೇರ್ ವಿಶ್ವೇ ದೇವಾ ಸಭಾತದ ಇತಿ ಮರುತ ಪರಿವೇಷ್ಟಾರಹ ಅಂತ. ಯಾವ ತರಹ ಯಾಗ ಮಾಡಿದ ಅಂದರೆ, ಅವನು ವಿಶ್ವೇ ದೇವತೆಗಳು ಸಭಾಸದರು ಅಥವಾ ಸಭ್ಯರು, ಸಭೆಯಲ್ಲಿ ಕುಳಿತುಕೊಳ್ಳಲು ಯೋಗ್ಯರು ಅವರು, ಸಭ್ಯರು ಅಥವಾ ಸಭಾಸದರು. ಯಾಗವನ್ನು ನೋಡಲಿಕ್ಕೆ ಕೂತ್ಕೊಂಡಿದ್ದರಂಥವ್ರು. ಯಾಗದಲ್ಲಿ ಹವಿಸ್ಸನ್ನು ಮಾತ್ರ ಸ್ವೀಕಾರ ಮಾಡಲಿಲ್ಲ ಅವರು, ಆ ಯಾಗದ ಸೊಬಗನ್ನು ನೋಡ್ತಾ ಕೂತರು. ಆಮೇಲೆ ಮರುದೇವತೆಗಳು ಪರಿವೇಷ್ಟಾರಹ, ಯಾಗದಲ್ಲಿ ಬಂದವರಿಗೆ ಬಡಿಸಿದ್ರು ಅಂತ ಹೇಳ್ತಾರೆ ಅನ್ನವನ್ನು. ಆ ವೈಭವ ಇದು ಮನುವಿನ ವಂಶದಲ್ಲಿಯೇ ಬಂದದ್ದು. ಖನಮಿತ್ರ ಕರಂಧ, ಇದು ಖನಮಿತ್ರನ ಮಗ ಕರಂಧಮ,
ನರಿಷ್ಯಂತನ ಮಗ ಖನಮಿತ್ರ, ಖನಮಿತ್ರನ ಮಗ ಕರಂಧಮ, ಕರಂಧಮನ ಮಗ ಅವೀಕ್ಷಿತ್, ಅವೀಕ್ಷಿತ್ತನ ಮಗ ಮರುತ. ಮರುತ್ತ ಈ ಮರುತ್ತನಿಗೆ ದಮ ಅಂತ ಒಬ್ಬ ಮಗ, ಆ ದಮನಿಗೆ ಸುಧೃತಿ ಅಂತ ಒಬ್ಬ ಮಗ, ಅವನ ಮಗ ಕೇವಲ ಅಂತ. ಅವನ ಹೆಸರೇ ಕೇವಲ, ದೇವರ ಹೆಸರು ಅದು, ಓನ್ಲಿ ಒನ್ ಅಂತ ಅರ್ಥ. ಕೇವಲ ಅಂದರೆ ಬೇರೆ ಯಾರೂ ಅವನ ಸಹಾಯಕ್ಕೆ ಇಲ್ಲ, ಅಸಹಾಯಕ ಅಂದರೆ ಬಲಿಷ್ಠ ಅನ್ನೋ ಅರ್ಥದಲ್ಲಿ ಅವನು ಕೇವಲ. ಆ ಕೇವಲನ ಮಗ ಬಂಧುಮಾನ್, ಬಂಧುಮಂತನ ಮಗ ತೃಣಬಿಂದು ಅಂತ. ಆ ತೃಣಬಿಂದು ಮಹಾಭಾರತದ ಕಾಲದಲ್ಲಿ ಬಹಳ ಪ್ರಸಿದ್ಧ. ಈ ಎಲ್ಲ ಹೇಗಿದೆ ಗೊತ್ತಾ, ಮೊದಲನೆಯ ಯುಗದಿಂದ ಶುರು ಮಾಡಿ ಇವತ್ತಿನವರೆಗೂ ಇರ್ತಾರೆ, ಆದರೆ ಬೇರೆ ಬೇರೆಯವರು ಬರ್ತಿರ್ತಾರೆ. ಕಲಿಯುಗ ಬಂದಾಗ ಅವರು ಕಣ್ಮರೆಯಾಗ್ತಾರೆ ಯಾರೋ ಒಬ್ಬರು, ಮತ್ತು ಕೃತಯುಗ ಬಂದಾಗ ಅವರು ಶುರುವಾಗುತ್ತೆ. ಉದಾಹರಣೆಗೆ ಈಗ ಪ್ರತೀಪ ಅಂತ ಒಬ್ಬ ರಾಜ, ಅವನು ಶಂತನುವಿನ ಅಪ್ಪ. ಆ ಪ್ರತೀಪನಿಗೆ ಮೂರು ಜನ ಮಕ್ಕಳು. ಮೊದಲನೆಯವನು ದೇವಾಪಿ, ಎರಡನೆಯವನು ಬಾಹ್ಲೀಕ, ಮೂರನೆಯವನು ಶಂತನು. ಆ ಶಂತನುವಿನ ಮಗ ಭೀಷ್ಮ, ಮತ್ತು ವಿಚಿತ್ರವೀರ್ಯ ಚಿತ್ರಾಂಗದ. ಈ ಬಾಹ್ಲೀಕ ಇದ್ದಾನಲ್ಲ, ಅವನು ದತ್ತಕ್ಕೆ ಹೋದ. ಬಾಹ್ಲೀಕ ದೇಶ ಅಂತ ಕರೀತಾರಲ್ಲ, ಅದು ಬೇರೆ ಯಾವುದೂ ಅಲ್ಲ, ಇಂಡಿಯನ್ ಪಂಜಾಬ್. ಮದ್ರ ದೇಶ ಅಂತ ಕರೀತಾರಲ್ಲ, ಅದು ಪಾಕಿಸ್ತಾನಿಯನ್ ಪಂಜಾಬ್. ಅವರಿಬ್ಬರ ಹೆಸರಿನಲ್ಲಿ ಇರುವಂಥದ್ದು. ಇವತ್ತು ಸಿಯಾಲ್ಕೋಟ್ ಅಂತಾರೆ, ಸಿಯಾಲ್ಕೋಟ್ ಅಲ್ಲ ಅದು, ನಿಜ ಶಲ್ಯಕೋಟ ಅಂತ. ಅವರು ಪಂಜಾಬಿಗಳು ಯಾಳದು ಉಚ್ಚಾರ ಮಾಡ್ತಾರೆ. ಅವರು ಸಕೂಲ್ ಅಂತಾರೆ ಸ್ಕೂಲ್ಗೆ, ಸಟಾರ್ ಅಂತಾರೆ. ಹಾಗೆ ಶಲ್ಯನನ್ನು ಸಿಯಾಲ್ ಅಂತಾರೆ ಅವರು. ಈ ಸ್ಮರಣ ಅಂತ ಹುಡುಗಿಯ ಹೆಸರು, ಅವರು ಅದನ್ನು ಸಿಮ್ರನ್ ಅಂತ ಕರೀತಾರೆ. ಆ ಸಿಮ್ರನ್ ಅಂತ ನಾನು ಬೇರೆ ಯಾರೋ ಅಂದ್ಕೊಂಡೆ, ಆಮೇಲೆ ನೋಡಿದ್ರೆ ಸ್ಮರಣ ಅಂತ ಗೊತ್ತಾಯಿತು. ಹಾಗೆ ಶಲ್ಯಕೋಟ, ಆ ಮದ್ರ ಏನಿದೆ ಅವರು, ಆ ಮದ್ರದ ಪಕ್ಕದಲ್ಲಿ ಇಂಡಿಯನ್ ಪಂಜಾಬ್ ಇದೆಯಲ್ಲ, ಈಗಣ ಇಂಡಿಯನ್ ಪ್ರಾವಿನೆನ್ಸ್ ಆಫ್ ಪಂಜಾಬ್, ಅದು ಬಾಹ್ಲೀಕ. ಆ ಬಾಹ್ಲೀಕ ದೇಶಕ್ಕೆ ದತ್ತು ಹೋದ, ಅವನ ಹೆಸರು ಬಾಹ್ಲೀಕನೇ. ಈ ಮೊದಲನೇ ಅವನಿದ್ದನಲ್ಲ ದೇವಾಪಿ, ಪ್ರತೀಪನ ಮೊದಲನೇ ಮಗ ದೇವಾಪಿ, ಅವನು ಕುಷ್ಠರೋಗ ಬಂದಿತ್ತು. ಕುಷ್ಠರೋಗ ಅಲ್ಲ, ಶ್ವೇತ ತೊನ್ನು ಅಂತ ಹೇಳ್ತಾರೆ. ಅವನು ತೊನ್ನು ಬಂದದ್ದು ಯಾಕೆ ಅಂದರೆ ಮುಂದೆ ರಾಜ್ಯ ಏರಲಿ ಅಂತಷ್ಟೆ. ತಪಸ್ಸಿಗೆ ಹೊಟ್ಟೋದ, ಇನ್ನೂ ಇದ್ದಾನೆ. ಈ ಕಲಿಯುಗ ಕಳೆದು ಕೃತಯುಗ ಶುರು ಆಗುವಾಗ ಬರ್ತಾನೆ. ಅದೇ ರೀತಿ ಸೂರ್ಯವಂಶಕ್ಕೂ ಒಬ್ಬ ಇದ್ದಾನೆ, ಅವನನ್ನು ಮುಂದೆ ಹೇಳ್ತಾರೆ. ಚಂದ್ರವಂಶಕ್ಕೆ ಮಾತ್ರ ಇಲ್ಲ, ಸೂರ್ಯವಂಶಕ್ಕೂ ಒಬ್ಬ ಇದ್ದಾನೆ. ಹಾಗೆ ಒಂದು ಯುಗ ಮೂರು ಯುಗಗಳಲ್ಲಿ ಅನುಸ್ಯೂತವಾಗಿ ನಡ್ಕೊಂಡು ಬರುತ್ತೆ. ನಾಲ್ಕನೇ ಯುಗಕ್ಕೆ ಯಾರೋ ಒಬ್ಬ ಕಣ್ಮರೆಯಾಗ್ತಾನೆ. ಅವನೇನು ಮಾಡ್ತಾನೆ, ಕಲಿಯುಗ ಆದಮೇಲೆ ಮತ್ತೆ ಕೃತಯುಗವನ್ನು ಮತ್ತೆ ಬಂದಾಗ ಮತ್ತೆ ಶುರು ಮಾಡ್ತಾನೆ. ಆ ಮಿಸ್ಸಿಂಗ್ ಲಿಂಕ್ ಇರೋದೇ ಇಲ್ಲ ಅಲ್ಲಿ, ಲಿಂಕ್ ವಿಲ್ ಬಿ ರೀಕನೆಕ್ಟೆಡ್. ಪುರಾಣಗಳು ಹೇಳ್ತಾ ಇರೋದು ಆ ತರಹ, ಎಷ್ಟೋ ಸಾವಿರ ಜನರು ಆಗಿ ಹೋಗಿದ್ದಾರೆ ಆ ತರಹ, ಎಷ್ಟೋ ಲಕ್ಷಾಂತರ ಮಂದಿ ಆಗಿ ಹೋಗಿದ್ದಾರೆ. ನಿಮ್ಮ ಕಾಲಘಟ್ಟಕ್ಕೆ ಎಷ್ಟು ಜನ ಬೇಕೋ ಅಷ್ಟು ಜನರ ಬಗ್ಗೆ ಮಾತ್ರ ಹೇಳ್ತೇವೆ ಅಂತ ಪುರಾಣಗಳೆಲ್ಲ ಹೇಳೋದು ಹೀಗೆ. ಅದಕ್ಕೆ ನಮಗೆ ಈ ಹರಿವಂಶವನ್ನು, ಈ ತರಹದ ವಂಶದ ಬೆಳವಣಿಗೆಯನ್ನು ಓದುವಾಗ ನಮಗೆ ಆಶ್ಚರ್ಯ ಆಗ್ತಾ ಇರಬೇಕು ಲೆಕ್ಕದ ಪ್ರಕಾರ. ಯಾಕೆಂದರೆ ಎಷ್ಟು ಜನ ಆ ತರಹ ಆಗಿ ಹೋಗಿದ್ದಾರೆ, ಎಷ್ಟು ಜನ ದೇವರ ಅನುಗ್ರಹವನ್ನು ಪಡೆದವರು, ದೀರ್ಘಕಾಲದಲ್ಲಿ ನಿಂತವರು, ಎಣಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅವರು ನಡೀತಾ ಇರ್ತಾರೆ. ಅವನೇನು ಮಾಡಿದ, ಅಲಂಬುಸ ಅಂತ ಒಬ್ಬಳನ್ನು, ಆ ತೃಣಬಿಂದು ಆ ತರಹದ ಒಬ್ಬ ಶ್ರೇಷ್ಠ, ಮುಂದಿನ ಕೃತಯುಗಕ್ಕೆ ಕನೆಕ್ಷನ್ ಕೊಟ್ಟವರಲ್ಲ ಅವನೊಬ್ಬ. ಆ ತೃಣಬಿಂದು ಏನಿದ್ದಾನೆ, ಅವನಿಗೆ ಅಲಂಬುಸ ಅಂತ ಒಬ್ಬಳು ಅಪ್ಸರೆ ಬಂದು ತಾನಾಗಿ ಬಂದು ಅವನನ್ನು ಮದುವೆ ಆದಳು. ಅವನ ಮಗಳ ಹೆಸರು, ತೃಣಬಿಂದುವಿನ ಮಗಳ ಹೆಸರು
ಅಳಿಬಿಳ ಅಥವಾ ಇಳಿಬಿಳ ಅಂತ. ಆ ಇಳಿಬಿಳ ವಿಶ್ರವಸ್ಸನ್ನು ಮದುವೆ ಆದ್ಲು. ಆ ವಿಶ್ರವಸ್ ಮತ್ತು ಇಳಿಬಿಳಾಳಲ್ಲಿ ಹುಟ್ಟಿದ ಮಗ ಕುಬೇರ. ಅದಕ್ಕೆ ಕುಬೇರನನ್ನು ಅಳಿಬಿಳಿ ಅಂತ ಕರೆಯೋದು. ಅಳಿಬಿಳಿ ಕೇಳಿದ್ರೆ ವಿಚಿತ್ರ ಅಂತ ಅನಿಸುತ್ತೆ. ಸಂಸ್ಕೃತದಲ್ಲಿ ಅದೊಂದು ಪದ್ಧತಿ ಇದೆ. ಏನು ಅಂದರೆ ಇನ್ಶಿಲ್ಲು, ಇವಾಗ ಇಂಗ್ಲೀಷಿನಲ್ಲಿ ಇನ್ಶಿಲ್, ನಾವು ನಮ್ಮ ಶಾಲೆಗಳಲ್ಲೆಲ್ಲ ಇನ್ಶಿಲ್. ಇವಾಗ ಉದಾಹರಣೆಗೆ ನಾನು ಜಿ ವಿಜಯ್ ಸಿಂಹ, ಸಿ ಜಿ ವಿಜಯ್ ಸಿಂಹ. ಜಿ ಅಂದರೆ ಜಿ ಫಾರ್ ಗೋಪಿನಾಥ್, ನಮ್ಮಪ್ಪನ ಹೆಸರು. ಎಲ್ಲರದು ಹಾಗೇ ಇರುತ್ತೆ. ಜಿ ಅಂದರೆ ಏನು? ಏನೂ ಆಗಬಹುದು, ಏನೂ ಗೊತ್ತಿಲ್ಲ. ನಾನೇ ಎಕ್ಸ್ಪ್ಲೈನ್ ಮಾಡೋದು ಹೊರತು ಗೊತ್ತಾಗೋದಿಲ್ಲ. ಗೋಪಾಲ ಆಗಬಹುದು, ಏನು ಬೇಕಾದ್ರೂ ಆಗಬಹುದು. ಆದರೆ ಹಿಂದೆ ಸಂಸ್ಕೃತದಲ್ಲಿ ಒಂದು ಇನ್ಶಿಯಲ್ ಪದ್ಧತಿ ಇತ್ತು. ಇವನ ಅಪ್ಪ ಯಾರು ಅಂತ ಗೊತ್ತಾಗ್ತಾ ಇತ್ತು. ವಾಸುದೇವ, ವಸುದೇವ ಇವರಪ್ಪ. ಅಳಿಬಿಳಿ, ಇವರಮ್ಮ ಇಳಿಬಿಳ. ಹಾಗೆ ಇಂಗ್ಲೀಷಿನ ಇನ್ಶಿಯಲ್ ಪದ್ಧತಿಗೂ ಸಂಸ್ಕೃತದ ತಂದೆ ತಾಯಿಗಳ ಹೆಸರನ್ನು ಹೇಳುವ ಪದ್ಧತಿಗೂ ಇಷ್ಟು ಡಿಫ್ರೆನ್ಸ್. ಇಲ್ಲಿ ಗೊತ್ತಾಗಲ್ಲ, ಅಲ್ಲಿ ಗೊತ್ತಾಗತ್ತೆ. ಅದಕ್ಕೆ ನೀವು ಯಾವುದೇ ನೋಡಿ, ರಾಘವ ರಘುವಿನ ವಂಶದಲ್ಲಿ ಬಂದವ, ದಾಶರಥಿ ದಶರಥನ ವಂಶದಲ್ಲಿ ಬಂದವ. ಅದಕ್ಕೆ ನಾಮಕರಣ ಮಾಡುವಾಗ ಹಿಂದೆ ಹೇಳ್ತಾ ಇದ್ರು, ಆದಿವೃದ್ಧವಾಗಿರುವ ಪದವನ್ನು ಇಡಬೇಡಿ ನಾಮಕರಣ ಆಗುವಾಗ. ಯಾಕೆ ಅಂದರೆ ಆದಿವೃದ್ಧಿ ಅಂತಂದರೆ ರಾಮ ಅಂತ ಇದ್ದರೆ ಅವನ ಮಗನನ್ನು ನೀವು ಬೇರೆ ಹೆಸರಿಂದ ಕರಿಬೇಕು, ಇಲ್ಲವೇ ರೌಮಿಹಿ ಅಂತ ಆಗತ್ತೆ ರೂಪ. ವಾಸುದೇವ ವೌಸುದೇವ ಅಂತ ರೂಪ ಆಗತ್ತೆ, ಅದಕ್ಕೆ ಅವನಿಗೆ ಕಾರ್ಷ್ಣಿಹಿ ಅಂತ ಕರೀತಾರೆ. ಹೀಗೆ ಅಂದರೆ ನಾವು ನಾಮಕರಣ ಮಾಡುವಾಗ ಇವತ್ತು ಸಂಸ್ಕೃತದ ಏನೊಂದು ಪ್ಯಾರಾಮೀಟರ್ಸ್ ಇದೆ ಅದನ್ನೇ ಫಾಲೋ ಮಾಡೋದು. ಅದು ಫಾಲೋ ಮಾಡದೆ ಹೋದರೆ ಹೀಗಾಗತ್ತೆ. ಸಂಸ್ಕೃತದ ನಿಯಮಗಳು ಯಾಕಿದೆ ಅಂದರೆ ಈ ಭಾಷೆಗೆ ಸಂಬಂಧಪಟ್ಟಿದೆ. ನಾಮಕರಣ ಮಾಡುವಾಗ ಈ ಮೊದಲು ಗಂಗಾ ಅಂತ ಹೆಸರಿಡ್ತಾ ಇರಲಿಲ್ಲ. ರಾಮಾಯಣ ಕಾಲದಲ್ಲಿ ಗಂಗೆ ಕೇಳಿದಿರ ನೀವು, ನದಿ ಬಿಡಿ ಹುಡುಗಿ ಗಂಗೆ ಅಂತ ಕೇಳಿದಿರ. ಯಾಕೆ ಗೊತ್ತಾ? ಗಂಗಾ ಆಗತ ಅಂದರೆ ಹುಡುಗಿ ಬಂದೋ ನದಿ ಉಕ್ಕೇರಿ ಬಂತೋ ಗೊತ್ತಾಗ್ತಾ ಇರಲಿಲ್ಲ. ಅರಣವ ಅಂತ ಹೆಸರಿಡ್ತಾ ಇರಲಿಲ್ಲ. ಯಾಕೆಂದರೆ ಅರಣವ ಆಗತಃ ಅಂದರೆ ಸಮುದ್ರ ಸುನಾಮಿಯಿಂದ ಎದ್ದು ಬರ್ತಾ ಇದೆಯೋ ಅಥವಾ ಹುಡುಗ ಬಂದೋ ಅಂತ ಗೊತ್ತಾಗಲ್ಲ. ಈಗ ಗೊತ್ತಾಗತ್ತೆ, ಅರಣವ ಬರ್ತಾ ಇದ್ದಾನೆ ಅಂದರೆ ಸಮುದ್ರ ಖಂಡಿತ ಅಲ್ಲ, ಒಬ್ಬ ಹುಡುಗ. ಗಂಗೆ ಬರ್ತಾ ಇದ್ದಾಳೆ ಅಂದರೆ ಓ ಇಲ್ಲಿ ಗಂಗೆ ಅಂತಂದರೆ ಹುಡುಗಿ, ಅವಳಲ್ಲ, ಗಂಗಾ ನದಿ ಅಲ್ಲ. ಹಾಗೆ ಭಾಷೆಗೆ ಸಂಬಂಧಪಟ್ಟು ನಾಮಕರಣದಲ್ಲಿ ಕೆಲವೊಂದು ನಿಯಮಗಳು ಇರುವಂಥದ್ದು. ಹಾಗೆ ಇದು ಅಳಿಬಿಳಿ ಅಂತ ಕುಬೇರನಿಗೆ ಕರೆಯೋದು ಹಾಗೆ. ಆಮೇಲೆ ವಿಶಾಲ ಅಂತ ಇನ್ನೊಬ್ಬ ಇದ್ದ, ಅವನು ಸೂರ್ಯವಂಶದ ಪರಂಪರೆಯಲ್ಲಿ ಬಂದವ. ಅವನು ಒಂದು ದೇಶವನ್ನೇ ನಿರ್ಮಾಣ ಮಾಡಿದ, ವೈಶಾಲಿ ಅಂತ. ಒಂದು ಊರಿಗೆ ಹೆಸರು ಬರೋದು ಒಂದು ವ್ಯಕ್ತಿಯಿಂದ, ಇನ್ನೊಂದು ಮರದಿಂದ, ಇನ್ನೊಂದು ನದಿಯಿಂದ, ಇನ್ನೊಂದು ಕಾಡಿನಿಂದ. ಇಷ್ಟು ಬಿಟ್ಟರೆ ಊರಿಗೆ ಇನ್ಯಾವ ರೀತಿಯಲ್ಲೂ ಬೇರೆ ಹೆಸರು ಬರಲ್ಲ. ಅಥವಾ ಕ್ಷೇತ್ರಾದಿ ದೈವತ್ತದೆ ಅವನಿಂದ, ಭೂಮಿ ವಿಶೇಷ ಭೂಮಿ ಇರೋದರಿಂದ. ಇದು ಇಷ್ಟು ಬಿಟ್ಟರೆ ಇನ್ನೊಂದು ರೀತಿ ಊರಿನ ಹೆಸರು ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಿ. ಬಂಗಾಳ ವಂಗ ಅಂತ ಹೇಳಿ ಅವನು ಒಬ್ಬನ ಮಗ. ಆ ವಂಗ ಅದು ಬಂಗ ಆಗಿ, ಅದು ಬಂಗಾಳ ಆಗಿದೆ. ಊರಿನ ಹೆಸರು ಒಂದು ಮರ, ಮರದಿಂದ ಊರಿನ ಬರುತ್ತೆ. ಆಲೂರು ಆಲ್ದೂರು ಎಷ್ಟಿದೆ. ಭೂಮಿಯಿಂದ ಮಾರು ಅಂತ ಬರೋದೆಲ್ಲ ಅದೇ, ಪಂಜಿ ಮಾರು ಬಾಕಿ ಮಾರು. ಹೀಗೆ ಆ ಊರಿಗೆ ಏನು ಕಾರಣ ಅಂತ ನೀವು ಒಂಬತ್ತನೇ ಸ್ಕಂದ ಪೂರ್ತಿ ಮುಗಿಸೋ ಅಷ್ಟೊತ್ತಿಗೆ ನೀವೆಲ್ಲ ಊರನ್ನ ಸುತ್ಕೊಂಡು ಬಂದಿರ್ತೀರ. ಒಬ್ಬ ವ್ಯಕ್ತಿಯಿಂದ ಹೇಗೆ ಏನೇನು ಆಗತ್ತೆ, ದೇವರ ಸನ್ನಿಧಾನ ಇತ್ತು ಅಂದರೆ ಏನೇನೆಲ್ಲ ಕೆಲಸಗಳಾಗತ್ತೆ ಅಂತ. ಇಷ್ಟರೊಂದಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಮೂರು ಅಧ್ಯಾಯ ಆಗಿದೆ. ಪ್ರಾಯಃ ನಾವು ಈ ಪೇಸಿನಲ್ಲಿ ಹೊರಟ್ರೆ ನಾವು ಮೂರು ಜನರ ಕಥೆಯನ್ನು ನಾವು ಕೇಳಿದ್ದೇವೆ. ಈಗ ಒಂದು ಪೃಷಧ್ರ, ಇನ್ನೊಂದು ಬಹಳ ಹಿಂದೆ ಹೋಗಿ ಮನುವಿನ ಕಥೆಯನ್ನು ಕೇಳಿದೆವು. ಆಮೇಲೆ ಆವೀಕ್ಷಿತ ಕರಂಧಮ,
ಆಮೇಲೆ ನೃಗ, ಸುದ್ಯುಮ್ನ, ಇಷ್ಟು ಜನರ ಕಥೆಯನ್ನು, ಮೂರ್ನಾಲ್ಕು ಜನರ ಕಥೆಯನ್ನು ಕೇಳಿದ್ದೇವೆ. ಮೂರು ಅಧ್ಯಾಯವನ್ನು ನಾವು ನೋಡಿದ್ದೇವೆ. ಇನ್ನು ಶರಿಯಾತಿ ಮೊದಲಾದವರ ಕಥೆಯೆಲ್ಲ ಬರುತ್ತೆ. ಶರಿಯಾತಿಯ ಕಥೆಯ ಬಗ್ಗೆ ತೀರ ಲಘುವಾದ ಒಂದು ಕಲ್ಪನೆ ಇದೆ. ಶರಿಯಾತಿ ಅವನ ಸುಕನ್ಯೆಯ ಪಾತಿವ್ರತ್ಯದ ಮೇಲೆ ನಮ್ಮ ಇಡೀ ಕಥೆಯ ಕೇಂದ್ರ ಅಂತ ಅಂದ್ಕೊಂಡಿದ್ದೇವೆ. ಅಲ್ಲ, ಈ ಒಂಬತ್ತನೇ ಸ್ಕಂದದಲ್ಲಿ ಬರುವ ಸುಕನ್ಯಾ ಮತ್ತು ಚವನರ ಕಥೆ ಯಾಗದ ಬದಲಾವಣೆಯ ಕಥೆ. ಮೊದಲು ಒಂದು ತರಹ ಯಾಗ ಮಾಡ್ತಾ ಇದ್ದರು, ಆ ಯಾಗ ಶರಿಯಾತಿ ಆದಮೇಲೆ ಏನಾಗಿ ಬದಲಾಯಿತು ಅದರ ಕಥೆ. ಆ ಯಾಗದ ಬದಲಾವಣೆಯ ಕಥೆಯನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಎಲ್ಲರೂ ಸಮರ್ಪಿಸೋಣ. ಕೃಷ್ಣಾರ್ಪಣಮಸ್ತು.